ಹಲೋ, ಹೌದು, ಮುರಳಿ ಅವ್ರ ಮನೆನೆ. ಮುರಳಿ ಇಲ್ವಲ್ಲ, ನೀವ್ಯಾರು ಮಾತಾಡೋದು? ನಾನು ಅವ್ರ ತಂದೆ ಅಲ್ಲ, ಅವ್ರ ಎಸ್ಟೇಟ್ ಮ್ಯಾನೇಜರ್ ಸೀತಾರಾಮಯ್ಯ ಅಂತ. ಯಾರೀ ಅದು? ಯಾರೋ ಗರ್ಲ್ ಫ್ರೆಂಡ್ ಅಂತೆ ಸರ್. ಗರ್ಲ್ ಫ್ರೆಂಡು? ನನಗ್ಯಾರಿದ್ದಾರೆ ಗರ್ಲ್ ಫ್ರೆಂಡು? ಯಾರಮ್ಮ ಗರ್ಲ್ ಫ್ರೆಂಡು? ಗರ್ಲ್ ಫ್ರೆಂಡ್ ಅಂತೇಳಿ. ಅದೇ ಸರ್ ನಾನು ಹೇಳಿದ್ದು. ಹಲೋ, ನಾ ಮಾತಾಡ್ತಿರೋದು ಏನ್ ವಿಷಯ? ಮುರಳಿ ಊರ್ನಲ್ಲಿಲ್ಲಮ್ಮ. ಗೊತ್ತಿಲ್ಲಮ್ಮ ಯಾವಾಗ ಬರ್ತಾನೆ ಅಂತ. ಇರ್ಬೋದಮ್ಮ, ತಂದೆ ಆದ ಮಾತ್ರಕ್ಕೆ ಹಿಂಗ್ ಕಾಲದ ಹುಡುಗರು ಯಾವಾಗ್ಲೂ ಹೇಳ್ತಾರೆ. ಓಕೆ, ಬಂದ್ಮೇಲೆ ಹೇಳ್ತೀನಮ್ಮ. ಅಂದ್ರೆ ನಿನ್ನ ಹೆಸರೇನು? ಜ್ಯೋತಿನಾ? ಐ ಆಮ್ ಸಾರಿ, ಐ ಆಮ್ ಸಾರಿ, ಐ ಆಮ್ ಸಾರಿ. ಜ್ಯೋತಿ. ಓಕೆ ಓಕೆ, ಬಂದ್ಮೇಲೆ ಹೇಳ್ತೀರಮ್ಮ. ಯಾರ್ರೀ ಇದು? ಹಲೋ, ಮುರಳಿ ಇಲ್ಲಮ್ಮ. ಗೊತ್ತಿಲ್ಲ ತಾಯಿ, ಬಂದ್ಮೇಲೆ ಹೇಳ್ತೀನಮ್ಮ. ನಿನ್ನ ಹೆಸರೇನು ಮಗು? ನಳ್ಳಿನಾ? ಓಕೆ ಓಕೆ. ಎಲ್ಲ ಬರೀ ಗರ್ಲ್ ಫ್ರೆಂಡ್ಸ್. ಅದ್ರಲ್ಲಿ ಏನ್ ಸರ್ ಆಶ್ಚರ್ಯ? ಶ್ರೀಮಂತರ ಮಗ, ಈಗಿನ ಕಾಲದ ಹುಡುಗ. ಅದೇ ರೀ ಬಂದಿರೋ ದೊಡ್ಡ ತೊಂದ್ರೆ. ಈ ಫ್ರೆಂಡ್ಶಿಪ್ಪು ಹದ್ದು ಮೀರಿ ಅವನ್ ನಡೆತಿಗೆಟ್ಟವನು ಅಂತ ಅನ್ಸ್ಕೋಬಾರ್ದು. ನೋಡ್ಕೋತೀನಿ. ಅದ್ ಸರಿ, ಎಲ್ಲೋಗಿದಾನ ಅವನು? ಯಾವುದೋ ಮುಖ್ಯವಾದ ಕೆಲಸ ಇದೆ ಅಂತ ಹೋದ್ರು ಸರ್. ಅದೇನ್ರಿ ಅವನಿಗೆ ಅಂಥ ಮುಖ್ಯವಾದ ಕೆಲಸ? ನನಗೆ ಗೊತ್ತಿಲ್ಲ. ನೀವು ಕೇಳಿದ್ರ ಸರ್? ಕೇಳಿ. ಅಲ್ಲ ರೀ, ಹ್ಯಾಕ್ ಕೇಳಿ ಅಂತಂದ್ರೆ ಸರ್, ನಿಮ್ ತಂದೆಯವ್ರು ಕೇಳಿದ್ರೆ ಎಲ್ಲೋಗಿದ್ದಾರೆ ಅಂತ ನಾನು ಏನಂತ ಉತ್ತರ ಸ್ವಾಮಿ ಅಂತ ಕೇಳಬೇಕು. ಸರಿ, ಇನ್ಮೇಲೆ ಕೇಳ್ಕೊತೀನಿ ಸರ್. ಇನ್ಮೇಲೆ ನೀವೇನು ಕೇಳೋದು? ಇವನಿಗೆ ಅಂಥ ಮುಖ್ಯವಾದ ಕೆಲಸ. ನಮಸ್ಕಾರ. ಏನ್ರಿ ಇದು ನೀವು ಲೆಕ್ಕ ಬರ್ದಿರೋದು? ತಲೆಗಿಲ್ಲ ಇದೇನ್ರಿ ನಿಮ್ಗೆ? ಅದು ಬಹಳ ದಿವಸ ಆಯ್ತು ಸರ್. ಬುದ್ಧಿ ಬೇಡ ಅಂದಿಂತು? ಏನ್ ಹುಚ್ಚಿಗೆ ಚಿಡಿದಿದ್ದೇನ್ರಿ ನಿಮ್ಗೆ? ಅದೊಂದೇ ಬಾಕಿ ಸರ್. ಏನ್ರಿ ಏನ್ರಿ ಆಗಿದೆ ನಿಮ್ಗೆ? ನಿಮಗೆ ಹೆಂಡತಿ ಗೊತ್ತಾಗಿರ್ತಿತ್ತು ಸರ್, ಗೊತ್ತಾಗಿರ್ತಿತ್ತು. ಓಹೋ, ಸಂಸಾರ ಕುಟ್ಟು ವ್ಯಾಧಿ ರಟ್ಟು ಅಂತ ಅವೆಲ್ಲ ಹೇಳ್ಕೋಬಾರ್ದು ಸರ್, ಹೇಳ್ಕೋಬಾರ್ದು. ಲೆಕ್ಕ ಬರೀವಾಗ್ಲೂ ಮನೇಲಿ ಹೆಂಡತಿ ಮುಂದೆ ಕುತ್ಕೊಂಡೆ ಬರೀತೀರೇನು? ಲೆಕ್ಕ ಬರೆಯುವಾಗ ಹೇಳಿ ಸರ್, 24 ಗಂಟೆನೂ ಅವಳದೇ ಚಿಂತೆ. ನೀವ್ ಹೀಗೆ ಮಾಡ್ತಾ ಇದ್ರೆ ಮನೇಲಿ 24 ಗಂಟೆನೂ ಹೆಂಡತಿ ಮುಖ ನೋಡ್ಕೊಂಡೆ ಕೂತಿರ್ಬೇಕಾಗುತ್ತೆ. ಹಾಗಾದ್ರೆ ನೀ ಇಲ್ಲಿರೋದಕ್ಕೆ ನಾನು ಒಪ್ಪೋದಿಲ್ಲ. ಹೋಗ್ಬೇಡಿ ಸರ್, ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂತಂದ್ರೆ ನಾನು ಬೀಳುತ್ತಾಗೋಗ್ಬಿಡ್ತೀನಿ ಸರ್. ಇನ್ಮೇಲಾದ್ರೂ ಸರಿಯಾಗಿ ಲೆಕ್ಕ ಬರೆಯೋದು ಕಲ್ತ್ಕೊಳ್ಳಿ, ಗೊತ್ತಾಯ್ತೇನೋ? ಸರಿ ಸರ್. ತಗೊಳ್ಳಿ ಪ್ಯಾನ್ ಕಾರ್ಡ್. ಏ ಸರಿಯಾಗಿ ಬರೆಸ್ಕೋ. ನಮಸ್ಕಾರ ಸರ್. ಏನ್ರಿ ಇದು? ಏನಿಲ್ಲ ಸರ್, ಲೆಕ್ಕ ಸರಿಯಾಗಿ ಬರೀತಿದ್ದೀನಿ ಅಂತಂದ್ರು ಸರ್. ಸೀತಾರಾಮಯ್ಯ, ಮುರಳಿ ಬಂದೇನ್ರಿ? ಇನ್ನೂ ಬಂದಿಲ್ಲ ಸರ್. ಇನ್ನೂ ಬಂದಿಲ್ಲ? ಹೋಗ್ಲಿ, ಫೋನ್ ಆದ್ರೂ ಮಾಡಿದ್ದೇನ್ರಿ? ಇಲ್ಲ, ಫೋನು ಮಾಡಿಲ್ಲ. ಅಪ್ಪ ಅಪ್ಪ, ಮುರಳಿ 100 ವರ್ಷ ಆಯಸ್ಸು ಕಣೋ ನಿನಗೆ. ಈಗ ತಾನೇ ಜ್ಞಾಪಕ್ ಬಂತ? ಎಲ್ಲಿ ಹೋಗಿದ್ಯೋ? ಅಪ್ಪ, ಮ್ಯಾಚ್ಗೋಸ್ಕರ ಹೋಗಿದ್ದೆ. ಒಂದೆರಡು ದಿವಸ ತಡ ಆಯ್ತು. ಎರಡು ದಿವಸ ತಡ ಆಯ್ತು? ಹಗುರವಾಗಿ ಹೇಳ್ತೀಯೋ. ನಿಮ್ಮ ಮನೆಗೆ ಬರೋ ಒಂದು ನಿಮಿಷ ಲೇಟ್ ಆದ್ರೂ ನನ್ ಎದೆ ಹೇಗೆ ಹೊಡ್ಕೊಳುತ್ತೆ ಗೊತ್ತಾ? ಅದು ಅಲ್ದೆ ನಿನಗೆ ಬರೋ ಫೋನ್ಸ್ ಎಲ್ಲ ಹುಡುಗಿ ಇತ್ತು. ನನಗೆ ಹೆದರಿಕೆ ಕಣಪ್ಪ. ಏನಪ್ಪ ಎಲ್ಲ ಹೆದರ್ಕೋತೀರಾ ನೀವು? ಅವರೆಲ್ಲ ನನ್ನ ಫ್ರೆಂಡ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಫೋನ್ ಮಾಡ್ತಾ ಇದಾರೆ. ನಾನು ಆಗೋದಿಲ್ಲ. ಅಷ್ಟೇ ತಾರೆ, ಬೇರೆ ಇನ್ನೇನು ಇಲ್ವಲ್ಲ? ಖಂಡಿತ ಇಲ್ಲ. ಸರಿ, ಬೇಗನೆ ಬಟ್ಟೆ ಬದಲಾಯಿಸ್ಕೋ, ನೀವು ಹೋಗ್ಬೇಕು. ಯಾಕೆ? ಇವತ್ತು ಅವನ ತಂಗಿ ಹುಟ್ಟಪ್ಪ ಅಲ್ವೇನಾ? ನಿನ್ನ ಕರ್ಕೊಂಡೇ ಬರ್ಬೇಕು ಅಂತ ಎಷ್ಟು ಹೇಳಿದಾರ ಅವರು. ಅಪ್ಪ ನಂಗೆ ಸುಸ್ತಾಗಿದೆ, ನಾ ರೆಸ್ಟ್ ತಗೋಬೇಕು. ಅಲ್ಲೋ, ಅವ್ರು ತುಂಬಾ ಡಿಸಪಾಯಿಂಟ್ ಆಗಲಿ. ನಂಗೆ ಸುಸ್ತಾಗಿದೆ ಅಪ್ಪ. ಸರಿ ಹೋಗು, ಕಂಪ್ಲೀಟ್ ರೆಸ್ಟ್ ತಗೋ. ನಾನ್ ಮನೆಯಿಂದ ಹೊರಗೆ ಹೋಗುತ್ತೂ ನಿಮ್ ಬೀದಿಯಲ್ಲಿ ಹೋಗ್ಬೇಡ. ಚಚೆ ಖಂಡಿತ ಇಲ್ಲಪ್ಪ. ಅಪ್ಪ ಹೇಗಿದ್ರು ಹೋಗ್ತಾ ಇದ್ದೀರಾ ಆ ಹುಡುಗಿಗೆ? ಒಳ್ಳೆ ಗಂಡನ್ ಪಡೆದು ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ವೀಣಾ, ಇವತ್ ನಿನ್ ಬರ್ತಡೇ ಅಲ್ವಾ? ನಿನ್ಗೇನ್ ಬೇಕೋ ಕೇಳು, ತಂದು ಕೊಡ್ತೇನೆ. ನಂಗೆ ಕೇಳಿದ್ ಕೊಟ್ಟಿಯಾ? ಈ ಲಕ್ಷ್ಮೀಪತಿನ್ ಕೇಳೋ ಮಾತಾ ಇದು? ಗೊತ್ತು 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 ತಾನೆ, ಏನ್ ಬೇಕೋ ಕೇಳು.
ನನ್ಗೆ ನೀನ್ ತಾನೇ ಬೇಕಣ್ಣ. ನೀನ್ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಯಾವಾಗ್ಲೂ ಹೀಗೆ ಇದ್ರೆ ಸಾಕು. ವೀಣಾ, ಅದು ನಿನಗಲ್ದೆ ಇನ್ ಯಾರ್ಗಮ್ಮ? ಹೊರಗಡೆ ಎಲ್ಲ ಕಾಯ್ತಾ ಇದ್ದಾರೆ, ಹೋಗೋಣ ಬಾ. ಬನ್ನಿ 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 ಬನ್ನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹ್ಯಾಪಿ ರಿಟರ್ನ್ ಸಪ್. ಥ್ಯಾಂಕ್ ಯು ಲಕ್ಷ್ಮೀ ಪದೇ. ಓ ನನ್ನ ಲೆಟರ್ ಇಲ್ಲ ತಾನೆ? ಏನಿಲ್ಲ, ಬೆಟರ್ ಲೇಟ್ ದನ್ ನೆವರ್. ಹ್ಯಾಪಿ ರಿಟರ್ನ್ಸ್ ಅದೇ ಡೇ. ಗುಡ್ ಲಕ್ಷ್ಮೀ ಪತಿ. ಏನೇ ನಿನ್ ತಂಗಿ ಗುಡ್ಸಿಗ್ದಾಗ ಬೆಳೆದ್ಬಿಟ್ಟಿದ್ದಾಳೆ, ತುಂಬಾ ಲಕ್ಷ್ಮಿವಾಗಿದ್ದಾಳೆ. ಹಾ ಹಾ, ಹೊಗಳಿಕೆ ಮುಗೀತೋ, ಇನ್ನೂ ಏನಾದ್ರೂ ಇದೆಯೋ? ಅವಳಿಗೆ ದೃಷ್ಟಿ ತೆಗೆದಾಕ್ಬೇಕು ನೀನ್ ಹೋದ್ಮೇಲೆ. ಏ, ನಿನ್ ದೃಷ್ಟಿ ತೆಗೆಯೋದಾಗಿರ್ಲಿ ಕೊಡ, ಇನ್ ಸುಮ್ಮನೆ ಇರಬಾರ್ದು. ಒಳ್ಳೆ ಕಡೆ ಸಂಬಂಧ ನೋಡಿ ಆದಷ್ಟು ಬೇಗನೆ ಲಗ್ನ ಮುಗಿಸ್ಬಿಡ್ಬೇಕು. ನಂಗೂ ಅದೇ ಯೋಚನೆ ಆಗಿದೆಯಯ್ಯ, ಒಳ್ಳೆ ಕಡೆ ಸಂಬಂಧ ನೋಡ್ಬೇಕೀಗ. ನೀನೇನು ನೋಡೋದು? ನಾನ್ ನೋಡ್ತೇನೆ, ನೋಡಿಟ್ಟಿದ್ದೇನೆ. ಆ ಹುಡುಗನ್ ಕರ್ಕೊಂಡು ಬರ್ತೇನೆ, ನೀನ್ ಓಕೆ ಅಂದೆ ಅಂತೀಯ. ಯಾರು ಏನು ಏನ್ ಹೇಳ್ತಿದ್ಯಾ ನೀನು? ಯಾರ ರಘುರಾಮಯ್ಯ ಅಂತ ಒಬ್ಬಿದ್ದಾನೆ, ಅವನು ಮುರಳಿ ಅಂತ ಒಬ್ಬ ಮಗ ಇದ್ದಾನೆ, ಅವನೇ ಗಂಡು. ಏನ್ ಹೇಳ್ತೀಯ, ನಿನ್ಗೆ ಒಪ್ಗೇನೋ? ಹುಡುಗ ಏನು ಪರವಾಗಿಲ್ಲ, ಆದ್ರೆ ಅವ್ರ ಅಪ್ಪನ ಬಗ್ಗೆ ಜನ ಕೆಟ್ಟದಾಗಿ ಮಾತಾಡ್ಕೋತಾರಲ್ಲ. ಮದುವೆ ಆಗ್ತಿರೋದು ಅವ್ರ ಅಪ್ಪನಲ್ವೋ ಮಗ? ಹಾಗಿದ್ರೆ ಈ ಕೇಸ್ ಕನ್ಸಿಡರ್ ಮಾಡ್ಬೋದು. ನಿನ್ನ ಹುಡುಗಾಟ ಬಿಟ್ಟಿಲ್ವಲ್ಲ ಇನ್ನು. ರಘುರಾಮಯ್ಯ, ನನ್ ತಂಗಿ ನಿನ್ನ ಮನೆ ಸೇರೋದಕ್ಕಿಂತಲೂ ಸಂತೋಷವಾದ ವಿಷಯ ನನಗಿನ್ ಯಾವ್ದಿದೆ ಹೇಳು. ಗಾಡ್ ಹಾಯ್, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ಸ್, ನಾನು ನೋಡ್ಕೊಂಡೇ ಹೋಗ್ತೀನಿ ಮಿಸ್. ಅರೆ ನನ್ನಂತ ಫೋನ್ ಇರುವಾಗ್ಲೂ ನೀವು ಈ ತರ ನಡ್ಕೊಂಡು ಹೋಗ್ಬೇಕಾ? ಮುರಳಿ ಗೊತ್ತಿಲ್ವಾ? ಪರವಾಗಿಲ್ಲ ಬನ್ನಿ ನನ್ ಜೊತೆ ಕಾರ್ನಲ್ಲಿ, ಹೋಗ್ತಾ ಹೋಗ್ತಾ ಎಲ್ಲ ತಾನಾಗೆ ಗೊತ್ತಾಗುತ್ತೆ. ಏ ಮಿಸ್ಟರ್, ನೀವು ಕರೆದ ತಕ್ಷಣ ಬಂದು ಕಾರ್ನಲ್ಲಿ ಕೂತ್ಕೊಳ್ಳೋದಕ್ಕೆ ನಾ ಏನ್ ಕಾಲ್ಗರ್ಲಲ್ಲ. ಕಾಲ್ಗರ್ಲಾಗಿದ್ರೆ ಚಿಟ್ಕಿ ಹೊಡೆಯೋಷ್ಟ್ರಲ್ಲಿ ಬಂದು ಕಾರಲ್ಲಿ ಕೂತಿರೋರು. ನೀವ್ ಯಾಕೋ ಬೇರೆ ತರ ಕಾಣಿಸ್ತಾ ಇದ್ದೀರಾ, ನಿಮ್ಮನ್ನ ನೋಡಿದ್ರೆ ನನಗೇನೋ ಅನ್ಸುತ್ತೆ. ನನಗೂ ಅಷ್ಟೇ. ಏನನ್ಸುತ್ತೆ? ಕೈ ಕಡಿಯುತ್ತೆ. ಹಾಯ್, ನಿಮಗ್ ಕೈ ಕಡಿಯತ್ತೆ, ನನಗೆ ಬಾಯಿ ಕಡಿಯತ್ತೆ. ಮಿಸ್ಟರ್, ಇನ್ನೊಂದ್ ಸ್ವಲ್ಪ ಹೊತ್ತು ಹೀಗೆ ಮಾತಾಡ್ತಾ ಇದ್ರೆ ಹಲ್ಲುದಿಸ್ಬಿಡ್ತೀನಿ. ಗೆಟ್ ಔಟ್. ಗುಡ್, ನಿನ್ನಂಥೇಳೆ ನನಗ್ ಬೇಕಾಗಿತ್ತು, ನಿನ್ನ ನಾನು ಬಿಡಲ್ಲ. ಆಯ್ತಾ ಆಯ್ತಾ, ಮುಖಕ್ಕೆ ಮಂಗಳಾರತಿ. ಅಬ್ಬಾ, ಇನ್ನಿಗೆ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಲೇ ಗೋಪಿ, ನನಗ್ ಅವಮಾನ ಆದ್ರೆ ನಿನಗ್ ಸಂತೋಷನ? ನಿಂಗ್ ಯಾವತ್ತಾದ್ರೂ ಒಂದ್ ಹುಡುಗಿ ಎದುರು ಬೀಳ್ತಾಳೆ ಅನ್ಕೊಂಡಿದ್ದೆ, ಇನ್ನಿಗೆ ಬಿದ್ಲು ನೋಡು. ಅಲ್ಲ ಕಣೋ, ಅವಳಷ್ಟು ಮಾತಾಡ್ತಿದ್ರು ನೀ ಸುಮ್ಮನೆ ಇದೆಯಲ್ಲ. ಅಲ್ವೋ, ನಾನು ಇದುವರೆಗೂ ನೂರಾರು ಜನ ಹುಡುಗಿರ ಜೊತೆ ಮಾತಾಡಿದ್ದೀನಿ, ಆದ್ರೆ ಇವಳ ಹತ್ರ ಮಾತಾಡದ್ಮೇಲೆ ಮತ್ತೆ ಮತ್ತೆ ನೋಡ್ಬೇಕು ಮಾತಾಡ್ಬೇಕು ಅನ್ನಿಸ್ತಾ ಇದೆ. ಸಾಕು ಸಾಕ್ ಕಣೋ, ನಿನ್ಗೆ ಒಂದೊಂದು ಹುಡುಗಿ ನೋಡಿದಾಗ್ಲೂ ಒಂದೊಂದರ ಆಸೆಗಳು ಒಂದೊಂದರ ಭಾವನೆಗಳು ಬರ್ತಾನೆ. ಇವಳನ್ನ ನೋಡಿದ್ಮೇಲೆ ಬಂದಿರೋ ಭಾವನೆ ಬೇರೆ ಯಾವ ಹುಡುಗಿರ ಹತ್ರನೂ ಬರಲಿಲ್ಲ. ಓಹೋ, ಹಾಗೋ. ಸರಿ ಅಮ್ಮ, ನೀನ್ ನೋಡ್ಬೇಕು ಅಂತಿದ್ಲು, ಬಾ ಮನೆಗೆ ಹೋಗೋಣ. ಕೂತ್ಕೋ ಬಾ. ಅಮ್ಮ ನೋಡಿ, ಯಾರು ಬಂದಿದ್ದಾರೆ? ಬರಲಿ, ಏನಪ್ಪಾ ಇಷ್ಟು ದಿವಸ ಆಯ್ತು ನಿನ್ನ ನೋಡಿ, ಯಾಕಪ್ಪ ಇಷ್ಟು ದಿನ ಬರ್ಲಿಲ್ಲ? ಬರ್ಬೇಕು ಅಂತ ಇದ್ದೆಮ್ಮ, ಕೆಲ್ಸ ತುಂಬಾ ಜಾಸ್ತಿ ಇತ್ತು, ಬರಕ್ ಆಗ್ಲೇ ಇಲ್ಲ. ಹೌದಮ್ಮ, ನಿನ್ ಕೆಲ್ಸ ಏನು ಅಂತ ಅಮ್ಮಂಗ ಹೇಳ? ನೀನೇನು ಹೇಳುದು ಅಮ್ಮ ಗೊತ್ತಿಲ್ವಾ? ಅದೇ ಅಪ್ಪನ ಬಿಸ್ನೆಸ್ ಎಲ್ಲ ತುಂಬಾ ಇದೆಯಲ್ಲಮ್ಮ, ಅದನ್ನ ನೋಡ್ಕೊತಾ ಇದ್ದೆ ಅಂತ. ಹೌದಮ್ಮ, ಈಗಲೂ ಕೆಲಸದಲ್ಲಿ ಬಹಳ ಬ್ಯುಸಿ ಆಗಿದ್ದ, ಬಲವಂತವಾಗಿ ನಾನೇ ಕರ್ಕೊಂಡ್ ಬಂದೆ. ನೀನೇನೋ ಬಲವಂತ ಮಾಡೋದು, ನನ್ಗೆ ಯಾರು ಬಲವಂತ ಮಾಡ್ಬೇಕಾಗಿಲ್ಲಮ್ಮ, ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತು, ನೇರ ಬಂದ್ಬಿಟ್ಟೆ. ಅಮ್ಮ, ಇವನಿಗೆ ಕಾಫಿ ಕುಡಿಯೋ ಟೈಮ್ ಅಲ್ಲಮ್ಮ ಇದು. ಅಂದ್ರೆ ಬರ್ತಾ ಕುಡ್ಕೊಂಡ್ ಬಂದೆ ಅಂತ. ಅಮ್ಮ, ಇನ್ನೊಂದು ದಿವಸ ನಿಧಾನವಾಗಿ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ, ಈಗ ಬರ್ತೀನಿ. ನಿಂತ್ಕೊಳ್ಳೋ, ಏನೋ ಅಷ್ಟವಸರ ಎಲ್ಲ ಹೋಗ್ತೀಯಾ? ನಾನು ಕರ್ಕೊಂಡ್ ಬಂದ ವಿಷಯ ಇವತ್ತು ತೀರ್ಮಾನ ಆಗ್ಲೇಬೇಕು. ಏನೋದು, ನೀನ್ ಯಾರ ಮಾತು ಕೇಳಲ್ಲ, ಸ್ನೇಹಿತ ನನ್ನ ಮಾತೇ ಕೇಳಲ್ಲ, ಅಮ್ಮನ ಮಾತು ಕೇಳ್ತೀಯ ತಾನೆ? ಖಂಡಿತ ಕೇಳ್ತೀನಿ. ಕೇಳಕ್ ಕೇಳ್ತೀಯ? ಇರು ಅಮ್ಮ. ಅಮ್ಮ ಹೇಳಮ್ಮ, ಗೋಪಿ ನನ್ನ ಮೇಲೆ ಏನೋ ಹೇಳ್ತಾ ಇದ್ದಾನೆ. ಏ ಗೋಪಿ, ನಿನ್ ತಪ್ಪು ಮೊದಲು ತಿಳ್ಕೊಂಡು ಆಮೇಲೆ ಒಬ್ಬರ ಮೇಲೆ ಹೇಳ್ಬೇಕು. ನನ್ನಕ್ಕಮ್ಮ ಬೈತ್ಯ. ಮತ್ತೆ ನೀನು ಎಷ್ಟು ಸಲ ನಾನು ಹೇಳ್ತಾ ಇದ್ದೀನಿ ಮದುವೆ ಮಾಡ್ಕೊ ಮಾಡ್ಕೊ ಅಂತ, ಯಾಕೆ ಮಾಡ್ಕೊಳಕಿಲ್ಲ? ಇವನ್ ಯಾಕಮ್ಮ ಮದುವೆ ಮಾಡ್ಕೋಬಾರ್ದು? ಏ, ಯಾಕಮ್ಮ ಮದುವೆ ಮಾಡ್ಕೋಬಾರ್ದು? ಅವ್ನ್ ಮದುವೆ ಮಾಡ್ಕೋಬೇಕಾದ್ರೆ ನೀನ್ ಮೊದಲು ಮದುವೆ ಮಾಡ್ಕೋಬೇಕಮ್ಮ. ಮದುವೆ ಮಾಡ್ಕೋತೀನಮ್ಮ, ಮದುವೆ ಮಾಡ್ಕೋತೀನಿ. ಈಗ ನೀವು ಗೋಪಿಗೆ ಯಾವ್ದಾದ್ರು ಒಂದ್ ಒಳ್ಳೆ ಸಂಬಂಧ ನೋಡಿದೀರಾ? ಮೊನ್ನೆ ತಾನೇ ಒಂದು ಒಳ್ಳೆ ಸಂಬಂಧ ಬಂದಿತ್ತು.
ಮತ್ತೆ ಇನ್ಯಾಕ್ತಾರೆ ಕರೆಸಿ ತೀರ್ಮಾನ ಮಾಡೋಣ. ಹುಡುಗಿ ಲಕ್ಷ್ಮಿಯಾಗಿ ಹೇಳ್ತಾನೆ ಒಳ್ಳೆ ಸಂಬಂಧ ತಾನೆ, ಮತ್ತೆ ಇನ್ಯಾಕೆ ವಿಷಯ ಕರೆಸಿ. ನೀನೊಂದು ಒಳ್ಳೆ ಹುಡುಗಿ ನೋಡಿದೀನಿ ಅಂತ ಹೇಳ್ದಲ್ಲೋ, ಒಳ್ಳೆ ಫ್ಯಾಮಿಲಿ ತುಂಬಾ ಎಜುಕೇಟೆಡ್. ನಾನೆಲ್ಲ ಹೇಳ್ದೆ ಅಮ್ಮ, ನಾನೇ ಹೇಳ್ದೆ ಹುಡುಗಿ ಒಳ್ಳೆ ಹುಡುಗಿ ಲಕ್ಷಣವಾಗಿದ್ದಾಳೆ, ಒಳ್ಳೆ ಸಂಬಂಧ. ನೀವು ಹೂ ಅಂದ್ರೆ ನಾನು ಹೋಗಿ ಮಾತಾಡ್ಕೊಂಡು ಮಾತಾಡ್ಕೊಂಡ್ಬಂದು. ಏನು ನಿನ್ ಕೇತು, ಯಾರನ್ನಾದ್ರೂ ಲವ್ ಗಿವ್ ಮಾಡಿದೇನು? ಹೌದು ಎಲ್ಲ ಆಮೇಲೆ ಹೇಳ್ತೀನಿ. ಮೊದ್ಲೇ ಯಾಕೆ ಹೇಳಲಿಲ್ಲ? ಏ ನಿಮ್ಮ ಮದ್ದಿನಿಂದ ಹೋಗು. ಅಮ್ಮ ಬರ್ತೀನಿ. ಬಾಯ್. Not at all. Please, Bunny. Bunny. Thank you. Pleasure. Hold on, huh? ಯಾಕಮ್ಮ ಇಷ್ಟೊತ್ತು ಬರ್ತ ದಾರಿ ಕಾರ್ ಕೆಟ್ಟೋಯ್ತಾನ? ಮತ್ತೆ ಹೇಗ್ ಬಂದೆ? ಅದು ನಿಮ್ ಫ್ರೆಂಡ್ ರಘುರಾಮನವ್ರ ಮಗ ಮುರಳಿ ಕರ್ಕೊಂಡ್ಬಿಟ್ಟು ಹೋದ್ರು. ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ಒಬ್ಬಳೆ ಕಾರ್ ತಗೊಂಡು ಹೋಗ್ಬೇಡ ಅಂತ. ಇನ್ಮೇಲೆ ಡ್ರೈವರ್ನ ಕರ್ಕೊಂಡು ಹೋಗು. ಅದು ಹಿಂದಕ್ಕೆ ಬಂದು ಸುರ ಹೋಗುತ್ತೆ ಸರ್. ಹಾಗಾ? ಇಲ್ಲಿ ಇಲ್ಲಿ ಎಲ್ಲೂ ಕರೆಕ್ಟ್ ಆಗಿದೆ ಸರ್. ಓಕೆ ಓಕೆ. ಸ್ವಲ್ಪ ಮೀಸ ಮೀಸ ಇಲ್ಲಿ 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 ಇಲ್ಲೊಂದು ಸ್ವಲ್ಪ. ಓಕೆ ನರಸಿಂಹ ಸರ್, ನಿಮ್ ದುಡ್ಡು ತೋಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾಕೋ ಇವತ್ತು ಶಕ್ಲನೆ ಸರಿ ಇಲ್ವೇ? ಮಾಡ್ರಿ ಬೇಗ, ಟೈಮ್ ಆಗ್ತದೆ. ಹಲೋ. ಏನು ಸರ್? ಸ್ವಲ್ಪ ಕಟಿಂಗ್ ಆಗ್ಬೇಕಾಗಿತ್ತು. 2 hours ಲೇಟ್ ಆಗುತ್ತೆ ಸರ್. ಯಾತಕ್ಕೆ ಯಾತಕ್ಕೆ ಹಾಕಿ ಬೇಜಾರು ಮಾಡ್ಕೋತೀರಾ? ಇವತ್ತಲ್ಲ ನಾಳೆ ಮಾಡ್ಕೊಂಡು ಆಯ್ತು. ಹಲೋ ಹಲೋ, ಹ್ಯಾವ್ ಎ ನೈಸ್ ಹೇರ್ ಕಟ್. ಇವ್ರಿಗೆ ಇವೆಲ್ಲ ಚೆನ್ನಾಗಿ ತೆಗೆದು ಬಿಡಿ. ಕ್ಯಾಬ್ ಬೇಜಾಗಿದಾಗೆ ಬಾ. ಇನ್ನೇನ್ ಕುದುರೆ ಮೇಲೆ ಹೋಗ್ಬೇಕಾಗಿತ್ತು? ಕುದುರೆ ಯಾಕಪ್ಪ, ನಿಮ್ಗೆ ಅಂತ ಅಷ್ಟೊಂದ್ ಕಾರ್ ಇರುವಾಗ? ನನ್ನೇನ್ ಗ್ಯಾರೇಜ್ ಓನರ್ ಅನ್ಕೊಂಡಿದ್ಯಾ? ತಮಾಷೆ ಮಾಡ್ತಿಲ್ಲ, ನನಗೊಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ. ಏನಮ್ಮ ಇದು, ನಮ್ ದೇಶದ ಹುಡುಗಿ ಆಗಿ ಪಬ್ಲಿಕ್ ಪ್ಲೇಸ್ ನಲ್ಲಿ ಕಾಮ್ ಆಗಿ ಮಾಡ್ತಾ ಇದ್ಯಾ ನೀನು? ಇದ್ಯಾವ್ದು ಇದು, ನನಗೆ ಬರ್ತಿರೋ ಭಾಷೆ ಮಾತಾಡ್ತಿದ್ಯಾ? ಅಮ್ಮ ತಾಯೆ ಯಾರು ನೀವು? ಏನು ನಮ್ಮನ್ನೆಲ್ಲ ಇಷ್ಟು ಬೇಗ ಮರ್ತ್ಬಿಟ್ಟಿಯಾ? ಇನ್ನೇನ್ ಮಾಡ್ತಾರೆ ಪಾಪ, ಹೊಸ ಪರಿಚಯ. ಹೊಸ ಪರಿಚಯ ನೀವುಗಳೇ ನನಗೆ ಹೊಸ ಪರಿಚಯ. ಇನ್ ಹಳೇದ್ ಯಾವ್ದಿದೆ ಹೇಳಿ. ಮಚ್ಚರು ಮಧ್ಯೆ ಡ್ರಾಮಾನ? ಡ್ರಾಮಾ ಇದು? ಡ್ರಾಮಾ ಅಲ್ಲ ತಾಯಿಗಳ. ನಿಮ್ಮನ್ ಖಂಡಿತ ಬಿಡೋದಿಲ್ಲ. ಬಿಡೋದಿಲ್ಲ? ಖಂಡಿತ ಬಿಡೋದಿಲ್ಲ. ಬಿಡ್ಬೇಡಿ, ಯಾರು ನಿಮ್ಮನ್ ಬಿಡೋಂದ್ರು? ಡಾರ್ಲಿಂಗ್ ಸುಮ್ಮನೆ ನಿಮ್ಮನ್ನೆಲ್ಲ ತಮಾಷೆ ಮಾಡೋಣ ಅಂತ ಹಾಗಂದೆ. ನಾ ಕಾರಲ್ಲಿ ಬರ್ತಾ ಇದ್ದೆ, ಎದುರುಗಡೆಯಿಂದ ಒಬ್ಬ ಸೈಕಲ್ ಮೇಲೆ ಬರ್ತಾ ಇದ್ದ. ಸೈಕಲ್ ಹೊಡೆದ್ರೆ ಹೇಗಿರುತ್ತೆ ನೋಡೋಣ ಅಂತ ಸೈಕಲ್ ಇಟ್ಕೊಂಡು ಬಂದೆ. ಏನ್ ಮುರಳಿ ಇಷ್ಟೊಂದು ಗೋಳಿಕೊಂಬಿಟ್ಟ ಇವತ್ತು? ಮುರಳಿ ನಮ್ಮಮ್ಮ ನನಗೆ ಹೆಸರಿಟ್ಟಿರೋದು ಮೋಹನ್ ಅಂತ ರೀ. ನೋಡ್ ನೋಡು
ಮತ್ತೆ ಸ್ಟಾರ್ಟ್ ಮಾಡ್ದಲ್ಲ ನಿನ್ ಹಳೆ ರಾಗನ? ಇನ್ನು ರಾಗಾನೆ ಶುರು ಆಗ್ಲಿಲ್ಲ, ಆಗ್ಲೇ ಹಳೇದಾಗೋತಾ? ಇವತ್ ನೀನೇನೇ ಹೇಳಿದ್ರು ನೀನ್ ಬಿಲ್ಕುಲ್ ಬಿಡೋದಿಲ್ಲ. ಬಿಲ್ಕುಲ್ ಬಿಡೋದಿಲ್ಲ, ಬಿಡ್ಬೇಡಿ ಸದ್ಯಕ್ಕೆ ಸೈಕಲ್. ಯಾಕೆ? ಯಾಕೆ ಅಂದ್ರೆ ಇದನ್ನ ಯಾರ ಹತ್ರ ಇಸ್ಕೊಂಡ್ ಬಂದಿದೀನೋ ಅವ್ರಿಗೆ ಇದನ್ನ ವಾಪಸ್ ಕೊಟ್ಬಿಟ್ಟು ನಾನ್ ನನ್ ಕಾರ್ ತಗೊಂಡ್ ಬರ್ತೀನಿ. ಜಾಲಿಯಾಗಿ ಒಂದ್ ರೌಂಡ್ ಹೋಗೋಣ. ಬೇಗ ಬರ್ತೀನಿ. ಕಾಯ್ತಾ ಇರು, ನಾ ಸೈಕಲ್ ನೋಡಿ ಅದನ್ನ ನೋಡಕ್ ನಿಮ್ಗೆ ಲಾಸ್ಟೇನಾ? ಒಂಥರ ಚೆನ್ನಾಗಿರುತ್ತೆ, ನೀವ್ ನೋಡ್ತಾ ಇರಿ, ನಾ ಹೋಗ್ತಾನೆ. ಯಾಕೆಂದ್ರೆ ನೀವ್ ಅನ್ಕೊಂಡಿರೋ ಮನುಷ್ಯ ಬನ್ನಿ 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 ಏನ್ರಿ ಯಜಮಾನ್ರೆ, ಯಾಕೆ ಇವ್ರ ಮನೆ ಪಾತ್ರೆ ಪಡಗನೆಲ್ಲ ಎತ್ತೆ ತಾಚೆ ಕೆಸಿತಾ ಇರಲ್ಲ? ಏಯ್ ನಿನ್ ದಾರಿ ನೀನ್ ನೋಡ್ಕೊಂಡು ಹೋಗು, ಅದನ್ನೆಲ್ಲ ಕೇಳಕ್ ನೀನ್ ಯಾರೋ? ಎರಡ್ ಕಾಲಿನ ಮನುಷ್ಯ, ಅದಕ್ಕೆ ಕೇಳ್ತಾ ಇದೀನಿ. ಹೇಳಿದ್ರೆ ನಿಂಗೇನಾಗತ್ತೆ? ಮುಚ್ಚೋ ಬಾಯಿ. ಇವ್ರು ಯಾರು ಅಂತ ತಿಳ್ಕೊಂಡಿದ್ಯಾ? ಬಹಳ ದೊಡ್ಡ ಮನುಷ್ಯ ಮಗ, ಸ್ವಲ್ಪ ಮರ್ಯಾದೆ ಕೊಡು. ಗೊತ್ತಾಯ್ತಾ ಅವ್ರು ಹೇಳಿದ್ದು? ನೋಡಿ ಸರ್, ನಿಮ್ಗಿದೆಲ್ಲ ಯಾಕೆ? ಸುಮ್ನೆ ಹೊರಟೋಗಿ. ಅದ್ ಹೇಗ್ ಹೋಗಕ್ಕಾಗತ್ತೆ? ಪಾಪ ಬಡವ್ರನ್ನ ನೀವು ಅನ್ಯಾಯವಾಗಿ ಗೋಳಿಕೊತಾ ಇದ್ರೆ ನಾ ಸುಮ್ನೆ ಹೋಗಕ್ಕಾಗತ್ತಾ? ವಿಷಯ ಏನು ತಿಳ್ಕೊಂಡು ಹೊರಟೋಗಿ. ಸ್ವಲ್ಪ ಇರ್ರೆ. ಏನ್ ವಿಷಯ? ನಾನೇನ್ ಹೇಳಿ ಬುದ್ಧಿ, ಆ ಧರ್ಮರಾಯನಂತ ಲಕ್ಷ್ಮೀಪತಿಗಳು ಬಾಡಿಗೆ ಇಲ್ದೆ ಮನೆ ಕೊಟ್ಟಿದ್ರು. ಪುಣ್ಯಾತ್ಮ ಅಂತ ಅವ್ರ ಮ್ಯಾನೇಜರ್ ಇವ್ರು ಪ್ರತಿ ತಿಂಗಳು ಬಾಡಿಗೆ ವಸೂಲ್ ಮಾಡ್ತಾ ಇದ್ದಾರೆ. ಈ ಎರಡು ಮೂರು ತಿಂಗಳಿಂದ ಬಾಡಿಗೆ ಕೊಡೋಕಾಗ್ಲಿ ಅವನೆಲ್ಲ ಹೊರಗಡೆ ಹಾಕಿ ಬಾಗಿಲು ಬೀಗ ಹಾಕ್ತಾ ಇದಾರಲ್ಲ ಬುದ್ಧಿ. ಹೌದು ಬುದ್ಧಿ, ನಮ್ಗೂ ಸರಿ. ಇದನ್ನೆಲ್ಲ ನೀವ್ ಯಾಕೆ ಲಕ್ಷ್ಮೀಪತಿ ಅವ್ರಿಗೆ ಹೇಳಿಲ್ಲ? ಬುದ್ಧಿ ಹೇಳೋದು ಹೆಂಗ? ಬಾಯಲ್ಲಿ ಹೇಳೋದು? ಬಾಯಿಗೂ ಬೀಗ ಹಾಕಿದಾರಲ್ಲ. ನೀವಾದ್ರೂ ಹೊಸ ನ್ಯಾಯ ಹೇಳಿ ಬುದ್ಧಿ. ರೇ ಏನ್ರಿ ಏನ್ರಿ ಇದು? ನೀವು ಮಾಡೋದೆಲ್ಲ ಅನ್ಯಾಯನೇನ್ರಿ? ರೇ ಮಿಸ್ಟರ್, ನೀವು ನ್ಯಾಯ ಅನ್ಯಾಯ ತೀರ್ಮಾನ ಮಾಡಕ್ ಬಂದಿದ್ದೀರಾ? ಮರ್ಯಾದೆ ಹೊರಟೋಗ್ತಿರೋ ಇಲ್ಲ? ಯಾಕೆ ಯಾಕೆ ಇಷ್ಟು ಜನನ ಹೆದರ್ಸಿದ್ರಾಲ್ದು ಅಂತ ನನ್ನ ಹೆದರ್ಸ್ತೀರಾ? ಏನು ಗ್ಯಾಪದಲ್ಲಿ ಇಟ್ಕೊಳ್ಳಿ. ನನ್ನ ಮಗನೇ ಇವನೇ ಈ ಪಾತ್ರೆ ಸಾಮಾನೆಲ್ಲ ತೆಗೆದು ಒಳಗಡೆ ಇರಕ್ಕೆ ಹೇಳು. ಹೇಳ ಅಜಯ, ನಿಮ್ಮಲ್ಲಿ ಯಾವ್ದಕ್ಕೂ ಯೋಚನೆ ಮಾಡ್ಬೇಡಿ. ಇವರಿಂದ ನಿಮ್ಗೆ ಯಾವ ತೊಂದರೆನೂ ಬರಲ್ಲ. ಒಂದ್ ವೇಳೆ ಹಾಗ್ ಬಂತು ನಾ ಪಕ್ಕದಲ್ಲೇ ಇರ್ತೀನಿ. ಕರೆ ನಿಮ್ಮ ಹೆಸರು ಏನ್ ಬುದ್ಧಿ? ಮೋಹನ್ ಅಂತ. ಬಾಪ ಬೇಗ ಬರ್ತೀನಿ ಅಂತ ಹೇಳಿ ಇಷ್ಟೊತ್ತಾದ್ಮೇಲೆ ಬರ್ತಾ ಇದೀಯಾ? ಬೇಗ ಬರ್ಬೇಕು ಅಂತ ಇದ್ದೆಮ್ಮ, ದಾರಿಲ್ ಗಲಾಟೆ ಲೇಟ್ ಆಯ್ತು. ಗಲಾಟೆ ಏನಾಯ್ತು? ಅದೇಮ್ಮ ಮಾಮೂಲು, ಸಾವುಕಾರರು ಬಡವ್ರನ್ನ ಗೋಳಿಕೊಳ್ಳೋದು. ನೋಡ್ದೆ ಬಡವ್ರು ಹೇಳ್ತಿರೋದ್ರಲ್ಲಿ ನ್ಯಾಯ ಇದೆ ಅನ್ನಿಸ್ತು. ತಡ್ಕೊಳಕ್ಕಾಗ್ಲಿಲ್ಲ, ನುಗ್ಗದೆ ಗೋಳಾಡಿಸ್ತಿದ್ದವ್ರಿಗೆ ಖರ್ಚಿಗೆ ನಾಲ್ಕು ಕೊಟ್ಟು ಬುದ್ಧಿ ಕಲ್ಸ್ ಬಂದೆ. ನಿನ್ಗೆ ಯಾಕೋ ಇದೆಲ್ಲ? ಏಯ್ ನಿನ್ಗೆ ಎಷ್ಟು ಸಲ ಹೇಳೋದು, ನಿನ್ ಹಳೆ ಬುದ್ಧಿ ಇನ್ನೂ ಬಿಟ್ಟಿಲ್ವಾ? ನೀನ್ ತಾನೇ ಮಾ ಹೇಳಿದ್ದು ಕಷ್ಟದಲ್ಲಿರೋರ್ಗು ಉಪಕಾರ ಮಾಡು ಅಂತ. ಉಪಕಾರ ಮಾಡಪ್ಪ,
ಆದ್ರೆ ದುಷ್ಟ್ರು ಕಂಡ್ರೆ ದೂರ ಇರುವಂತ ಗಾದೆ ಕೇಳಿದ್ವೇನ? ಅಮ್ಮ ನಂಗ್ ಮತ್ತೆ ಕೇಳಿದ್ಯಾ? ಮರ್ರು ಮರ್ರು ಅಂತ ಊರ್ಲಾಡ್ರಲ್ಲಯ್ಯ, ಅಲ್ಲೂ ಇಲ್ಲ ಬೆಳವೂ ಇಲ್ಲ. ನಿಮ್ಗೇನ್ ಮಾಡ್ತೀನಿ ಗೊತ್ತಾ? ಏನೋ ಮಾಡ್ತೀಯ, ಏನೋ ಏನೋ ಮಾಡ್ತೀಯ. ಏನದೆ? ಏನಲ್ಲ ಹಾಗಂತ ನನ್ ಬೈತಾನ ಇವನು? ಹಾಗಂತ ಇವರು ಬೈತಾ ಇದಾರ? ಏನ್ರಿ ನಿಮ್ಗೇನಾದ್ರು ತಲೆಗೆಲ್ಲ ಕೆಟ್ಟಿದ್ಯಾ? ಮನೆಯಲ್ಲಿ ಗೊತ್ತಿದ್ಯಾನ್ರಿ ಮನೆಯಲ್ಲಿ ಈ ರೀತಿ ಮಾತಾಡ್ತಾ ಇದ್ದೀರಾ? ಇಲ್ಲ ಕಡೆ, ಅವೆಲ್ಲ ನಾನೇ ಅನ್ಕಂಡೆ ಕಡೆ. ಹಾಗೆಲ್ಲ ನೀವೇ ಹೇಳ್ಕೊಂಡ್ರ? ನಾನೇನಾದ್ರು ಬೈತಿದ್ದೇನೆ. ಸರಿ, ಇಷ್ಟೊತ್ತು ರಾಂಡ್ರಿ ಅಂಗಡಿಯಲ್ಲಿ ಏನ್ರಿ ಮಾಡ್ತಾ ಇದ್ರಿ? ಅವನು ಉಜ್ಜತಾ ಇದ್ದ, ನಾನು ನೋಡ್ತಾ ಇದ್ದೆ. ಅವನು ಉಜ್ಜತಾ ಇದ್ನೋ ಇಲ್ಲ ನೀವೇ ಉಜ್ಜತಾ ಇದ್ರ? ನಿಮಗ್ ಬರೋಲ್ಲ, ನೀವ್ ಇರ್ರಿ ಅಂತ ಅವ್ನು ಉಜ್ಜತಾ ಇದ್ದ, ನಾನು ನೋಡ್ತಾ ಇದ್ದೆ. ನಿಮ್ ಬುದ್ಧಿಗೆ ಅಂದ್ರೆ ಲಾಂಡ್ರಿ ಅಂಗಡಿ ಕಳ್ಸಿದ್ರೆ ಲಾಂಡ್ರಿ ಅಂಗಡಿಗೆ, ತರಕಾರಿ ಅಂಗಡಿ ಕಳ್ಸಿದ್ರೆ ತರಕಾರಿ ಅಂಗಡಿಗೆ, ಅಡಿಗೆ ಮಾಡಕ್ ಕಳ್ಸಿದ್ರೆ ಅಡಿಗೆ ಮನೆಯಲ್ಲೇ, ಪಾತ್ರೆ ತೊಳೆಯಕ್ ಕಳ್ಸಿದ್ರೆ ಬಾತ್ರೂಮ್ ನಲ್ಲೇ. ನಿಮ್ಮ ಅಪ್ಪ ಅಮ್ಮ ಹೀಗೆಂದ್ರೆ ಕೆಲಸ ಹಾಕೊಟ್ಟಿದ್ದು? ನಿನ್ನನ್ನು ಮದುವೆ ಆಗ್ತೀನಿ ಅಂತ ನಮ್ಮ ಅಪ್ಪ ಅಮ್ಮನಿಗೆ ಮೊದ್ಲೇ ಗೊತ್ತಿದ್ದಿದ್ರೆ ಕೆಲ್ಸ ಇಲ್ಲ, ಪೂರ್ತಿ ಹೇಳ್ಕೊಟ್ಟಿರೋರು ಕಣೆ. ಅಯ್ಯೋ ಅಪ್ಪ ಪಾಪ, ಅಕ್ಕ ಪಕ್ಕದವ್ರು ನೋಡಾರು ನಡೀಣ ಗೋವಿಂದ. ನನ್ನ ಈ ಮನೇಲಿ ಗುಲಾಮ್ ಗೋವಿಂದ ನಾವು ಮಾಡಿಬಿಟ್ಟಿಯಲ್ಲೋ. ಮೈಸೂರು ಮಲ್ಲಿಗೆ ಮಳ ಎಂಟರಿಂದ ಅಮ್ಮ. ಮಿಸ್ಟರ್, ನೀವು ಸಿಕ್ಕಿರಾಗಿ ನಡ್ಕೋತೀರಂತ ಅನ್ಕೊಂಡಿರ್ಲಿಲ್ಲ. ನೀವೇನ್ ಬೇಕಾದ್ರೂ ಅನ್ಕೊಳ್ಳಿ, ನನಗ್ ಬೇಕಾಗಿದ್ದಿದ್ ನಿಮ್ ಫೋಟೋ ತೆಗೆದಾಯ್ತು. ನೋಡಿ ಆ ರೀತಿ ಕಡೆ ಬಿಸಾಕ್ತೀರಾ ಇಲ್ವಾ? ಬಿಸಾಕ್ಬೇಕಾ? ಧಾರಾಳವಾಗಿ ಬಿಸಾಕ್ತೀನಿ. ಯಾಕ್ ಗೊತ್ತಾ? ನೀವೇ ಶಾಶ್ವತವಾಗಿ ನನ್ನ ಹೃದಯದಲ್ಲಿರುವಾಗ ಈ ಕಾಗದದ ಫೋಟೋ ಇಂದ ಏನ್ ಪ್ರಯೋಜನ? ಪರವಾಗಿಲ್ಲ, ಬರೀ ಬೀದಿ ಕಾಮಣ್ಣ ಅನ್ಕೊಂಡಿದ್ದೆ, ಚೆನ್ನಾಗ್ ಡ್ರಾಮ ಮಾಡ್ತಾ ಇದ್ದೀರಾ. ಅಸರಿ, ಇದುವರೆಗೆ ಎಷ್ಟು ಜನ ಹುಡುಗಿ ನಿಮ್ ಬಲಗ್ ಬಿದ್ದೀಯಾರೆ? ಮಿಸ್, ನಾಲ್ಗೆ ಸ್ವಲ್ಪ ಹತೋಟಿಯಲ್ಲಿ ಇಟ್ಕೋತೀರಾ? ಮಿಸ್ಟರ್, ಅದನ್ನ ಹೇಳ್ಕೊಡೋರು ನೀವಲ್ಲ, ಮೊದಲಿಂದ ಜಾಗ ಖಾಲಿ ಮಾಡಿ ಇಲ್ಲ. ನನ್ನ ತಪ್ಪಾಗಿ ತಿಳ್ಕೋಬೇಡಿ. ಯಾಕೋ ನಿಮ್ಮನ್ನು ನೋಡಲಿಲ್ಲ, ನನ್ನ ಮನಸ್ಸೇ ಒಂಥರ ಆಗಿದೆ. ದಯವಿಟ್ಟು ನಾನ್ ಸೆನ್ಸ್ ಮತ್ತೆ ಹುಚ್ಚುಚ್ಚಾಗಿ ಮಾತಾಡಿ ನನ್ನ ರೇಗಿಸ್ಬೇಡಿ. ದಯವಿಟ್ಟು ಹೋಗಿ ನೋಡಿ, ಬಾಯಲ್ಲಿ ಹೇಳಿ ಸಾಕು. ಅಥವಾ ನೋಡಿ, ದಯವಿಟ್ಟು ನನ್ನೊಂದು ಮಾತು ಚೆನ್ನಾಗಿ ಕೇಳಿ. ನಿಮ್ ಕೈಲಿರೋ ಹೂವು ಎಷ್ಟು ಪರಿಶುದ್ಧವಾಗಿದೆಯೋ ನನ್ನ ಮನಸ್ಸು ಅಷ್ಟೇ ಪರಿಶುದ್ಧವಾಗಿದೆ. ದಯವಿಟ್ಟು ನನ್ನ ಪ್ರೀತಿ ತಿರಸ್ಕರಿಸ್ಬೇಡಿ. ಪ್ರೀತಿ ನಿಮ್ಮಂಥವ್ರಿಗೆ? ನನ್ನ ಪ್ರೀತಿನ ತಿರಸ್ಕರಿಸ್ಬಿಟ್ಟಲ್ಲ ನೀನು, ಇದೇ ಹೂವಿನ ಮಂಟಪದೊಳಗೆ ನಿನಗ್ ತಾಳಿ ಕಟ್ಲಿಲ್ಲ. ನನ್ನ ಹೆಸರು ಮುರಳಿನಿ ಅಲ್ಲ. ಆಕಾಶ ಭೂಮಿ ಯಾವತ್ತು ಸೇರುತ್ತೋ ಆವತ್ತಿಂದ ಕಾಣುತ್ತೆ. ಮದ್ವೆ ಅಂತೆ ಮದ್ವೆ. ಇನ್ನೇನಾಗುತ್ತೆ, ಯಾವ್ದಾದ್ರೂ ಒಳ್ಳೆ ಕನಸು ಬಿದ್ದಿರ್ಬೇಕಮ್ಮ ಅವ್ರಿಗೆ. ಅದ್ ಯಾವ ಕನಸು ಅಂತ ಹೇಳ್ತೀರಾ? ಹೇಳ ಹೇಳಿ. ಸೊಗಸಾದ ಕನಸು. ಆ ಕನಸಿನಲ್ಲಿ ಹೂವಿನ ಹಾಸಿಗೆ, ಪೌರ್ಣಮಿ ಚಂದಿರ, ಸಜ್ಜೆ ಮನೆಯಲ್ಲಿ ಪರಿಮಳದ ಚಂದನ, ಈ ಗೋಪಿಯ ಪ್ರೀತಿಯ ಆಲಿಂಗನ. ನಿಮ್ಗೆ ಸ್ವಪ್ನ ಕುಮಾರ್ ಅಂತ ಹೆಸರಿಡ್ಬೇಕಾಗಿತ್ತು. ಯಾಕೆ? ನಾ ಹೇಳ್ದಂಗ್ ಕನಸು ಬೀಳಿಲ್ವಾ? ಖಂಡಿತ ಇಲ್ಲ, ನಂಗೊಂದ್ ವಿಚಿತ್ರವಾದ ಕನಸು ಬಿತ್ತು. ಆ ಕನಸಿನಲ್ಲಿ ಎಲ್ ನೋಡಿದ್ರು ಹಾವು. ಹೂವೋ ಹಾವೋ ಸರಿಯಾಗಿ ಹೇಳು. ಹಾವುಗಳು, ಸಾವಿರಾರು ಹಾವುಗಳು ಎಲ್ಲ ನನ್ ಮೈ ಸುತ್ಕೊಂಡಿದ್ವು. ನನ್ ಗಿಟಾರ್ ಅಂತ ಕಿಚ್ಕೊಂಡೆ,
ಪಕ್ಕದ್ರ ಮೇಲೆ ತಮ್ಮಣ್ಣ ಓಡ್ ಬಂದ್ರು. ನಿಮ್ ಅಣ್ಣ ಬಂದ, ನಾನ್ ತಾನೇ ಬರ್ಬೇಕಿತ್ತು. ಸುಮ್ನೆ ರೀ ಗೋಪಿ, ನೀವೆಲ್ಲ ಟೈಮಲ್ಲೂ ತಮಾಷೆ ಮಾಡ್ಬೇಡಿ. ನಂಗೆ ಈ ಕನಸಿನ ಅರ್ಥ ಗೊತ್ತಾಗ್ತಾ ಇಲ್ಲ. ನಂಗೆ ಯಾಕೋ ತುಂಬಾ ಭಯವಾಗ್ತಿದೆ ಗೋಪಿ. ವೀಣಾ, ನೀನ್ ಕನಸಿನಲ್ಲಿ ನೋಡಿರೋ ಹಾವುಗಳು ಮನೋಭಾವದ ಪ್ರತಿರೂಪ ಅಷ್ಟೇ. ನಮ್ ಮದುವೆ ಆಗುತ್ತೋ ಇಲ್ವೋ ಅನ್ನೋ ಒಂದು ಭಯದಲ್ಲಿ ನನಗೆ ಈ ರೀತಿ ಕನಸು ಬಿದ್ದಿರ್ಬೇಕು. ಅದಕ್ಕೆ ಯಾಕೆ ಹೆದರ್ಕೋತೇವೆ ವೀಣಾ? ಹಾಗಂತೀರಾ, ಇನ್ಮೇಲೆ ಹೆದರ್ಕೊಳ್ಳಲ್ಲ. ವೀಣಾ, ನಿನಗೆ ಈ ರೀತಿ ಮತ್ತೇನಾದ್ರೂ ಕನಸು ಗೋಪಿ ಅಂತ ಕೂಗ್ಬಿಡು. ಹಾವ ಅದೃಶ್ಯ ಆಗೋಗಿರುತ್ತೆ, ಅದ್ರ ಬದಲಾಗಿ ನಾನ್ ಬಂದ್ಬಿಟ್ಟಿರ್ತೀನಿ. ನಾನ್ ಸೆನ್ಸ್ ಕಾಯ ಯಾಕೆ ನಿಲ್ಸಿದ್ದು ಅಲ್ಲಿ ನೋಡಿ ಸರ್, ನಮ್ಮ ವೀಣ. ನನ್ ಬರ್ತೀನಿ ಗೋಪಿ. ಇಷ್ಟು ಬೇಗ ಹೋಗ್ಬೇಕಾ? ನೋಡಿ, ನಮ್ಮ ಅಣ್ಣ ಕಾಯ್ತಾ ಇರ್ತಾರೆ. ನಾನ್ ನಿನ್ಗೋಸ್ಕರ ಇಲ್ಲಿ ಕಾಯ್ತಾ ಅಲ್ವಾ? ನೋಡಿ ಬರ್ಲ. ಓಕೆ ಬಾಯ್ ಬಾಯ್. ನಿಂತ್ಕೋ. ಯಾಕೆ? ಯಾರು ನೀನು? ನೀನ್ ಯಾರು? ಏನಂದೆ? ನೀನ್ ಒಂದ್ ತಡಿಬೇಡಿ ಸರ್, ಇಂಥವ್ರು ಸುಮ್ನೆ ಬಿಡ್ಬಾರ್ದು. ಮರ್ಯಾದೆ ಸರ್, ಮರ್ಯಾದೆನೆಲ್ಲ ಹಾಳು ಮಾಡ್ಬೇಡ. ಸತೀಶ್, ನೀನೇನು, ನಿನ್ ಯೋಗ್ಯತೆ ಏನು? ನಮ್ಮ ಯಜಮಾನ ತಂಗಿ ವೀಣಾಳ ಜೊತೆ ಓಡಾಡೋಷ್ಟು ಧೈರ್ಯ ಬಂತ ನಿನ್ಗೆ? ನೀವು ವೀಣಾ ಅಣ್ಣನ? ನಿನ್ ಹೆಸರೇನು? ಗೋಪಿ. ಅಪ್ಪ ಅಮ್ಮ ಇದಾರ? ಅಪ್ಪ ಇಲ್ಲ, ಅಮ್ಮ ಇದಾರೆ. ಅದಕ್ಕೆ ಪೋಲಿ ಅಲಿತಾ ಇರೋದು. ಪಾಪ ಹೆಣ್ಣು ಹೆಂಗ್ಸು ನಿನ್ನಂಥ ಮಕ್ಕಳನ್ನ ಎಲ್ಲಿ ಹಿಡಿತದಲ್ಲಿ ಇಟ್ಕೊಳಕಾಗುತ್ತೆ? ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಿಮ್ ತಂಗಿ ವೀಣಾನ ನಾನು ಮನಸಾರೆ ಪ್ರೀತಿಸ್ತಿದ್ದೀನಿ. ಶಟ್ ಅಪ್. ಪ್ರೀತಿ? ನಮ್ ತಂಗಿನ? ನಿನ್ನ ಯೋಗ್ಯತೆ ಏನು, ನಿನ್ನ ಅಂತಸ್ತೇನೋ? ಒಂದ್ ಕಾಲದಲ್ಲಿ ನಾವು ಶ್ರೀಮಂತರೇ ಸರ್. ನಮ್ಮ ತಂದೆಯವರು ಬೇಕಾದಷ್ಟು ದಾನ ಧರ್ಮ ಮಾಡಿದ್ದಾರೆ. ಈಗ ಹೆಸರು ಮಾತ್ರ ಉಳಿಸೋದು. ನಿಮ್ಮ ಅಪ್ಪನ ಹೆಸರು ಹೇಳ್ಕೊಂಡೆ ಜೀವನ ನಡೆಸ್ತಾ ಇದ್ದೀಯಾ? ಈ ತರ ಮಾತಾಡೋದು ಸರಿಯಲ್ಲ. ನೀವು ದೊಡ್ಡವರು ಅಂತ ಸುಮ್ಮನೆ ಇದ್ದೀನಿ. ಮನುಷ್ಯನ ಯೋಗ್ಯತೆ ಅಳಿಯೋದು ಹಣದಿಂದ ಅಲ್ಲ ಸರ್. ಈ ತಳಹರಟೆ ಮಾತಲ್ಲ ನನ್ನ ಹತ್ರ ಬೇಡ. ನನ್ನ ತಂಗಿ ನೆರಳಲ್ಲಿ ನಿಂತ್ಕೊಳಕ್ಕೂ ನಿನ್ನ ನಾಲಾಯಕ. ಇನ್ನೊಂದ್ ಸಲ ನನ್ನ ತಂಗಿ ಜೊತೆಯಲ್ಲಿ ನಿನ್ ನೋಡ್ದೆ. ಮುರಳಿ. ಎಸ್ ಡ್ಯಾಡ್. ಅರ್ಜೆಂಟ್ ಕೆಲಸ ಯಾವ್ದಿಲ್ಲ ತಾನೆ? ಅರ್ಜೆಂಟ್ ಕೆಲಸ ಏನಿಲ್ಲ, ಸ್ವಲ್ಪ ಫ್ರೆಂಡ್ಸ್ ನೋಡ್ಬೇಕಾಗಿತ್ತು. ಫ್ರೆಂಡ್ಸ್ ನೋಡ್ಬೇಕು, ತುಂಬಾ ಅರ್ಜೆಂಟ್ ಕೆಲಸ. ಆಮೇಲೆ ನೋಡಿದ್ರ ಆಯ್ತು, ಈಗ ನಮ್ ಜೊತೆ ಅಲ್ವಾ? ಎಲ್ಲಿಗೆ? ಹೇಳ್ರಿ ಮುರಳಿ. ಒಳ್ಳೆ ಕೆಲ್ಸಕ್ಕೆ ಹೊರಡುವಾಗ ಎಲ್ಲಿಗೆ ಯಾಕೆ ಅಂತ ಕೇಳ್ಬಾರ್ದಪ್ಪ. ಅವನ ಕೇಳೋದ್ರ ತಪ್ಪೇನ್ರಿ ಇದೆ? ಸರಿ ಸರ್, ನಂದೇ ತಪ್ಪಾಯ್ತು. ವಿಷಯ ಏನು ಅಂತ ಹೇಳ್ಬಿಡ್ತೀನಿ. ನೀವೇನ್ ಹೇಳೋದು, ನಾನೇ ಹೇಳ್ತೇನೆ. ನೋಡ, ಎಲ್ಗೋ ಕರ್ಕೊಂಡು ಹೋಗ್ತಾ ಇದ್ದೀವಿ, ಬರ್ತೀಯೋ ಇಲ್ವಾ? ಡ್ಯಾಡಿ, ಐ ಆಮ್ ಯುವರ್ ಮೋಸ್ಟ್ ಒಬೀಡಿಯನ್ಸ್ ಸನ್. ನಿಮ್ ಮಾತಿಗೆ ಯಾವತ್ತು ಎದುರಾಡಿದೀನಿ, ಖಂಡಿತ ಬರ್ತೀನಿ. ನೋಡ್ದೇನ್ರಿ ನಮ್ಮ ಹುಡುಗನ? ನೋಡ್ರಿ ಸರ್. ಗುಡ್, ವೆರಿ ಗುಡ್. ನೋಡಿ ಹೋಗೋಣ. ನಡಿ ರೀ ಸೀತಾರಾಮಯ್ಯನವರ. ಏನ್ ಬಂದಪ್ಪ? ವೀಣ, ಎಲ್ಲಿ ಹೋಗ್ತಿದ್ಯಮ್ಮ? ಬಾಮ್ಮ ಕೂತ್ಕೋ ಬಾಮ್ಮ. ಹೇ ಮುರಳಿ, ಹೇಗಿದ್ದಾಳು ಹುಡುಗಿ? ಯಾಕೋ ಏನಾಗಿದೆ ಇವತ್ತು ನಿನಗೆ? ಮತ್ತೆ ನಾನು ಯಾಕೆ ಇವತ್ತು ನಿನ್ನ ಕರ್ಕೊಂಬಂದಿದ್ದು? ನನಗೇನು ಗೊತ್ತು, ಹೇಳಿದ್ರೆ ತಾನೇ ಗೊತ್ತಾಗೋದು. ನೋಡ, ವೀಣಾನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾನು ಆಸೆ ಪಟ್ಟೆ. ಲಕ್ಷ್ಮೀಪತಿ ಅದಕ್ಕೆ ಒಪ್ಕೊಂಡಿದ್ದಾನೆ. ಈಗ ನೀನು ನಿಮ್ ತಂದೆ ಸೆಲೆಕ್ಷನ್ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳು, ನಮ್ಮಿಬ್ಬರಿಗೂ ಸಂತೋಷವಾಗುತ್ತೆ. ಎಲ್ರು ಇದ್ದಾರೆ ಅಂತ ನಾಚಿಕೆ ಏನು? ನಮ್ಮವರೇ ಕಣೋ ಎಲ್ರು. ಹೇಳು, ಹುಡುಗಿ ಲಕ್ಷಣವಾಗಿದ್ದಾಳೆ, ಸಂಬಂಧನೂ ಚೆನ್ನಾಗಿದೆ, ನನಗೆ ಒಪ್ಪಿಗೆ ಅಂತ ಹೇಳು. ಅಪ್ಪ, ನೀವು ಹೇಳಿದ್ದೆಲ್ಲ ಸರಿ, ಆದ್ರೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಮುರಳಿ, ಮುರಳಿ,
ಅದೆಲ್ಲ ಹೋಗ್ತಿ ಹೋಗು. ಈ ಮದುವೆ ನೀನ್ ಹೇಗಾಗೋ ನಾನು ನೋಡ್ತೀನೋ. ಹ ರಘುರಾಮಯ್ಯ, ನನ್ನ ಮುಖದ ಮೇಲೆ ಹೊಡೆದ ಹಾಗೆ ಹೇಳ್ಬಿಟ್ಟು ಹೋದ. ನೀನವನ್ನು ಬಲವಂತವಾಗಿ ಒಪ್ಪಿಸಿದ್ರು, ನಾನು ಒಪ್ಪೋದಿಲ್ಲ. ನಿನ್ನ ಮಗನಿಗಿಂತಲೂ ಒಳ್ಳೆ ಹುಡುಗಂತ ಇರ್ತೀನಿ ನನ್ನ ತಂಗಿಗೆ. ಕರೆಕ್ಟ್ ಸರ್, ನೀವು ಹೇಳಿದ ನೂರಕ್ಕೆ ನೂರು ಪಾಲು ನಿಜ. ಇದೆಲ್ಲ ನಮ್ಮ ದೃಷ್ಟಿ. ಮಿಸ್ಟರ್ ರಘುರಾಮಯ್ಯನವರೇ, ಬಂದ ಕೆಲಸ ಆಯ್ತಲ್ಲ, ಇನ್ನೂ ಯಾಕೆ ನಿಂತೇ ಇದ್ದೀರಲ್ಲ? ಗೋಪಿ, ಗೋಪಿ, ಪ್ರಪಂಚದಲ್ಲಿರೋ ಎಲ್ಲದಕ್ಕೂ ನಿಮ್ ತಲೆ ಮೇಲೆ ಬಿದ್ದಿರ ಕೂತಿದ್ದೀರಲ್ಲ, ಯಾಕೆ ಏನಾಯ್ತು? ವೀಣಾ, ನಾನು ಮರ್ತ್ಬಿಡು. ಗೋಪಿ, ಮರ್ತ್ಬಿಡು, ಅದ್ರ ಬದಲು ಪ್ರಾಣ ಬೀಳು ಅಂತ ಹೇಳಿ. ವೀಣಾ, ನಿನ್ನಂತ ಶ್ರೀಮಂತ ಹುಡುಗಿನ ಕೈ ಹಿಡಿಯೋ ಭಾಗ್ಯ ನನಗಿಲ್ಲ. ಯಾಕೆ ಹುಚ್ಚುಚ್ಚ ಮಾತಾಡ್ತಿದ್ದೀರಾ? ಏನಾಯ್ತು ಅಂತ ಬಿಡಿಸಿ ಹೇಳಿ. ನಿಮ್ಮ ಅಣ್ಣ ಒಂದೊಂದು ಮಾತಿನಲ್ಲೂ ನನ್ನ ಚಾಟಿಯೇಟ್ ಮಾಡ್ಸಿದ್ರೆ ನಿಮ್ ಮ್ಯಾನೇಜರ್ ಅನ್ಸ್ಕೊಂಡವನು ನಿಜವಾಗ್ಲೂ ನನ್ ಕೆನ್ನೆ ಹೊಡ್ತಾ. ಹೌದಾ? ಸಾರಿ ಗೋಪಿ, ನಮ್ಮ ಅಣ್ಣನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ನೀವು ಕೋಪ ಮಾಡ್ಕೋಬೇಡಿ. ನಮ್ಮಿಬ್ಬರು ವಿಷಯ ಮೊದಲೇ ನಮ್ಮ ಅಣ್ಣನ ತಿಳಿಸಿದ್ರೆ ಈ ಘಟನೆ ನಡೀತಿರ್ಲಿಲ್ಲ. ಅವನ್ ಸಮಾಧಾನ ಆಗಿರ್ಬೇಕಾದ್ರೆ ನಮ್ಮ ಮದ್ವೆ ವಿಷಯ ಮಾತಾಡಿ ನಾನು ಒಪ್ಪಿಸ್ತೀನಿ. ಅವರೆಲ್ಲ ಒಪ್ತಾರೆ, ಅವ್ರಿಗೆ ಪ್ರೀತಿ ಮುಖ್ಯ ಅಲ್ಲ, ಅಂತಸ್ತು ಮುಖ್ಯ. ಅಂತಸ್ತಕ್ಕಿಂತ ಈ ತಂಗಿ ಮುಖ್ಯ. ಈ ತಂಗಿಗೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಅವ್ರನ್ನ ಒಪ್ಸೋಬಾರ ನಂದು ಗೋಪಿ. ಮಾಡ್ತಾ ಇದ್ದೀನಿ, ಸ್ಪೆಷಲ್ ಮಾಡ್ತಾ ಇದ್ದೀನಿ. ಇವನೊಬ್ಬ ಶನಿ ನನ್ನ ಗಂಟು ಬಿದ್ದಾಗಿ ಬಿದ್ದಿದ್ದಾನೆ. ಕಾಸ್ಕ ಕಮಾಯಿದೆ, ಗಡಿಕ ಪುರುಷತ್ಲೈ ಹಿಟ್ಟು ದಂಡ. ಇವನು ತಂಗಿ ಬೇರೆ ಸಪೋರ್ಟು ಮಾಡ್ತಿದ್ರೆ ಕಾಪಿ ಮಾಡೋ ಕಾಪಿ ಮಾಡೋ ಕಾಪಿ ಮಾಡೋ ಕಾಪಿ ಮಾಡು. ಇವತ್ತು ಕಾಪಿ ಕೊಡಿ ನನ್ನ ಮಗನೇ, ಇನ್ನು ಜೇನು ಬಂದೆಲ್ಲ ಕಾಪಿ ಕೇಳಬಾರ್ದು. ಹಾಗ ಮಾಡಿದ್ದೀನಿ. ಪತ್ನಿ ಪ್ರಿಯಕರನ ಕೊಲೆ, ಪತಿ ಶರಣ. ಏನ ಇದು, ಬರೀ ಸಾವಿನ ವಿಚಾರ ಓದ್ತಾ ಇದ್ದೀರಲ್ಲ, ಏನಾದ್ರೂ ಒಳ್ಳೇದಿದ್ರೆ ಓದ್ಬಾರ್ದೆ. ಏನ್ರಿ ಇಷ್ಟೊತ್ತು ಎಡಿಕಾಕ್ಷನ್ ಇಳಿ ಬೇಡವೇನೆ? ಅಯ್ಯೋ ದೊಡ್ಡ ಗ್ಲಾಸ್, ದೊಡ್ಡ ಗ್ಲಾಸ್ ನನ್ನ ಸಾಕು, ಅದು ಅಣ್ಣನ ಕೊಡ್ರಿ. ಏನ್ರಿ ಇದು, ಸಕ್ಕರೆ ಬದಲು ಉಪ್ಪಾಕೊಂಡ್ ಬಂದಿದ್ದೀರಲ್ಲ, ನಿಮ್ಗೆ ವಯಸ್ಸಾಯ್ತು, ಕಣ್ ಕಾಣಿಸಲ್ಲ. ಕೇಳಿ ನೋಡಿ ಕಾಫಿ ಹೇಗಿದೆ ಅಂತ. ಇಷ್ಟು ದಿವಸಕ್ಕಮ್ಮ ಇವತ್ತಿನ ಕಾಫಿ ಫಸ್ಟ್ ಕ್ಲಾಸ್. ಮತ್ತೆ ನನ್ ಕಾಫಿ ಹಾಕಿದೆ ಅಲ್ಲೇ ಇರೋದು ಸ್ವಾರಸ್ಯ. ನಿನ್ ಕಾಫಿ ನಿಮ್ ಅಣ್ಣನಿಗೆ ಹೋಗಿದೆ, ನಿಮ್ ಅಣ್ಣನ ಕಾಫಿ ನಿನ್ಗ್ ಬಂದಿದೆ. ಅವರಿಗೆ ಸ್ವಲ್ಪ ಮಸಾಲೆ ಕಾಫಿ ಅಂದ್ರೆ ಇಷ್ಟ, ಅದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಬೇಕ. ಮಸಾಲೆ ಅಮ್ಮ, ಇವನ್ ನಂಬೋದ್ ಕಷ್ಟ. ಇವತ್ತು ಮಸಾಲೆ ಹಾಕದವನು ಯಾವತ್ತೋ ನನ್ನ ಓಡಿಸೋಕೋಸ್ಕರ ವಿಷ ಹಾಕಿದ್ರು ಹಾಕ್ಬಿಟ್ರೆ. ಹೌದೇನ್ರಿ, ನಿಮ್ಮ ಅಣ್ಣನಿಗೆ ವಿಷ ಹಾಕಿದ್ರು ಸಾಯಲ್ ಬೇಡ. ಸುಮ್ಮನೆ ಕೂತ್ಕೊಂಡ ನೀವ್ ಮಾಡಿಸ್ಬೇಡ್ರಿ, ಹೋಗಿ ಒಳ್ಳೆ ಕಾಫಿ ಮಾಡ್ಕೊಂಬನಿ. ನಂಗೋ ನೀವು ಮೂರು ಲಕ್ಷ ಸಲ ಕಾಫಿ ಕುಡಿಬೇಡ್ರಿ. ಇದು ಹೇಳು. ಇಲ್ಲಪ್ಪ ಇನ್ನೊಂದ್ಸಲ ಹೇಳ್ತೀನಿ, ಈಗಲೇ ಹೇಳು. ಏನು ಅಪ್ಪ? ನಾನು ನೀನು ನಾನೊಂದು ಹುಡುಗಿ ನಮ್ಮ ಮನಸಾರ ಪ್ರೀತಿಸ್ತಾ ಇದ್ದೀನಿ, ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನನೂ ಮಾಡಿದ್ದೀನಿ. ಬರೀ ತೀರ್ಮಾನ ಅಷ್ಟೇ ತಾನೆ, ಇನ್ನು ಮದುವೆ ಆಗಿಲ್ವಲ್ಲ. ಏನಪ್ಪ ನೀವು, ನೀವೇ ಇಲ್ದೆ ಅಲ್ಲೋ ಈಗಿನ ಕಾಲದ ಹುಡುಗರನ್ನ ಹೇಗೆ ಅಂತ ಹೇಳಲಿಕ್ಕೆ ಬರೋಲ್ಲ ನೋಡು. ಯಾರದು ಹುಡುಗಿ? ಓ, ಫೋಟೋವರೆಗೂ ಬಂತ ಈ ವ್ಯವಹಾರ. ಹುಡುಗಿ ಲಕ್ಷಣವಾಗಿ ಇದ್ದಾಳವ? ಯಾರ ಮಗಳು? ಗೊತ್ತಿಲ್ಲ. ಹೋಗ್ಲಿ, ಎಲ್ಲಿದ್ದಾಳು ಗೊತ್ತಿಲ್ಲ. ಏನೋ ಇದು, ಯಾರ ಮಗಳು ಅಂತ ಗೊತ್ತಿಲ್ಲ, ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಅದನ್ನೆಲ್ಲ ನಾ ತಿಳ್ಕೊಂಡ್ ಬಂದು ಹೇಳ್ತೀನಪ್ಪ. ನೀನ್ ಹೇಳೋದೇನು ಬಂತು, ನಾನೇ ತಿಳ್ಕೊಂಡು ಆಮೇಲೆ ತೀರ್ಮಾನ ಮಾಡ್ತೀನಿ. ಅಪ್ಪ ಲೇ, ನಿನ್ನ ಮದುವೆ ಆಯ್ತು ಅಂತಲೇ ಹೋಗು. ಅಪ್ಪ 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 ಮ್ಯಾನೇಜರ ಒಳ್ಳೆ ನೀವು ಹೋಗು. ಕೊಡಿ ಇರ್ಲಿ, ಹೋಗ ಹೋಗು ಹೋಗು ಅಂತೇನೆ. ಕರೆದ್ರ ಸರ್? ಸೀತಾರಾಮಯ್ಯ, ನಮ್ ಮುರಳಿ ಯಾವ್ದೋ ಹುಡುಗಿನ ಪೀಚಿಸಿ ಮದುವೆ ಆಗ್ತಾನಂತ್ರಿ. ಹೌದೇ ಸರ್? ತುಂಬಾ ಸಂತೋಷ ಸರ್.
ಯಾರು ಸರ್ ಹುಡುಗಿ, ಎಲ್ಲಿದ್ದಾಳೆ ಸರ್ ಅವಳು? ಅದನ್ನ ಪತ್ತೆ ಹಚ್ಚೋಕೆ ನಿಮ್ಮನ್ನು ಕರೆದಿದ್ದು. ಅದಕ್ಕೇನು ಸರ್, ಪತ್ತೆ ಹಚ್ಚಿಬಿಡ್ತೀನಿ. ಹೇಗ್ರಿ ಪತ್ತೆ ಹಚ್ತೀರ? ಮುರಳಿ ಹತ್ರ ವಿಷಯ ಎಲ್ಲ ತಿಳ್ಕೊತೀನಿ, ಪತ್ತೆ ಹಚ್ತೀನಿ. ರೀ ನೀವೇನ್ರಿ ಕೇಳೋದು? ನಾ ಆಗ್ಲೇ ಎಲ್ಲ ಕೇಳಿ ಪತ್ತೆ ಹಚ್ಕೊಂಡಿದ್ದೀನಿ. ತಗೊಳ್ಳಿ ಫೋಟೋ. ಈ ಹುಡುಗಿನ ಯಾಕ್ರಿ ನಿಮಗ್ ಗೊತ್ತೇನ್ರಿ? ಚೆನ್ನಾಗ್ ಗೊತ್ತು ಸರ್. ಹಾಗಾದ್ರೆ ಬೇಗನೆ ಹೋಗಿ ಫಿಕ್ಸ್ ಮಾಡ್ಕೊಂಡು ಬನ್ನಿ. ಇಲ್ಲ ಸರ್, ಈ ಮದುವೆ ನಡೀಕ್ ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಅವ್ರ ಅಂತಸ್ತು ನಮ್ಗಿಂತೂ ದೊಡ್ಡದೇನ್ರಿ? ಅವ್ರಿಗೆ ಅಂತಸ್ತೇ ಇಲ್ಲ ಸರ್. ದೆನ್ ಇಟ್ ಡಸಂಟ್ ಮ್ಯಾಟರ್. ನಮ್ಮ ಮುರಳಿ ಒಪ್ಪಿದ್ದಾಯ್ತಲ್ಲ, ಅಷ್ಟೇ ಸಾಕು ನಮಗೆ. ಮುರಳಿ ಒಪ್ಕೊಂಡ್ರು ಈ ಹುಡುಗಿ ಅಪ್ಪ ಒಪ್ಕೊಳ್ಳಲ್ಲ ಸರ್. ಯಾಕ್ರಿ ಒಪ್ಪಲ್ಲ? ಕರ್ಕೊಂಡ್ ಬಂದ್ರೆ ನಾನು ಒಪ್ಪಿಸ್ತೀನಿ. ಕರ್ಕೊಂಬರೋದೇನ್ ಬಂತು? ನಿಮ್ ಎದುರಿಗೆ ನಿಂತಿದ್ದೀನಲ್ಲ ಸರ್. ನೀವೇ ಏನ್ರಿ? ರೇ ಮಿಸ್ಟರ್ ಸೀತಾರಾಮಯ್ಯ, ನಮ್ ಸಂಬಂಧ ಬೆಳೆಸೋಕೆ ಹೆದರಿಕೆ ಏನ್ರಿ? ನೋಡ್ರಿ, ನಮಗ್ ಬೇಕಾಗಿರೋದು ಅಂತಸ್ತಲ್ಲ ರೀ, ನನ್ನ ಮಗನ್ ಸುಖ. ನನಗೂ ಅಷ್ಟೇ ಸರ್. ನನಗ್ ಬೇಕಾದ್ದು ನನ್ನ ಮಗಳ ಸುಖ. ಏನ್ರಿ ನೀವ್ ಹೇಳ್ತಾ ಇರೋದು? ನನ್ನ ಮಗನ ಮದುವೆ ಆದ್ರೆ ನಿಮ್ ಮಗಳ ಸುಖವಾಗಿರೋಲ್ವೇ? ನಡತೆ ಕೆಟ್ಟ ಹುಡುಗನ್ ಮದುವೆ ಮಾಡ್ಕೊಂಡ್ರೆ ಯಾವ ಹುಡುಗಿ ತಾನೇ ಸುಖವಾಗಿರ್ತಾಳೆ ಸರ್? ನನ್ನ ಮಗನ್ ನಡ್ತಿಗಟ್ಟನು ಅಂತ ಹೇಳೋಕೆ ನಾಚಿಕೆ ಆಗೋಲ್ಲ ನಿಮ್ಗೆ? ಎಷ್ಟು ಧೈರ್ಯ! ಕ್ಷಮಿಸಿ ಸರ್, ನಾನು ನಿಜ ಹೇಳ್ತಾ ಇದ್ದೀನಿ ಸರ್. ಮುರಳಿ ಮುರಳಿ ಕಂಡು ಕಂಡು ಹುಡುಗಿರ ಜೊತೆ ತಿರುಗ್ತಾ ಇರ್ತಾನೆ. ಮುರಳಿ ಕಂಡು ಕಂಡು ಸೀತಾರಾಮಯ್ಯ, ಮೊದಲೇ ಗೊತ್ತಿದ್ರೆ ವಿಷಯ ನನ್ನದು ಯಾಕ್ರಿ ಬಚ್ಚಿತ್ರಿ? ಮೊದಲೇ ಯಾಕ್ರಿ ಹೇಳಲಿಲ್ಲ? ಹೆಂಡತಿನ ದೂರ ಮಾಡ್ಕೊಂಡು ನೋವು ಅನುಭವಿಸ್ತಾರೆ ನಿಮಗೆ ಈ ವಿಷಯನೆಲ್ಲ ಹೇಳಿ ತಂದೆ ಮಗನ ಮಧ್ಯೆ ವಿರಸ ತರಬಾರ್ದು ಅಂತ ಹೇಳಿಲ್ಲ ಸರ್. ನೋಡಿ ಸರ್, ಮುರಳಿನ ಒಳ್ಳೆ ದಾರಿಗೆ ತರಬೇಕು ಅಂತ ನಾನು ಈಗಲೂ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ನೀವೇನ್ರಿ ಪ್ರಯತ್ನ ಮಾಡೋದು? ನನಗೆ ಹೇಳಿದ್ರೆ ನಾನು ಒಂದು ನಿಮಿಷದಲ್ಲಿ ಒಂದು ದಾರಿ ತರ್ತಾ ಇದ್ದೆ. ಮುರಳಿ ಮುರಳಿ! ಏನಪ್ಪ? ನೀನ್ ಆ ಹುಡುಗಿನ ಮದುವೆ ಮಾಡ್ಕೊಳಕ್ ಆಗೋಲ್ಲ. ಆ ಹುಡುಗಿನಲ್ಲೇ ಬೇರೆ ಹುಡುಗಿನ ಮದುವೆ ಮಾಡ್ಕೊಳಕ್ ಸಾಧ್ಯ ಇಲ್ಲಪ್ಪ. ರಾಸ್ಕಲ್, ಮದುವೆ ಬೇರೆ ಬೇಕೇನು? ಕಣ್ ಕಣ್ ಹುಡುಗಿನ ಹಿಂದೆ ಅಲಿದೆಯಲ್ಲ, ಅಷ್ಟೇ ಸಾಕು ನಿನಗೆ. ಅಪ್ಪ ಮುಚ್ಚ ಬಾಯಿ. ಅಪ್ಪ ಅಂತ ಅಪ್ಪ, ನಿನ್ನ ಮಗ ಅಂತ ಹೇಳ್ಕೊಡ್ಕೊ ನಾಚಿಕೆ ಆಗುತ್ತೆ ನನಗೆ. ಅಪ್ಪ ಹಾಗನ್ಬೇಡಿಪ್ಪ, ಹಾಗನ್ಬೇಡಿ. ನಾನು ಇದುವರೆಗೂ ತಪ್ಪು ಮಾಡಿದೆ ನಿಜ, ಆದ್ರೆ ಎಂಥ ಕೆಟ್ಟ ಹಾದಿಯಲ್ಲಿ ಹೋಗ್ತಿದ್ದೆ ನಾನು ಅನ್ನೋದು ನನಗೆ ಗೀತೆ ನೋಡಿದ್ಮೇಲೆ ಪ ಗೊತ್ತಾಗಿದ್ದು. ಅಪ್ಪ ನನಗೆ ತುಂಬಾ ಬದಲಾಯಿಸಿದ್ದೀನಪ್ಪ, ನನ್ನ ನಂಬಿಪ್ಪ, ನನ್ನ ನಂಬಿ. ನಂಬಲಿ ಅಪ್ಪ, ಯಾವ ದೇವತೆಗೋಸ್ಕರ ಜೀವನ ಪರ್ಯಂತ ನೀವು ಹಂಬಲಿಸ್ತಾ ಇದ್ದೀರೋ ಆ ನನ್ನ ತಾಯಿ ಮೇಲೆ ಅಣೆ ಇಟ್ಟು ಹೇಳ್ತಾ ಇದ್ದೀನಿ, ನಾ ಬದಲಾಯಿಸಿದ್ದೀನಪ್ಪ. ನನ್ನ ಹಳೆ ಮುರಳಿ ಅಲ್ಲಪ್ಪ, ನನ್ನ ಹಳೆ ಮುರಳಿ ಅಲ್ಲ, ನನ್ನ ನಂಬಿಪ್ಪ, ನನ್ನ ಹಳೆ ಮುರಳಿ ಅಲ್ಲ, ನನ್ನ ನಂಬಿಪ್ಪ, ನನ್ನ ನಂಬಿ. ನೋಡೋ, ನಾನೇನು ನಿನ್ನ ನಂಬ್ತೀನೋ, ಆದ್ರೆ ಅದರಿಂದಲೇ ನಿನ್ ಮದುವೆ ಆಗೋಲ್ವೋ? ಪ್ರಪಂಚಾನೇ ನಿನ್ನ ನಂಬಬಹುದು, ಈ ಸೀತಾರಾಮಯ್ಯ ನಿನ್ನ ನಂಬೋದಿಲ್ಲ. ನಾನು ನಂಬ್ತೀನಿ ಸರ್, ನಾನು ನಂಬ್ತೀನಿ. ಮುರಳಿ ತಾಯಿ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದಾನೆ ಸರ್, ಈ ಮದುವೆ ನಡೆಯುತ್ತೆ ಸರ್. ನಡೆದೇ ನಡೆಯುತ್ತೆ. ಮುರಳಿ ಮುರಳಿ ವೀಣಾನ ಒಪ್ತಾ ಇದ್ದಿದ್ದು ನಮಗೂ ವೀಣಾಗೂ ಒಳ್ಳೇದಾಯ್ತು ಬಿಡಿ ಸರ್. ಯಾಕೆ ಹಾಗಂತೀರ? ಅಲ್ಲ ಸರ್, ಆ ಮುರಳಿ ಎಂತವನು ಅಂತ ನಿಮಗೆ ಗೊತ್ತಾ? ಅವನ ಗುಣ ನಡತೆ ಕೇಳಿದಿದ್ರೆ ನೀವು ಮನೆ ಒಳಗೆ ಕಾಲಿಡೋಕ್ಕೂ ಬಿಡ್ತಿರ್ಲಿಲ್ಲ ಸರ್. ನಾನೊಂದು ಮಾತು ಹೇಳ್ಬೋದಾ? ಈ ಮನೆಗಳಿನಾಗ ಬರ್ಬೇಕಾದವನು ಬರೀ ಹಣವಂತನಾಗಿದ್ರೆ ಸಾಲ, ಗುಣವಂತನೂ ಆಗಿರ್ಬೇಕು. ನಮ್ಮ ವೀಣಾನ ಪ್ರೀತಿಯಿಂದ ನಡ್ಸ್ಕೊಳ್ಳೋನು ಆಗಿರ್ಬೇಕು. ಹೌದೌದು, ನಾನು ಅಂತ ಹುಡುಗನ್ನ ಹುಡುಕ್ತಾ ಇದ್ದೀನಿ. ಕಂಕಲ್ ಕೂಸಿಟ್ಕೊಂಡು ಊರೆಲ್ಲ ಹುಡುಕಿದ್ರಂತೆ. ಹಾಗಾಗಿದೆ ನಿಮ್ ಪರಿಸ್ಥಿತಿ ಅಂದ್ರೆ? ಅಂದ್ರೆ ನೀವೇನು ಹುಡುಕ್ಬೇಕಾದಿಲ್ಲ, ನಿಮ್ ಹತ್ರನೇ ಇದನ್ನ ಹುಡುಗ. ಯಾರದು? ಅದನ್ನ ನಾನ್ ಬಾಯ್ಬಿಟ್ಟು ಹೇಳಕ್ಕಾಗೋದಿಲ್ಲ, ನೀವೇ ಅರ್ಥ ಮಾಡ್ಕೋಬೇಕು. ಕಾಲ ಬಂದಾಗ ತಾನಾಗಿ ಗೊತ್ತಾಗುತ್ತೆ.
ಹಲೋ, ಹಾಂ ನಾನು ಸತೀಶ್. ಹಾ, ಓಹೋ ಹಾಗ, ನಾನು ಈಗಲೇ ಬಂದ್ಬಿಡ್ತೀನಿ. ಸರ್, ಸ್ವಲ್ಪ ಕೆಲಸ ಇದೆ, ನಾನು ಎಸ್ಟೇಟಿಗೆ ಅರ್ಜೆಂಟಾಗಿ ಹೋಗ್ಬೇಕು, ಬರ್ತೀನಿ. ಗೋ ಅಹೆಡ್. ವಿಷಯ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ನಿನ್ ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ ಹೇಳ್ತೀನಿ. ಮೊದಲದ ಏನಂತ ಹೇಳು, ಕೋಪ ಬರುತ್ತೋ ಇಲ್ವೋ ಅಂತ ಆಮೇಲೆ ಹೇಳ್ತೀನಿ. ಅಣ್ಣ, ನಾನೊಬ್ರಿಗೆ ಏನು ಮಾತು ಕೊಟ್ಬಿಟ್ಟು ಬಂದಿದ್ದೀನಿ, ಅದು ನೆರವೇರಿಸ್ಬೇಕು ಅಂದ್ರೆ ನೀನ್ ಒಪ್ಕೋಬೇಕು. ಏನ್ ಮಾತು ಕೊಟ್ಟಿದ್ದೀಯಾ ಏನು, ಬಿಡಿಸಿ ಬಿಡಿಸಿ ಹೇಳಬಾರ್ದೆ? ಹೇಳಿದ್ಮೇಲೆ ಆಗೋಲ್ಲ ಅನ್ಬಾರ್ದು. ಹೇಳು. ಪ್ರಾಮಿಸ್? ಪ್ರಾಮಿಸ್. ನಾನ್ ಗೋಪಿನ್ ಮದ್ವೆ ಮಾಡ್ಕೊಂತೀನಿ ಅಂತ ಮಾತು ಕೊಟ್ಬಿಟ್ಟು ಬಂದಿದ್ದೀನಿ. ಏನು, ಏನ್ ಹೇಳ್ತಾ ನಿಂತು ಬಿಟ್ಟಿದ್ದೀಯಲ್ಲ, ಇವಳು ಮಾತು ಕೊಟ್ಬಿಟ್ಲಂತೆ ನಾನು ಒಪ್ಕೋಬೇಕಂತೆ. ಅವನು ಒಳ್ಳೆಯವನು ಕೆಟ್ಟವನು ಯಾವನಿಗೆ ಗೊತ್ತು? ಅವ್ನು ತುಂಬಾ ಒಳ್ಳೆಯವರು. ಅದು ನೀನ್ ಹೇಳೋದಾಗಲ್ಲ, ನಂಗ್ ಗೊತ್ತಾಗ್ಬೇಕು. ಆಯ್ತಾಯ್ತು, ಅದೆಲ್ಲ ವಿಚಾರಿಸ್ತೀನಿ, ಹೋಗು. ಏನು ಹೋಗು ಅಂದಿದ್ದೆ, ಹೋಗಲ್ಲ? ಅಳಬೇಡ, ಕಣ್ಣೋರ್ಸ್ಕೋ, ಹೋಗಿ. ಫ್ರಿಡ್ಜ್ ಅಲ್ಲಿ ಐಸ್ ಕ್ರೀಮ್ ಇಟ್ಟಿದ್ದೀನಿ, ತಗೋ ಹೋಗು. ಹೋಗಂದ್ರ ಮ್ಯಾನೇಜರು ಹತ್ತಿರದಲ್ಲೇ ಒಳ್ಳೆ ಹುಡುಗ ಇದ್ದಾನೆ ಅನ್ನಲ್ಲ, ಅವನು ಲಕ್ಷ್ಮೀಪತಿನ? ಹೌದಮ್ಮ, ಇದು ನಿಮ್ಮನೇನಾ? ಹೌದು. ಇದೇ ಊರಲ್ಲಿದ್ದೀರಾ? ಹೌದಪ್ಪ. ಬಾಪ ಬಾ, ಬಾಮ್ಮ ಕೂತ್ಕೊಳ್ಳಿ. ಬಾಮ್ಮ ಬಾ, ಕೂತ್ಕೋ. ಇವಳು ನನ್ನ ತಂಗಿ ವೀಣಾ ಅಂತ. ನಮಸ್ಕಾರ. ಗೋಪಿ ನಿಮ್ಮ ಮಗನ? ಹೌದಪ್ಪ. ನೀನ್ ನೋಡಿದಾಗ ಇನ್ನೂ ಒಂದು ವರ್ಷದ ಕೂಸವನು. ಅಣ್ಣ, ಇವ್ರು ನಿಮ್ ಮೊದ್ಲೇ ಗೊತ್ತಿತ್ತಾ? ಗೊತ್ತಾ? ಗೋಪಿ ತಂದೆ ನನಗೆ ಸಹಾಯ ಮಾಡಿದ್ರಿಂದಲೇ ಈ ಸಮಾಜದಲ್ಲಿ ನಾನೊಬ್ಬ ಗಣ್ಯ ವ್ಯಕ್ತಿ ಆಗಿರೋದು. ಗೋಪಿ, ಅವತ್ತು ನಮ್ ತಂದೆ ದಾನ ಧರ್ಮ ಮಾಡಿ ಎಲ್ಲಾ ಕಳ್ಕೊಂಡ್ಬಿಟ್ರು ಅಂದೆ. ನಾನ್ ಯಾರು ಅನ್ಕೊಂಡಿದ್ದೆ, ಕಾಶಿಪತೈನವರು ಅಂತ ಗೊತ್ತಾಗ್ಲಿಲ್ಲಪ್ಪ. ದಯವಿಟ್ಟು ಕ್ಷಮಿಸು. ದೊಡ್ಡವ್ರು ನೀವು, ನೀವು ಕ್ಷಮಿಸಿ ಅಂತ ಹೇಳ್ಬಾರ್ದು. ಅಮ್ಮ, ನಿಮ್ ಯಜಮಾನ್ರ ಋಣ ತೀರಿಸೋದಕ್ಕೆ ನನಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ನನ್ ತಂಗಿ ವೀಣಾನ ನಿಮ್ ಸೊಸೆಯಾಗಿ ಒಪ್ಪಿಸ್ಕೋಬೇಕು, ದಯವಿಟ್ಟಿಲ್ಲ ಅನ್ಬೇಡಿ. ನಾನೇನೋ ಸಂತೋಷವಾಗಿ ಒಪ್ಕೊಂತೀನಿ, ಆದ್ರೆ ಗೋಪಿ ಒಪ್ಬೇಕಲ್ಲಪ್ಪ. ಆ ಗೋಪಿನ ಏನಪ್ಪ, ಒಪ್ಗೇನಾ? ಅಯ್ಯೋ ಹೋಗಿಮ್ಮ, ಅವರು ಯಾವಾಗ್ಲೋ ಒಪ್ಕೊಂಡಾಗಿದೆ, ಈಗ ನಾವು ಒಪ್ಪಲಿಲ್ಲ ಅಂದ್ರೆ ನಮಗೆ ತೊಂದರೆ. ಹೌದಾ ಗೋಪಿ, ಯಾಕೆ ನಿಮ್ ಮೊದ್ಲೇ ಹೇಳಲಿಲ್ಲ? ಇಲ್ಲಮ್ಮ, ಹೇಳ್ಬೇಕು ಅಂತಿದ್ದೆ, ಸಮಯ ಬಂದಿರ್ಲಿಲ್ಲ. ಈಗ ಬಂದಿದೆಯಲ್ಲಪ್ಪ. ಮತ್ತೆ ಯೋಚನೆ? ಸ್ವಲ್ಪ ಯೋಚನೆ ಮಾಡ್ಬೇಕಾಗಿದೆ, ಲಗ್ನಕ್ಕೆ ಒಳ್ಳೆ ಮುಹೂರ್ತ ಯಾವ್ದು ಅಂತ ಯೋಚನೆ ಮಾಡ್ಬೇಕಾಗಿದೆ. ಏನಪ್ಪ? ಮದ್ವೆ ಅನ್ನೋದು ಕೇವಲ ಒಂದ್ ದಿವಸದ ಮಾತಲ್ಲ, ನಮ್ ಜೀವನ ಎಲ್ಲ ಎದುರಿಸ್ಬೇಕಾದ ಸಮಸ್ಯೆ. ಅವ್ರ ಬಗ್ಗೆ ಸಾಕಷ್ಟು ಕೇಳಿದ್ದೀನಿ, ಕಣ್ಣಾರೇನು ನೋಡಿದ್ದೀನಿ. ಅಂತ ಕೆಟ್ಟವ್ರನ್ನ ನಾ ಮದ್ವೆ ಆಗಲ್ಲಪ್ಪ, ಬೇಡ. ಆಗಲ್ಲಪ್ಪ, ಮುರಳಿ ಪೂರ್ತಿ ಬದಲಾಯಿಸಿದ. ಬದಲಾವಣೆ ಅದು ಹೇಗಪ್ಪ ಸಾಧ್ಯ? ಅವ್ರು ಹುಟ್ಟು ಶ್ರೀಮಂತರು, ದುರ್ಗುಣ ಅನ್ನೋದು ಅವ್ರ ಹಿಂದೆನೆ ಬರುತ್ತೆ. ಅಂಥವ್ರ ಬದಲಾವಣೆ ಆಗೋದಕ್ಕೆ ಸಾಧ್ಯನೇ ಇಲ್ಲಪ್ಪ. ಚೆನ್ನಾಗಿ ಯೋಚನೆ ಮಾಡಿ. ಚೆನ್ನಾಗಿ ಯೋಚನೆ ಮಾಡಿ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಮ್ಮ. ಈ ಮದುವೆಗೆ ನನಗೋಸ್ಕರ, ನಾನು ಮಾತು ಕೊಟ್ಟಿರೋದಕ್ಕೋಸ್ಕರ ಆದ್ರೂ ನೀನು ಒಪ್ಕೊಳ್ಳೇಬೇಕಮ್ಮ. ನೀವು ಮಾತು ಕೊಟ್ಬಿಟ್ರಿ ಅಂತ ನಾನು ಒಪ್ಕೊಂಡ್ಬಿಡ್ಬೇಕಾ? ಅಪ್ಪ,
ನನ್ನ ಜೀವನದ ಬಗ್ಗೆ ಯೋಚನೆ ಮಾಡೋಷ್ಟು ಹಕ್ಕು ನನಗಿಲ್ವಾ? ನಿನ್ ಜೀವನದ ಬಗ್ಗೆ ನಿರ್ಧಾರ ಮಾಡೋ ಹಕ್ಕು ನನಗಿಲ್ವೇನಮ್ಮ? ನೋಡಮ್ಮ, ನೀನ್ ನನಗೊಬ್ಳೆ ಮಗಳು, ನೀನ್ ಸುಖವಾಗಿರ್ಬೇಕು ಅನ್ನೋ ಆಸೆ ನನಗಿಲ್ವೇನಮ್ಮ? ಅಪ್ಪ ಬೇಡಪ್ಪ, ದಯವಿಟ್ಟು ಈ ಮದುವೆ ಮಾತ್ರ ಬೇಡ. ಸರಿನಮ್ಮ, ಈ ಮದುವೆ ನಡೀದೇ ಇದ್ರೆ ಅದಕ್ಕಿಂತ ಬೇರೆ ಅವಮಾನ ನನಗೆ ಯಾವಿದೆ? ಅವಮಾನಕ್ಕಿಂತ ಸಾಯುವುದೇ ಒಳ್ಳೇದು. ಅಂತ ಮಾತಲ್ಲ ಆಡ್ಬೇಡಿ ನೋಡಿ, ನಿಮಗೋಸ್ಕರ ನಾನು ಈ ಮದುವೆ ಒಪ್ಕೋತೀನಿ. ನಿನ್ನೋಣಂತಲೇ ಬಂದೆ. ನಾನು ನಿನ್ನೋಣ ಅಂತ ಹೊರಟಿದ್ದೆ ಕಣ. ಏನು ವಿಷಯ? ಏನು ವಿಷಯ? ನೀ ಹೇಳು, ನೀ ಹೇಳು, ನೀ ಹೇಳು, ನೀ ಹೇಳ, ನೀ ಹೇಳ. ನನ್ನ ಮಗ ಫಿಕ್ಸ್ ಆಯ್ತು. ವೆರಿ ಗುಡ್, ನಂದು ಮದುವೆ ಫಿಕ್ಸ್ ಆಗಿದೆ. ಹುಡುಗಿ ಯಾರು? ನಿನ್ ಹುಡುಗಿ ಯಾರು? ಯಾರು? ನೀ ಹೇಳು, ನೀ ಹೇಳು, ಹೇಳ, ಹೇಳ, ಹೇಳ. ವೀಣಾ? ಗೀತಾ? ಗೀತಾನ? ನಿಜವಾಗ್ಲು? ಹ್ಮ್, ಹೇಳಿರ್ಲಿಲ್ಲ ನನಗೆ ಈ ಜನ್ಮದಲ್ಲಿ ಮದುವೆ ಆದ್ರೆ ಗೀತನೆ ಅಂತ. ಮದುವೆ ಯಾವಾಗ್ಲು? ಮುಂದಿನ ಶುಕ್ರವಾರ. ಮುಂದಿನ ಶುಕ್ರವಾರ? ನನ್ನ ಮದುವೆ ಅವತ್ತೇ ಅಲ್ಲೋ ಶುಕ್ರವಾರನ. ಹ್ಮ್, ಏನ್ ಮಾಡೋದು, ಏನ್ ಮಾಡೋದು, ಏನ್ ಮಾಡೋದು? ನಿನ್ ಮದುವೆ ಮಿಸ್ ಮಾಡೋ ಹಾಗಿಲ್ಲ. ನಾನು ಮಿಸ್ ಮಾಡೋ ಹಾಗಿಲ್ಲ. ನೀ ಮಾಡ್ಬೇಡ, ನಾ ಮಾಡ್ತೀನಿ. ನೀ ಮಾಡ್ಬೇಡ, ನಾ ಮಾಡ್ತೀನಿ. ನಾ ಪೋಸ್ಟ್ಪೋನ್ ಮಾಡ್ತೀನಿ. ನಾನು ಪೋಸ್ಟ್ಪೋನ್ ಮಾಡ್ತೀನಿ. ಸರಿ, ನಾವಿಬ್ರು ಇಷ್ಟು ಒಳ್ಳೆ ಫ್ರೆಂಡ್ಸ್, ನಮ್ಮಿಬ್ರು ಮದುವೆ ಒಂದೇ ದಿವಸ ನಡೆಯೋದು ಒಳ್ಳೆ ಯೋಗ ಕಣ. ಏನಂತೀಯ? ಕರೆಕ್ಟ್. ಮಮ ಜೀವನ ಹೇತುಮೇ ಸಜೀವ ಶರದ ಶರ ಮಾಂಗಲ್ಯ ಧಾರಣ ಮುಹೂರ್ತ ಸುಮುಹೂರ್ತೋಸ್ತಿ ಭವಸ್ತೋ ಮಹಾಂತೋ ನೃಷ್ಣಂತು ಸುಮುಹೂರ್ತೋಸ್ತು. ಅದಕ್ಕೆ ಸ್ವಲ್ಪ ಒಗುಚು ಅಂತ ಕಾಣಿಸುತ್ತಲ್ವೇ? ಹೌದು, ಸ್ವಲ್ಪ ಒಗುಚೇನೆ. ಏನೇ ಇದು? ಏನೇ ಹೀಗ್ ನಗ್ತಾ ಇದೆಯಾ? ಏನು ವಿಷಯ ಅಂತ ಹೇಳ್ಬಿಟ್ಟು ನಗೆ? ಇನ್ನೇನಿಲ್ಲ, ನಿಮ್ಮ ಅಳಿದೇವ ಪ್ರಸ್ತಾವ ನೋಡಿ ನನ್ನ ಪ್ರಸ್ತಾವ ಜ್ಞಾಪಕ ಬಂದ್ಬಿಡ್ತು. ನಿನ್ನ ಪ್ರಸ್ತಾವ ಜ್ಞಾಪಕ ಬಂತೇನು? ಅದೇನಂತ ವಿಶೇಷವಾದ ಘಟನೆ ನಡೀತು? ಇನ್ನೇನಿಲ್ಲ, ಪ್ರಸ್ತುತ ರೂಮ್ ಕಳಿಸೋಕ್ ಮುಂಚೆ ನಮ್ಮ ಹಿರಿಯರು ನಿಮ್ಮ ಹೆಂಡತಿನ ಮಧುರವಾಗಿ ಮಾತಾಡಿಸಿ ಅವಳ ಮನಸ್ಸನ್ನ ಸ್ವಾಧೀನಕ್ಕೆ ತಗೋ ಅಂತ ಹೇಳಿ ರೂಮ ಕಳಿಸಿ ಬಾಗಿಲು ಹಾಕಿಬಿಟ್ರು. ನಾನು ಒಳಕ್ ಹೋದೆ. ಇವರಿದ್ದಿದ್ದು ಪ್ರೇ ಪ್ರಾಣೇಶ್ವರಿ ಅನ್ನೋಕ್ ಹೋದೆ, ಒಂದ ದವಡೆ ಕೊಟ್ಲು ನೋಡಿ ಆ ಉದುರಿದ ಹಲ್ಲಿದು. ಓಹೋ, ನಿನ್ನೇ ಮದುವೆ ಆಗ್ತೀನಿ ಅಂತ ಹಠ ತೊಟ್ಟು ಆ ಹಠದಲ್ಲಿ ನಾನೇ ಗೆದ್ದೆ ಅಂತ ನನ್ನ ಮೇಲೆ ಕೋಪನ? ಖಂಡಿತ ಇಲ್ಲ ನೋಡು, ಈ ಮದುವೆ ಈ ಸಂಸಾರ ಅಂತ ಯಾವ ಹಂಗು ಇಲ್ಲದೆ ಯಾರ ಬಂಧನೂ ಇಲ್ಲದೆ ಸ್ವೇಚ್ಛೆಯಾಗಿ ನನಗ್ ಬೇಕಾದ ರೀತಿಯಲ್ಲಿ ಬಾಳ್ಬೇಕು ಅಂತ ಆಸೆ ಪಡ್ತಿದ್ದೀನಿ ನಾನು. ನಿನ್ ಮಾತಿಗೆ, ನಿನ್ ರೂಪಕ್ಕೆ, ನಿನ್ ಗುಣಕ್ಕೆ ಮನಸೂತ ಶರಣರೆ. ಈಗ ಹೇಳು, ಸೋತೋರು ಯಾರು? ಸರಿಯಾಗಿ ಹೇಳ್ತಾ ಇದ್ದೀರಾ, ಸೋತಿದ್ದು ನೀವೇ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದು ನನ್ನ ದೇಹದ ಮಾತ್ರ. ಗೀತಾ, ದಯವಿಟ್ಟು ಹಾಗೆಲ್ಲ ಅನ್ಬೇಡ. ಗೀತಾ, ನಾನು ಹಳೆ ಮುರಳಿ ಅಲ್ಲ, ತುಂಬಾ ಬದಲಾಯಿಸಿದ್ದೀನಿ ನೋಡು. ನಾನು ನಿನ್ನನ್ನು ಮನಃಪೂರ್ವಕವಾಗಿ ಪ್ರೀತಿಸ್ತೀನಿ, ಮನಃಪೂರ್ವಕವಾಗಿ ಪ್ರೀತಿಸ್ತೀನಿ. ಪ್ರೇಮ ಪ್ರೀತಿ ನಿಮ್ಮಂತವ್ರ ಬಾಯಲ್ಲಿ ಬರೋ ಮಾತು ಅಲ್ಲ. ಗೀತಾ, ಯಾಕೆ ಹೀಗೆಲ್ಲ ಮಾತಾಡಿ ನನ್ ಮನ್ಸು ನೋಯಿಸಿ ನೀನು ನನ್ಕೋತೀಯ? ಅನ್ಯಾಯವಾಗಿ ಇಂಥ ಒಳ್ಳೇದೇ ನನ್ನ ಹಾಳು ಮಾಡಬೇಡ. ಜೀವನದಲ್ಲಿ ಇಂಥ ರಾತ್ರಿ ಬರೋದು ಒಂದೇ ಒಂದ್ಸಲ. ಹೇಗಿದ್ರು ತಾಳಿ ಕಟ್ಟಿ ಗಂಡ ಅನ್ಸ್ಕೊಂಡಿದ್ದೀರಾ? ಆಫ್ಟರ್ ಆಲ್ ನಿಮಗ್ ಬೇಕಾಗಿರೋದು ನನ್ನ ದೇಹ ತಾನೆ, ಅದ್ರ ಮೇಲೆ ಹಕ್ಕು ನಿಮಗಿದೆ. ನಿಮ್ಗೆ ಇಷ್ಟ ಬಂದ ಹಾಗೆ ನೀವು ನಡ್ಕೋಬಹುದು. ನನ್ನೇನ್ ಮೃಗ ಅನ್ಕೊಂಡಿದ್ಯಾ? ಚಚಿ, ನಾ ಹೇಳ್ತಾ ಇಲ್ಲ, ನೋಡ್ದೋರ್ ಹಾಗಂತ. ಗೀತಾ, ಯಾವತ್ತು ನೀನ್ ಅಭಿಪ್ರಾಯನ ಬದಲಾಯಿಸ್ಕೊಂಡು ನೀನಾಗೆ ಇಷ್ಟಪಟ್ಟು ನನ್ನ ಹತ್ರ ಬರ್ತೀಯೋ
ಆವತ್ತೇ ನನಗೂ ನಿನಗೂ ಮೊದಲನೇ ರಾತ್ರಿ. ಅಲ್ಲಿವರೆಗೂ ಗುಡ್ ನೈಟ್, ಗುಡ್ ಬೈ. ಇದೇನಿದು ಉಳಿದೇವರು ಅಲ್ಲಾಡೋದು ಬಿಟ್ಟು ಇಲ್ಲಿಳಿದು ಹೋಗ್ತಾ ಇದಾರೆ? ಏನಾದ್ರು ಆಭಾಸವಾಯ್ತು? ಆಭಾಸ ಇಲ್ಲ, ಏನಿಲ್ಲ. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನೆ ಕೂತ್ಕೋ. ನಿಮ್ಗೆ ಗೊತ್ತಿಲ್ಲ ಸ್ವಾಮಿ, ಗಂಡು ಹೆಣ್ಣುಗಳ ರಹಸ್ಯ ಪ್ರಸ್ತುತ ದಿನವೇ ಇತ್ಯರ್ಥವಾಗೋದು. ಎರಡನೇ ರಾತ್ರಿ ಏನಾಯ್ತು ಗೊತ್ತಾ? ಗೊತ್ತು ಕಣಯ್ಯ. ಏನ್ ಹೇಳಿ? ನಿನ್ ಎರಡನೇ ಹಲ್ಲು ಉದುರೋಯ್ತು. ಅಲ್ಲ, ಅವಳ ಹಲ್ಲು ಪೂರ್ತಿ ಉದುರೋಯ್ತು, ಕಟ್ಟಿಸ್ಕೊಂಡಿತ್ತು. ಇದೇನಿದು ಇಷ್ಟೊತ್ತಲ್ಲಿ ಹೊರಗಡೆ ಹೋಗ್ತಾ ಇದಾರಲ್ಲ? ಅದೇ ನನಗೂ ಗೊತ್ತಾಗ್ತಿಲ್ಲ ಕಣಯ್ಯ. ಗೊತ್ತಾಗ್ತಾಯಿಲ್ಲ ಅಂತ ನಿಂತ್ರೆ ಸ್ವಾಮಿ, ನಿಮ್ ಮಗಳನ್ನು ಹೋಗಿ ಕೇಳಿ. ಗೀತಾ, ಗೀತಾ, ಆಶಾ, ಇದೇನಿದು ದಾರಿ ತಪ್ಪದಂಗ ಹಾಕ್ ಕಾಣುತ್ತೆ. ಆಶಾ, ನಾನ್ ಬಂದಿರೋದು ಸರಿಯಾದ ದಾರಿಲಿ. ಅದು ಇಷ್ಟೊತ್ತಿನಲ್ಲಿ ನಾ ಬಂದಿರೋ ಹೊತ್ತು ಎಂಥದ್ದು ಅಂತ ನಿನಗೇನು ಗೊತ್ತು? ಅಷ್ಟು ದಡ್ಡಿಯಲ್ಲ ನಾನು. ಇಷ್ಟು ದಿವಸ ಯಾರಿಗೋಸ್ಕರ ನಾನು ಕಾಯ್ತಾ ಇದ್ನು? ಅಂತವ್ರು ಬಂದ್ರೆ ನಾನು ಬೇಡ ಅಂತೀನ? ನೀವು ಮುರಳಿ ಮನೆ ಬಿಟ್ಟು ಹೊರಟ? ಮುರಳಿ ಗೀತನ ಮೇಲೆ ಕೋಪ ಮಾಡ್ಕೊಂಡು, ಅಥವಾ ಗೀತಾ ಮುರಳಿ ಮೇಲೆ ಕೋಪ ಮಾಡ್ಕೊಂಡ್ಲು? ಅವರಿಬ್ಬರು ನಡುವೆ ಏನ್ ನಡೀತೇನೋ ನನಗೆ ಗೊತ್ತಿಲ್ಲಪ್ಪ. ಗೀತನ್ ಕೇಳಿದ್ರೆ ಅವಳು ಸರಿಯಾಗಿ ಏನು ಹೇಳ್ತಾ ಇಲ್ಲ. ಅವನು ಎಲ್ಲಿದ್ದಾನ ಏನೋ ಒಂದೂ ಗೊತ್ತಾಗ್ತಿಲ್ಲಪ್ಪ. ಸರಿ, ಅವನೆಲ್ಲರೂ ಮನೆ ಕರ್ಕೊಂಬರೋ ಜವಾಬ್ದಾರಿ ನಂದು. ಆದ್ರೆ ಒಂದ್ ಮಾತು, ಅವನು ಮನೆಗೆ ಬಂದ್ಮೇಲೆ ಗೀತಾ ಮತ್ತೆ ಅವನ ಮನಸ್ಸಿಗೆ ಬೇಜಾರು ಮಾಡ್ತಾರೋ ಹಾಗೆ ನೀವು ನೋಡ್ಕೋಬೇಕು. ಸರಿನಪ್ಪ, ನಾನ್ ಬರ್ತೀನಿ. ಒಳ್ಳೇದ್ ಸರ್, ನಾನ್ ಸರ್ ಪಾಚ ಕಡೆ ಹೋಗ್ಬಿಟ್ಬೇಕು. ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್. ಈ ಹೊತ್ತಿನಲ್ಲಿ ಹೊರಗಡೆ ಹೋಗ್ತೀಯ? ಮಾಡ್ಬೇಕಾಗಿರೋ ಶಾಸ್ತ್ರಗಳು ಬೇಕಾದಷ್ಟಿದೆ. ಆ ಶಾಸ್ತ್ರಗಳನ್ನ ಸ್ವಲ್ಪ ತಡವಾಗ್ಬೇಕಿದ್ರು ಮಾಡ್ಬೋದು. ನನ್ನ ಸ್ನೇಹಿತನ ಮನಸ್ಸು ಎಂತ ತುಂಬ ಗೊತ್ತಿಲ್ಲ, ಬೇಜಾರ್ನಲ್ಲಿ ಏನೋ ಅನಾಹುತ ಮಾಡ್ಕೊಂಬಿಡ್ತಾನೋ. ನೋಡು ಗೋಪಿ, ಹಿರಿಯರು ಯಾವುದೇ ಕೆಲಸ ಒಂದು ಶಾಸ್ತ್ರ ಮುಹೂರ್ತ ಗಳಿಗೆ ಅಂತ ಇಟ್ಟಿರ್ತಾರೆ. ಅದನ್ನು ಮೀರಿ ನಡೆಯೋದು ಯಾರಿಗೂ ಶ್ರೇಯಸ್ಸಲ್ಲ. ಅದಕ್ಕಾಗಿ ಈ ಹೊತ್ತಿನಲ್ಲಿ ಮನೆ ಬಿಟ್ಟು ನೀನು ಆಚೆ ಹೋಗೋದು ನನಗಿಷ್ಟ ಇಲ್ಲ. ನೀನು ಹೋಗ್ಕೊಡ್ದು. ಕ್ಷಮಿಸಿ, ನೀವೇನೇ ಹೇಳಿದ್ರು ನಾನು ಹೋಗ್ಲೇಬೇಕು. ನಾನು ಹೋಗೇ ಹೋಗ್ತೀನಿ. ಹೋಗು, ಹೊರಟು ಹೋಗು, ಆ ಸ್ನೇಹಿತನ ಜೊತೆ ಹೊರಟು ಹೋಗು. ಇಂಥ ಶುಭಗಳಿಗೆ ನಿಮ್ ಬಾಯಿಲ್ ಅಕ್ಷತನ ಮಾತು. ಸುಮ್ಮನೆ ಇರಮ್ಮ, ನಿನಗಿಂತಲು ಹಿರಿಯರ ಮಾತಿಗಿಂತಲು ಆ ಸ್ನೇಹಿತನ ದೊಡ್ಡವನಾದ್ನ. ಸ್ನೇಹಿತ ಅಂತೆ ಸ್ನೇಹಿತ, ಅವನು ಬಾ ನೀತಿ ನೇಮ ಇಲ್ದ. ನೀನ್ ಯಾಕೋ ಬಂದೆ ಇಲ್ಲಿಗೆ? ನಾನು ಅದನ್ನೇ ಕೇಳಬೇಕು ಅಂತಿದ್ದೆ. ನೀನ್ ಯಾಕೋ ಇಲ್ಲಿಗೆ ಬಂದೆ? ಡಾರ್ಲಿಂಗ್, ನೀನ್ ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಂತ ತಾನೆ ನಿನ್ ಗೀತನ ಮದುವೆ ಆಗಿತ್ತು. ಮತ್ತೆ ಅದೇ ದಾರಿಗೆ ಹೋಗ್ತಿದ್ಯಲ್ಲೋ, ಬಾ ಮನೆಗೆ ಹೋಗೋಣ. ಮನೆ? ಯಾವ ಮನೆ? ಯಾವ್ದು ಮನೆ? ಗೋಪಿ, ಬದುಕು ಇರೋದೇ ಅನುಭವಿಸೋದಕ್ಕೆ ಪ್ರತಿ ಕ್ಷಣನು ಸುಖ ಪಡಬೇಕು, ಸಂತೋಷ ಪಡಬೇಕು, ಮೋಜು ಮಾಡಬೇಕು ಅಂತ ಆಸೆ ಪಡ್ತಿದ್ದೀನಿ. ನನಗೆ ಆ ಆಸೆಗಳೆಲ್ಲ ಕ್ಷಣಿಕವಾದ್ದು ಅನ್ನೋದು ಗೀತೆ ನೋಡಿದ ತಕ್ಷಣ ಗೊತ್ತಾಯ್ತು. ಶಾಶ್ವತವಾದ ಸುಖ ಇವಳಿಂದ ಸಿಗತ್ತೆ. ನಾನು ಎಲ್ಲರ ಹಾಗೆ ಇವಳನ್ನ ಮದುವೆ ಮಾಡಿಕೊಂಡು ಸಂಸಾರಸ್ಥ ಆಗ್ಬೇಕು ಅಂತ ಆಸೆ ಪಟ್ಟು ಗೀತನ್ ಮದುವೆ ಮಾಡಿಕೊಂಡೆ. ಗುಲಾಬಿ ಹೂ ಅಂತ ಕೈ ನೀಡಬೇಕದು. ಗುಲಾಬಿ ಹೂ ಸಿಗ್ಲಿಲ್ಲ, ಕೈಗೆ ಮುಳ್ಳು ಚುಚ್ಕೋತು. ಗೋಪಿ, ಆ ಮನೇಲಿ ನನಗಾದ ಅವಮಾನ ನಿನಗೆ ಹೇಳಿದ್ರೆ ನನ್ನ ಹಳೆ ಬದುಕೆ ಸರಿ ಅಂತ ನೀನು ಒಪ್ಕೋತಿದ್ದೆ ಕಣೋ. ಅವಸರ ಪಟ್ಟು ನಿನ್ ಬಾಳನ್ನು ಹಾಳು ಮಾಡ್ಕೊಬೇಡ. ನೀನು ಒಳ್ಳೆಯವನಾಗಿದ್ಯಾ ಅಂತ ಗೀತಂಗೆ ಇನ್ನೂ ನಂಬಿಕೆ ಬಂದಿಲ್ಲ. ಸ್ವಲ್ಪ ಟೈಮ್ ಕೊಡು, ಎಲ್ಲ ಸರಿ ಹೋಗುತ್ತೆ. ಗೋಪಿ, ಒಳ್ಳೆ ಬದುಕು ಅನ್ನೋದು ನನ್ನ ಹಣೆಯಲ್ಲೇ ಬರೆದಿಲ್ಲ ಕಣ. ನೋಡು, ಇವತ್ತು ನಿನ್ ಮೊದಲ ರಾತ್ರಿ, ನೀನಿಲ್ಲೆಲ್ಲ ಇರಬಾರ್ದು. ಹೋಗು ಹೋಗು, ಇವತ್ ನಿನಗೂ ಮೊದಲ ರಾತ್ರಿ ಅನ್ನೋದನ್ನ ಮರಿಬೇಡ. ಹೆಚ್ಚಿಗೆ ಮಾತಾಡ ಪ್ರಯೋಜನ ಇಲ್ಲ. ನಾನ್ ಬರೋದಿಲ್ಲ ಅಂದ್ರೆ ಬರೋದಿಲ್ಲ, ನೀನ್ ಹೊರಟೋಡು. ಮುರಳಿ ಬಾಶ. ಎಲ್ಲಿಗೆ ಹೋಗೋದು ಮುರಳಿ? ನೀವು ಈ ಮನೆಯಲ್ಲಿ ಕಾಲಿಡೋವಾಗಲೇ ನನಗೆ ಅನುಮಾನ ಬಂತು. ಆ ಅನುಮಾನ ಈಗ್ನಾಯ್ತು.
ನೋಡ್ ಮುರಳಿ, ಮದುವೆಯಾದ ಮೇಲೆ ನೀವು ನಿಮ್ಮ ಹೆಂಡತಿ ಸೊತ್ತು. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನೀನು ನೀನು ನನಗೆ ಶುರು ಆಗದ್ಯಾ? ಹೌದು ಮುರಳಿ, ಹಣ ಚೆಲ್ದೋರ್ ಮುಂದೆ ಕುಣಿಯೋ ಹೆಂಗಸೆ ಆದರೂ ಇನ್ನೊಂದು ಹೆಣ್ಣಿನ ಮನಸ್ಸು ಅರ್ಥ ಮಾಡಿಕೊಳ್ಳೋ ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ. ಇಲ್ಲಿಂದ ಹೊರಟೋಗಿ ಪ್ಲೀಸ್ ಮುರಳಿ. ಆದದ್ದೆಲ್ಲ ಮರ್ತುಬಿಡು, ಬಾ ಹೋಗೋಣ. ನಾನು ಬರೋದಿಲ್ಲ ಅಂದ್ರೆ ಬರೋದಿಲ್ಲ. ಮುರಳಿ, ಈಗ ನೀನು ಬರ್ತೆ ಹೋದ್ರೆ ನಾನು ಇಲ್ಲಿಂದ ಹೋಗಲ್ಲ. ನನ್ನ ಇಂಥ ಮಾತು ನಿನ್ ಬಾಯಿ ಕೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ನನ್ನ ಸ್ವಭಾವ ನಿನಗೆ ಗೊತ್ತು ತಾನೆ. ನೀನು ಬರ್ತೆ ಹೋದ್ರೆ ಬರ್ತೀನಿ ಬರ್ತೀನಿ. ನೀನ್ ಕೂತ್ಕೊಳ, ನಾನ್ ಡ್ರೈವ್ ಮಾಡ್ತೀನಿ. ಗೋಪಿ, ನಾ ಕುಡ್ದಿದ್ರು ಪರ್ಫೆಕ್ಟ್ ಆಗಿ ಡ್ರೈವ್ ಮಾಡ್ತೀನಿ, ಯೋಚನೆ ಮಾಡ್ಬೇಡವ. ಕೂತ್ಕೊಳ ಅಂದ್ರೆ ಬಾರೋ. ಏನು ಹೇಳ್ಕೊಂಡ್ ಹುಡ್ಗ? ಲೈಟ್ ಹಾಕೊಳ್ಳೋ ಹುಡ್ಗ. ಹಂತ ಗಿಂತ ನಂಗೆ ಗೊತ್ತಿಲ್ಲ ಸರ್. ತಲೆ ಓಡಿಸು ಅಂದ್ರೆ ನನ್ನ ಕೈಲಾಗೋದಿಲ್ಲ. ಕೈಗೋ ಕಾಲ್ಗೋ ಕೆಲಸ ಕೊಡಿ, ಚಿಟ್ಕಿ ಚಿಟ್ಕಿ ಹೊಡೆಯೋದ್ರೊಳಗೆ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ. ಆತುರ ಪಡೋದ್ ಬೇಡ ರಾಬರ್ಟ್, ಕಬ್ಬಣ ಕಾದಿರ್ಬೇಕಾದ್ರೆ ಬಡಿಬೇಕು. ದೀರ್ಘ ಸುಮಂಗಲಿಯಾಗಿ ಬಾಳು ಅಂತ ಆಶೀರ್ವಾದ ಮಾಡಿದ್ದೆ, ಅದ್ರಿಗೆ ಏನಾಯ್ತಮ್ಮ ಈ ಪಾಪಿ ಆಶೀರ್ವಾದದಿಂದ? ಏನು ಪ್ರಯೋಜನ ಇಲ್ಲಮ್ಮ. ನೀವು ಹೀಗೆ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ ಸರ್. ದೇವರು ವೀಣಾಲ್ ಹಣೆಯಲ್ಲಿ ಹೀಗೆ ಆಗ್ಬೇಕು ಅಂತ ಬರ್ದಿದ್ರೆ ಯಾರ ಕೈಲೂ ತಪ್ಸಕ್ಕಾಗಲ್ಲ ಸರ್. ಸತೀಶ್, ಇದು ದೇವರ ಕೆಲಸ ಅಲ್ಲ, ನನ್ನ ಮುದ್ದು ತಂಗಿ ಮನುಷ್ಯನ ಕೆಲಸ. ಯಾರ ಸರ್ ಅವರು? ನನ್ನ ಕಣ್ಮುಂದೇನೆ ನಿಂತಿದ್ದಾನೆ. ನಾನು ಮಲಗಿದ್ರು ಕೂತರು ನನ್ನ ಕಣ್ಣು ಮುಂದೇನೆ ಇರ್ತಾನೆ. ಯಾರ ಬಗ್ಗೆ ಮಾತಾಡ್ತಿದ್ರ ಸರ್? ಯಾರ ಸರ್? ಕರೆಕ್ಟ್, ಅವನೇ. ಅವನಿಂದ ತಾನೇ ಗೋಪಿ ಪ್ರಾಣ ಕಳ್ಕೊಂಡಿದ್ದು. ನಮ್ಮ ವೀಣ ವಿಧವೆ ಆಗಿದ್ದ. ಸತೀಶ್, ಅವನೇನಾರ ನನ್ನ ಕೈಗೆ ಸಿಕ್ಕರೆ ನೀವ್ಯಾಕೆ ತೊಂದರೆ ತಗೋತೀರ ಸರ್? ಅವನ್ ನಾನ್ ವಿಚಾರಿಸ್ಬೋದು. ಅದು ನೀನ್ ಮಾಡೋ ಕೆಲಸ ಅಲ್ಲ. ಅವನ್ನ ನನ್ನ ಮುಂದೆ ತಂದು ನಿಲ್ಸು, ಅಷ್ಟು ಸಾಕು. ಅಷ್ಟು ಮಾಡ್ತಿದ್ರೆ ನಿಮ್ ಮ್ಯಾನೇಜರ್ ಆಗಿ ಪ್ರಯೋಜನ ಏನು ಸರ್? ನಿಮ್ಗೆ ಯಾರು ಶತ್ರು, ಅವನ್ ನನಗೂ ಶತ್ರು. ಅವನು ಎಲ್ಲೇ ಇದ್ರು ಹೇಳ್ಕೊಂಡ್ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಬರ್ತೀನಿ ಸರ್. ಹಲೋ, ತಾವೇನೋ ಗೀತಾ? ಹೌದು, ನೀವು? ಒಂದ್ ಕಾಲದಲ್ಲಿ ಮುರಳಿ ನಮ್ಗೆ ಬಹಳ ಬೇಕಾದವರು. ನೋಡ್ರಿ ಈ ಸೌಂದರ್ಯ ನೋಡಿನೆ, ಮುರಳಿ ನಮ್ಗೆಲ್ಲ ಗುಡ್ ಬೈ ಮಾಡಿದ್ದು. ಏನ್ರಿ ಗೀತಾ, ನಿಮ್ಮನ್ ಮದ್ವೆ ಆದ್ರೆ ತನ್ ಜೀವನದ ದಾರಿನೇ ಬೇರೆ ಆಗುತ್ತೆ ಅಂತ ಮುರಳಿ ನಮ್ಮ ಹತ್ರ ತುಂಬಾ ಕುಚ್ಕೊಂಡಿದ್ದ. ಇನ್ಮೇಲೆ ಯಾವ ಹುಡುಗಿ ಮುಖಾನು ನೋಡ, ಯಾರ ಸಾಹಸನೂ ಮಾಡಲ್ಲ ಅಂತ ಹೇಳಿದ್ದ. ಆದ್ರೆ ಈಗೇನಾಯ್ತು, ಮದ್ವೆ ಆದ್ಕೂಡ್ಲೆ ಮನೆ ಬಿಟ್ಟು ಓಡೋದ.
ನಿನ್ನಿಂದ ಅಮ್ಮಿಗೂ ಸುಖ ಇಲ್ಲ, ನಮಗೂ ಒಳ್ಳೆ ಫ್ರೆಂಡ್ ಮಿಸ್ ಆದ. ನಿನ್ನಂಥವ್ರನ್ನ ಆ ದೇವರು ಕ್ಷಮಿಸಲ್ಲ. ಓಹೋ, ದೇವಸ್ಥಾನಕ್ಕೆ ಬೇರೆ ಹೋಗ್ತಾ ಇದೀಯಾ? ಹೋಗೋಗು, ಚೆನ್ನಾಗಿ ಪೂಜೆ ಮಾಡು, ಆ ದೇವರಾದ್ರೂ ನಿಮ್ಗೆ ಒಳ್ಳೆ ಬುದ್ಧಿ ಕೊಡ್ಲಿ. ಗೀತಾ, ಯಾವತ್ತು ನೀನು ಅಭಿಪ್ರಾಯನ ಬದಲಾಯಿಸ್ಕೊಂಡು ನಿಮಗೆ ಇಷ್ಟಪಟ್ಟು ನನ್ನ ಹತ್ರ ಬರ್ತೀಯೋ ಆವತ್ತೇ ನನಗೂ ನಿನಗೂ ಮೊದಲನೇ ರಾತ್ರಿ. ಅಲ್ಲಿವರೆಗೂ ಗುಡ್ ನೈಟ್, ಗುಡ್ ಬಾಯ್. ಇವತ್ತು ನನ್ನ ಬಾಳ್ನಲ್ಲೇ ಮರೆಯದಂತ ದಿನ. ಬರೀ ಚಲ್ಲಾಡದಲ್ಲೇ ಕಾಲ ಕಳೀತಿದ್ದ ನನಗೆ ಗೀತಾ ಆಕಸ್ಮಿಕವಾಗಿ ಪರಿಚಯ ಆದ್ಲು. ಮೊದಲನೇ ನೋಡದಲ್ಲೇ ನನ್ನ ಮನಸ್ಸನ್ನು ಸೆರೆ ಹಿಡಿದು ಹೃದಯ ಸೂರೆಗೊಂಡ ಸುಂದರಿ ಅವಳು. ಗೀತಾ, ನೀನು ನನ್ನವಳಾದ್ರೆ ನಾನು ಒಬ್ಬ ಮನುಷ್ಯನಾಗ್ತೀನಿ. ನೀನೇನಾದರೂ ನನ್ನ ಬಿಟ್ಟು ದೂರ ಹೋದ್ರೆ ನಾನೇನಾಗ್ತೀನಿ ನನಗೇ ಗೊತ್ತಿಲ್ಲ.
ಹೃದಯದ ಗಾಣ ತುಡಿದಿದೆ ಪ್ರಾಣ ಬಯಕೆಯ ಬಾಳಿನ ಸವಿನಂದನ ಮನುಷ್ಯನಲ್ಲಿ ನ್ಯಾಯ ಬರುತ್ತಮ್ಮ ನೋಡು, ಕಷ್ಟ ಕೊಡೋ ದೇವ್ರೆ ಅದಕ್ಕೊಂದು ಪರಿಹಾರ ಹುಡುಕಿಟ್ಟಿರ್ತಾನೆ. ನೋಡು ಎಲ್ಲ ಸರಿ ಹೋಗುತ್ತೆ, ನೀನು ಮಾತ್ರ ಧೈರ್ಯ ಕಳ್ಕೋಬೇಡಮ್ಮ, ಸರಿ ಹೋಗುತ್ತೆ. ನೀರು 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 ಗಂಟ್ಲು ಒಣಗ್ತಾ ಇದೆ, ನೀರ್ ಬೇಕು. ನೀರ್ ಬೇಕಾ? ತಗೋ. ಸಾಕಾ? ಪಾಪ ನೀರ್ ಕೇಳ್ತಾನ ಕೊಟ್ಬಿಡು. ಇದೇನ್ ಸಾರ್ ನಿಮ್ ಬಾಯಲ್ಲಿ ಇವತ್ತು ಇಂಥ ಕರುಣೆ ಮಾತು? ನಾನ್ ಕಾರಣ ಇಲ್ಲದೆ ಕರುಣೆ ಮಾತಾಡ್ತೀನ? ಕೊಟ್ಬಿಡ್ ಬಾ ಹೇಳ್ತೀನಿ. ರಾಬರ್ಟ್, ನಿನ್ ಮನಸ್ಸಿನೊಳಗೆ ನನ್ನ ಕೆಲಸಗಳ ಬಗ್ಗೆ ಬಹಳ ಸಂದೇಹ ಅಲ್ವಾ? ನಿಜ ಸರ್, ನನಗೇನು ತಲೆ ಬುಡನೆ ಅರ್ಥ ಆಗ್ತಾ ಇಲ್ಲ. ಹೇಳ್ತೀನಿ ಕೇಳು. ನಾನು ವೀಣನ್ ಮದುವೆ ಆಗ್ಬೇಕು, ಇಡೀ ಆಸ್ತಿ ನನ್ನ ಪಾಲಾಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಆದ್ರೆ ನನ್ನ ಆಸೆ ನಿರಾಸೆ ಆಯ್ತು. ನನ್ನ ಆಸೆಗೆ ಅಡ್ಡಿ ಬಂದು ಗೋಪಿನ ಸಾಯಿಸ್ಬಿಡು ಅಂತ, ಅದ್ರ ಪ್ರಕಾರ ಅದು ನಡಿ. ಆದ್ರೆ ಅವನ ಜೊತೆ ಇದ್ದ ಈ ಮುರುಳಿನ ಇಲ್ಲಿಗೆ ಯಾಕೆ ತಂದು ಕಟ್ ಹಾಕ್ದೆ ಅಂತ ನಿನ್ನ ಮನಸ್ಸಿನ ಸಂದೇಹ. ಅದು ಗೊತ್ತು ಸರ್, ನಾನ್ ಮಾಡಿದ ಈ ಆಕ್ಸಿಡೆಂಟ್ ನ ಕಣ್ಣಾರೆ ನೋಡಿದ ಸಾಕ್ಷಿ ಅಂದ್ರೆ ಈ ಮುರುಳಿ ಒಪ್ಪನೆ. ಇವನು ಹೊರಗ್ ಬಿಟ್ರೆ ನಮ್ ಗುಟ್ಟು ಬೈಲಾಗ್ಬಿಡುತ್ತಲ್ಲ. ಅದಕ್ಕಿಂತ ದೊಡ್ಡ ವಿಷಯ ಏನ್ ಗೊತ್ತಾ? ಇವನು ದೊಡ್ಡ ಶ್ರೀಮಂತ್ರ ಮಗ. ನನಗಷ್ಟು ಗೊತ್ತಿಲ್ವಾ ಸರ್, ಈ ಮುರುಳಿ ಆ ಲಖಪತಿ ರಘುರಾಮಯ್ಯನವ್ರ ಮಗ ಅಂತ. ಅವ್ರ ಮಗನ ಅವ್ರಿಗೆ ಒಪ್ಪಿಸ್ಬಿಟ್ರೆ ಲಕ್ಷಾಂತರ ರೂಪಾಯಿ ಕೊಡ್ತಾರೆ. ಈಗ ಅರ್ಥ ಆಯ್ತು ಸರ್, ಆ ಆಸ್ತಿ ನಮ್ದಾಗ್ಬೇಕಾದ್ರೆ ಈ ಮುರುಳಿ ಬದುಕಿರ್ಬೇಕು. ಕರೆಕ್ಟ್. ಹೇಗಿದೆ ನನ್ನ ಪ್ಲಾನ್ ಸರ್? ತಲೆ ಅಂದ್ರೆ ತಲೆ ಸರ್ ನಿಮ್ದು. ಈಗ ನಾನೇನ್ ಮಾಡ್ಲಿ ಹೇಳಿ ಸರ್? ಈಗ ನೀನೇನು ಮಾಡ್ಬೇಡ, ನಾನ್ ಕೂಡ ಗುಂಡು ಹಾಕ.
ಎಲ್ಲಿ ಬಿದ್ದೋಯ್ತಪ್ಪ? ಒಳ್ಳೆ ಗ್ರಹಚಾರ ಆಯ್ತಲ್ಲ ಇದು. ಅಯ್ಯೋ, ಏನ್ ಗೋವಿಂದು ಅಷ್ಟೊಂದು ಹುಡುಕ್ತಾ ಇದ್ದಿ? ಕಳ್ಕಂಡೆ ರೋಗಲ್ಲಿ ಹುಡುಕ್ತಾ ಇದ್ದೀನಿ. ಏನ್ ಕಳ್ಕೊಂಡೆ? ಅಯ್ಯೋ, ನನ್ನ 8,000 ರೂಪಾಯಿ ಕೊಟ್ಟಿದ್ದು ಕಣೆ ಬಿರಿಯಾನಿ ತಗೊಳ್ಬ ಅಂತ. ನನ್ನ ಮಗನ್ ಓಡ್ ಬರೋವಾಗಿ ಎಲ್ಲೋ ಬಿದ್ದೋಯ್ತು. ಈಗ ಹೆಂಗ್ ರೂಪಾಯಿ ಮಲ್ಕೋಬೋದು? ಏನ್ ಮಹಾ, 2 ರೂಪಾಯಿ ತಾನೆ? ನಿನಗ್ ತಾನೇ, ನಮಗ್ ತಾನೇ ಅಲ್ಲಿ ಕವಾತು. ಏನ ನಿನ್ ಎಂತಿ ಅಷ್ಟೊಂದ್ ಗಯಾಳಿ? ಏನ ಗಯಾಳಿನ ಸುಂಟ್ರಗಾಳೆ ಕಣಯ್ಯ. ಸುರಿ ಕಾಂಡಗೆ ತಲೆ ಮೀಸೆ ಎರಡೂ ಬೋಳಿಸ್ಬಿಟ್ಟೆ. ಒಟ್ಟಲ್ಲಿ ಅವಳ ಕೈಗೆ ಯಾವ್ದು ಹಿಡ್ಕೊಳಕ್ ಸಿಗ್ತೈತೋ ಅದನ್ನೆಲ್ಲ ಬೋಳಿಸ್ಬಿಟ್ಟೆ. ಅಯ್ಯೋ, ನಿನ್ ನೋಡಿದ್ರೆ ಅಯ್ಯೋ ಅನ್ಸುತ್ತಲ್ಲಯ್ಯ. ಇನ್ನು ಎಷ್ಟ್ ದಿವಸ ನಿನ್ ಎಂತ ಗುಲಾಮ್ ಆಗಿರ್ತೀಯ? ಇನ್ನೇನ್ ಮಾಡೋದಪ್ಪ, ಬೇರೆ ದಾರಿ ನೇಲ್ವಲ್ಲ, ತಲೆ ಬೆಳ್ಳಗಾಗೋಯ್ತು. ಸರಿ, ನೀನು ಸಿ ಗಂಡಸ್ತನ ತಗೋಬೇಕು. ಅದ್ ಎಲ್ಲಿ ಸಿಗ್ತದೆ? ಇಲ್ಲೇ ಸಿಗ್ತದೆ ಬಾ. ಇನ್ನೂ ಸಿಗ್ತದ? ಹೌದು. ಅಯ್ಯೋ ನೋಡಿ, ನನ್ನ ಗಂಡನ ಗಂಡ ಎಂತದಯ್ಯ ಇದು? ಅದೋ ಗೊತ್ತಾಗುತ್ತೆ. ಅದೋ ಆಗಿದೆ ಬರ್ತಾ ಇದೆ. ಇನ್ನೂ ಬರುತ್ತೆ. ಬರ್ತಾ ಇದೆ. ಇರಲಿ ಸೇರಿ ಹೋಗೋದು, ಆಡಿಸೋಣ ಬೀಸೋಣು, ಗಂಡ ಸೇರ ಹೋಗೋದು ಅಳಿದ್ರು ಬಾ. ನೀನಾ ಬಾಗಿಲಿರೋದು ಇಲ್ಲಿ, ನೀನ್ ಅಲ್ಲಿ ತಟ್ತಿದೆ. ಎಮ್ಮೆ ನನ್ ಮನೆ ಬಾಗಿಲಿರೋದು ಇಲ್ಲಿ, ಅಲ್ಲಿ ತೋರಿಸ್ತೀಯ. ಬಾಗ್ಲಿದ್ದು ಹೋಗ್ತೀನಿ. ಒಳ್ಳೆ ವದಿತಾನ ಕಷ್ಟ ಒಂದಾಗತ್ತೆ. ಬಂದಿದ್ದಾನೆ ಏನ್ರಿ ಮತ್ತೆ? ನಿಮಗೆ ಗಂಡಸರ ಬಂದ್ರೆ ಇದನ್ನಲ್ಲೇ ಬಿದ್ದು ಏನ್ರಿ ಕುಡಿಯೋಕ್ ಬೇರೆ ಶುರು ಮಾಡ್ಬಿಟ್ಟಿದ್ದೀರಾ? ಹೌದಳೇ, ಕುಡಿದಿಲ್ಲಿ ನಾನೇ ಬೇಕಾದ್ರು ಮಾಡಿದ್ದೀನಿ. ಇವತ್ತಿಂದ ಈ ಮನೆ ಎಲ್ಲ ಗುಲಾಮ ಅಲ್ಲ, ನೀನೇ ಗುಲಾಮಿ. ನಾನೇ ಕೇಳ್ಕೊಂಡು ನಾನು ಕೇಳಬೇಕು. ಕೇಳ್ತೇನ್ರಿ, ಚೆನ್ನಾಗಿ ಕೇಳ್ತೀನಿ. ನೀವ್ ಹೇಳಿದಾಗ ಕೇಳ್ತೇನೆ. ಹೌದು ಇದು ಹಾಸಿಗೆ. ಎಲ್ಲಾರು ಎಷ್ಟು
ನಿಮ್ಮಿಂದ ತಪ್ಪಿಸ್ಕೊಂಡು ಹೋಗಕ್ ನಾನೇ ನಿಮ್ಗೆ ಮುರಿಯಲ್ಲ. ಮೋಹನ್ 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 ಕಟಪ ಕಟಪ ಅವ್ರಿಗೆ ಯಾಕೆ ಬೇಜಾರು? ಕಟ್ಟು 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 ಕಟ್ಟು. ಇಷ್ಟು ದಿವಸ ನಾನು ಪಟ್ಟ ಕಷ್ಟಕ್ಕೆ ಇವತ್ತು ನೀನು ಸಿಕ್ಕಿದ್ದು ನನ್ನ ಅದೃಷ್ಟನಪ್ಪ. ತಾವ್ಯಾರು? ನಾನು ಯಾರಂತ ಗೊತ್ತಾಗ್ತಾ ಇಲ್ವಾ? ಖಂಡಿತ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ? ನಮ್ಮಪ್ಪ ನಾನಿಗೂ. ನಾನಪ್ಪ? ನಾನು. ನೀನೇ ಯಾರು? ನಾನು ನಾನು ಈಗ ಗೊತ್ತಾಯ್ತು. ಕಾರ್ ಆಕ್ಸಿಡೆಂಟ್ ತುಂಬ ಪೆಟ್ಟು ಬಿದ್ದು ಯಾಪಕ್ಷತೆ ಕಳ್ಕೊಂಡ್ಬಿಟ್ಟಿದ್ಯಾ ಅಂತ ಕಾರಣ ಅದಕ್ಕೆ ನಮ್ಮನ್ನೆಲ್ಲ ಮರೆತು ಬಿಟ್ಟಿದ್ಯಾ. ಎಂಥ ಅನ್ಯಾಯವಾಗೋಯ್ತು. ಬರ್ಲಿ ನಡೆಯಪ್ಪ, ಮೊದಲು ಮನೆಗೆ ಹೋಗೋಣ. ಸ್ವಲ್ಪ ತಡೀರಿ ಯಜಮಾನ್ರೆ, ಇದುವರೆಗೂ ನೀವು ಹೇಳೋದನ್ನೆಲ್ಲ ನಾ ಕೇಳಿದೆ, ಈಗ ನಾ ಹೇಳೋದನ್ನ ಸ್ವಲ್ಪ ಕೇಳ್ತೀರಾ? ಹೇಳಪ್ಪ. ನನಗೆ ಜೀವನದಲ್ಲಿ ಯಾವಾಗಲೂ ಆಕ್ಸಿಡೆಂಟ್ ಆಗಿಲ್ಲ, ನನ್ನ ತಲೆಗೂ ಏಟ್ ಬಿದ್ದಿಲ್ಲ. ಅದು ಅಲ್ಲದೆ ನನ್ನ ಹೆಸರು ಮುರಳಿ ಅಲ್ಲ, ಮೋಹನ್. ಮೋಹನ್ ಮೋಹನ್. ನೀನು ಯಾರೇ ಆಗಿರ್ಲಿ, ಈಗ ನೀನ್ ಮನೆಗೆ ಬರೋದ್ರಿಂದ ಮಗನ್ ನೋಡ್ಬೇಕು ಅಂತ ಕೊರಗಿ ಕೊರಗಿ ಹಾಸಿಗೆ ಹಿಡಿದಿರೋ ತಂದೆನ್ ಬದುಕಿಸ್ದಾಗ ಅಷ್ಟೇ ಅಲ್ಲಪ್ಪ, ತನ್ನ ಹಠದಿಂದ ತಾನೇ ದೂರ ಮಾಡ್ಕೊಂಡು ಗಂಡನ್ ನೋಡ್ಬೇಕು ಅಂತ
ಕಣ್ಣೀರಲ್ಲಿ ಕೈ ತೊಳಿತಾ ಇರೋ ನನ್ನ ಮಗಳು ಮನಸ್ಸಿಗೂ ನೆಮ್ಮದಿ ಸಿಕ್ಕುತ್ತೆ. ಬಾಪ ದೈವಿಕ ಬಾಪ. ಆಯ್ತು ಆಯ್ತು ಮೇಡಮ್. ನಿಂತಿರೋ ಆ ಲಕ್ಷ್ಮೀಪತಿನ ಕೆಲಸ ಮಾಡ್ತಾನೆ. ಅದ್ ಹೇಗೆ ಸರ್? ಮುರಳಿ ನಮ್ಮ ಹತ್ರ ಇದಾನಲ್ಲ. ರಾಬರ್ಟ್ ತಾನೆ, ಅವನ್ ತರನೇ ಇನ್ನೊಬ್ಬ ಇದಾನಲ್ಲ, ಅವನೇ ಮುರಳಿ ಅಂತ ಲಕ್ಷ್ಮೀಪತಿ ವಹಿಸ್ಬಿಟ್ರೆ ಆಯ್ತು ನಮ್ ಕೆಲಸ. ಈ ಮುರಳಿನ ಅವನ್ ತಂದೆ ವಹಿಸ್ಬಿಟ್ರೆ ಆಯ್ತು, ನೀವು ಒಪ್ಪಿಸ್ಬಿಟ್ರೆ ಹೇಗೆ ಸರ್? ಇವನಪ್ಪ ನಾವು ಕೇಳದಷ್ಟು ದುಡ್ಡು ಕೊಟ್ರೆ ಮುಂದಿನ ಮಾತು ಏನಂತೀಯ ಅನ್ನೋದೇನ್ ಬಂತು? ತಲೆ ಅಂದ್ರೆ ತಲೆ ಸರ್, ನಿಮ್ದು ಒಂದೇ ಏಟಿಗೆ ಎರಡಕ್ಕಿ ಹೊಡಿತಿರಲ್ಲ. ಮೊದಲು ಗುಂಡ ಯಾರಿಗೆ ಸರ್? ಇದು ನಿಮ್ ಗಂಡ ಅಲ್ಲ. ಏನಂದ್ರಿ, ನನ್ ತಪ್ಪನ್ನು ಕ್ಷಮಿಸೋದಿಲ್ಲ ಅನ್ನಿ, ಆದ್ರೆ ನನ್ನ ಗಂಡ ಅಲ್ಲ ಅಂತ ಹೇಳಿ ನನ್ನ ಮನಸ್ಸನ್ನು ಮಾತ್ರ ನೋಯಿಸ್ಬೇಡಿ, ನನ್ನಿಂದ ದೂರ ಹೋಗ್ಬೇಡಿ ಅಂದ್ರೆ ನಾನು ನಿಜ ಹೇಳ್ತಾ ಇದ್ದೀನಿ, ನನ್ನ ಮಾತು ನಂಬಿ, ನಾನು ನಿಮ್ ಗಂಡ ಅಲ್ಲ. ಅಯ್ಯೋ ದೇವ್ರೆ, ಯಾಕೆ ನನ್ನ ಪರೀಕ್ಷೆ ಮಾಡ್ತಾ ಇದ್ದೀರಾ? ನೋಡಿ, ಆ ದೇವ್ರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನಾನು ನಿಮ್ ಗಂಡ ಮುರಳಿ ಅಲ್ಲ. ನನ್ನ ಹೆಸರು ಮೋಹನ್ ಅಂತ. ದೇವರು ನನಗೆ ನಿಮ್ ಗಂಡಂಗೆ ಒಂದೇ ತರ ರೂಪ ಕೊಟ್ಟಿದ್ದಾನೆ ಅಂತ ಕಾಣುತ್ತೆ. ಅದಕ್ಕೆ ಎಲ್ಲರೂ ನನ್ನ ತಪ್ಪ ತಿಳ್ಕೊತಾ ಇದ್ದಾರೆ, ನೀವು ನನ್ನ ತಪ್ಪು ತಿಳ್ಕೊಬೇಡಿ. ನಿಮ್ಮನ್ನ ನೋಡಿದ್ರೆ ನಿಮ್ ಗಂಡಂಗೋಸ್ಕರ ಎಷ್ಟು ಕಾಯ್ತಾ ಇದ್ದೀರಾ, ಅವನಿಗೋಸ್ಕರ ಎಷ್ಟು ಸಂಕಟ ಪಡ್ತಿದ್ದೀರಾ ಅನ್ನೋದು ಅರ್ಥ ಆಗ್ತಾ ಇದೆ. ಇಂಥ ಸಮಯದಲ್ಲಿ ನಿಮಗೆ ಹೆಲ್ಪ್ ಮಾಡಲಿಲ್ಲ ಅಂದ್ರೆ ನಾನಿದ್ದು ಏನು ಪ್ರಯೋಜನ? ನೀವೇನು ಯೋಚನೆ ಮಾಡಬೇಡಿ, ನಿಮ್ ಗಂಡ ಮುರಳಿ ಎಲ್ಲಿದ್ರೂ ಸರಿ ಅವನ್ನ ಕರ್ಕೊಂಬಂದು ನಾನ್ ನಿಮ್ಮ ಎದುರಿಗೆ ನಿಲ್ಲಿಸ್ತೀನಿ. ಈ ಮಾತು ಸತ್ಯ. ಮುರಳಿ ಮುರಳಿ ಮುರಳಿ, ಎಲ್ಲಿ ಹೋಗಿದ್ಯೋ? ನಿನ್ನ ಕಳ್ಕೊಂಡ್ಬಿಟ್ಟೆ ಅಂತ ಹೇಳಿ ನನ್ನ ಅವಸ್ಥೆ ನೋಡಿ ಹೇಗಾಗೋಗಿದೆ. ಈಗ ನಾನು ತುಂಬಾ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಏನು ಏನು ಅಂತ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರೋದು? ಬೇಗ ಹೇಳು. ಆಗ್ಲಿ, ಹೇಳ್ತೀನಿ, ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೋಡಿ, ನಿಜ ಹೇಳಿದ್ರೆ ನಿಮಗ್ ಸಂಕಟ ಆಗುತ್ತೆ, ನಿಜ ಹೇಳದೆ ಹೋದ್ರೆ ನನಗ್ ಸಂಕಟ ಆಗುತ್ತೆ. ಏನ್ ಹೇಳ್ತಾ ಇದ್ಯೋ ಸೀತಾರಾಮಯ್ಯ, ಏನ್ ಇವ್ನು ಮಾತಾಡ್ತಾ ಇರೋದು? ನೋಡಪ್ಪ, ಮಗ ಬಂದಿದ್ದಾನೆ ಅಂತ ಅವ್ರು ಸಂತೋಷವಾಗಿದ್ದಾರೆ. ಈಗ ಆ ವಿಷಯನೆಲ್ಲ ಹೇಳಿ ಯಾಕೆ ಅವ್ರ ಮನಸ್ಸು ನೋಯಿಸ್ತೀಯ? ನೋಡಿ, ನೀವೀಗ ರೆಸ್ಟ್ ತಗೊಳ್ಳಿ, ನಾನು ಅವನ ಹತ್ರ ವಿಷಯ ಎಲ್ಲ ತಿಳ್ಕೊಂಡು ಆಮೇಲೆ ನಿಮ್ಗೆ ಹೇಳ್ತೀನಿ. ನೀವೇನ್ ತಿಳ್ಕೊಳ್ಳೋದು? ನಾನ್ ತಿಳ್ಕೊತೀನ್ರಿ. ಹೇಳೋ, ಏನ ಅಂತ ಕಷ್ಟ ಪರಿಸ್ಥಿತಿ ಬಂದಿರೋದು ನಿನಗೆ? ನಾನ್ ನಿವಾರಿಸ್ತೀನಿ. ಹೇಳೋ ಹೇಳೋ. ನೋಡಿ, ತಂದೆ ಇದ್ದು ಇಲ್ಲದ ಹಾಗೆ ಬೆಳೆದು ಬರೀ ತಾಯಿ ಪ್ರೀತಿ ನೋಡಿದ್ ನನಗೆ ತಂದೆ ವಾತ್ಸಲ್ಯ ಅಂದ್ರೆ ಏನು ಅಂತ ಈಗ ಅರ್ಥ ಆಗ್ತಾ ಇದೆ. ನಿಮ್ಮ ನಾನ್ ನಿಮ್ ಮಗ ಮುರಳಿ ಅಲ್ಲ. ನೀನು ನನ್ನ ಮಗ ಮುರಳಿ ಅಲ್ವಾ? ಅಲ್ಲ, ನಮ್ಮ ಮೋಹನ್. ಅದೇ ನಮ್ಮ ಮುರಳಿ ಮುರಳಿ. ಈಗ ನೀವು ಧೈರ್ಯವಾಗಿರ್ಬೇಕು. ನಿಮ್ ಮುರಳಿ ಎಲ್ಲಿದ್ರೂ ಸರಿ ಆದಷ್ಟು ಬೇಗ ಕರ್ಕೊಂಡ್ಬಂದು ನಾನು ನಿಮ್ಮ ಎದುರಿಗೆ ನಿಲ್ಲಿಸ್ತೀನಿ. ಈಗ ನೀವು ಧೈರ್ಯವಾಗಿರಿ, ಧೈರ್ಯವಾಗಿರಿ. ಮಿಸ್ಟರ್ ಸೀತಾರಾಮಯ್ಯ, ಒಂದ್ ನಿಮಿಷ ಬನ್ನಿ ಬನ್ನಿ. ಸೀತಾರಾಮಯ್ಯನವರೆ, ನಿಮ್ಮಿಂದ ನನಗೊಂದು ಉಪಕಾರ ಆಗ್ಬೇಕು. ಏನ್ ಹೇಳಪ್ಪ? ಮುರಳಿ ಯಾಕೆ ಈ ಮನೆ ಬಿಟ್ಟು ಹೋದ? ಈ ಮನೇಲಿ ಏನೇನ್ ನಡೀತು ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಎಲ್ಲ ಹೇಳ್ತೀನಿ ಬಾಪ, ಬನ್ನಿ
ನಿಮ್ಮಲ್ಲಿ ಸೇರೋ ಭಾಗ್ಯ ಇನ್ನು ಎಷ್ಟು ದಿವಸಕ್ಕೆ ಬರುತ್ತೋ? ಅಮ್ಮ 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 ಅಮ್ಮ, ಇವತ್ತೆಂಥ ವಿಚಿತ್ರ ಆಯ್ತಮ್ಮ, ನನ್ನ ಹಾಗೆ ನೋಡಕ್ ಒಬ್ಬ ಇದ್ದಾನೆ. ನೀನು ನೋಡಿದ್ಯಾ ಎಲ್ಲಿದ್ದಾನೆ? ಎಲ್ಲಿದ್ದಾನೆ ಅಂತ ಗೊತ್ತಾಗ್ಲಿಲ್ವೇ, ಈಗ ತಾನೇ ಅವ್ರ ಅಪ್ಪನ ನೋಡ್ಕೊಂಬಂದೆ. ಅವ್ರು ನನ್ನ ನೋಡ್ತಿದ್ದ ಹಾಗೆ ನನ್ನೇ ಅವ್ರ ಮಗ ಅಂತ ತಿಳ್ಕೊಂಡು ಮುರಳಿ ಮುರಳಿ ಅಂತ ಅಳತ ತಬ್ಕೊಂಬಿಟ್ರಮ್ಮ. ಯಾರದು? ದೊಡ್ಡ ಶ್ರೀಮಂತರು, ರಘುರಾಮಯ್ಯ ಅಂತ. ಇವರೇ ಅವರು. ಅಮ್ಮ ಯಾಕಮ್ಮ, ಯಾಕಮ್ಮ ನಿನ್ ಕಣ್ಣಲ್ಲಿ ನೀರು? ನೀನ್ ಯಾಕಮ್ಮ ಅಳ್ತಾ ಇದೀಯಾ? ಅವ್ರ ಹೆಸರು ಹೇಳ್ತಿದ್ದಾಗೆ ನೀನ್ ಯಾಕಮ್ಮ ಕಣ್ಣಲ್ಲಿ ನೀರು ಹಾಕ್ದೆ? ನಿನಗ್ ಗೊತ್ತೇನಮ್ಮ ಅವರು? ಹೇಳಮ್ಮ, ಅವ್ರು ನಿನಗ್ ಗೊತ್ತೇನಮ್ಮ? ಹೇಳ್ತೀನಿ. ಅವರು ಅವರು ಅವರೇ ನಿನ್ ತಂದೆ ಕಣ. ಇಷ್ಟು ವರ್ಷದಿಂದ ನೋಡ್ಬೇಕು ಅಂತ ಆಸೆ ಪಟ್ಟಿದ್ನು ಅವ್ರೇನ? ಅವ್ರನ್ನ ತಪ್ಕೋತಿದ್ದ ಹಾಗೆ ನನಗೆ ಏನೋ ಒಂಥರ ಭಾವನೆ ಬಂತು. ಅವರೇ ನನ್ನ ತಂದೆ. ಆದ್ರೆ ಅವ್ರು ಯಾಕಮ್ಮ ನಿನ್ ಇಷ್ಟು ವರ್ಷ ದೂರ ಮಾಡಿದ್ರು? ನಿನ್ ಮೇಲೆ ಏನಾದ್ರೂ ಸಂದೇಹ ಪಟ್ಟು ಅವ್ರು ನಿನ್ ದೂರ ಮಾಡಿದ್ರ? ಹೇಳಮ್ಮ, ಹಾಗೇನಾದ್ರೂ ಆಗಿದ್ರೆ ಅವ್ರು ನನ್ನ ತಂದೆ ಆಗಿದ್ರು ಪರವಾಗಿಲ್ಲ, ನಾನು ಹೋಗೋರು ಬುದ್ಧಿ ಕಲ್ಸ್ಬಿಟ್ ಬರ್ತೀನಿ. ಅವ್ರನ್ನ ಹಾಗೇನ್ಬೇಡಪ್ಪ, ಅವ್ರು ಸಾಕ್ಷಾತ್ ದೇವ್ರ ಸಮಾನ. ನಾನು ಹರಿಜನರು ಹುಡುಗಿ, ಕೀಳ್ ಜಾತಿಯವಳಾಗಿದ್ರು ನನ್ನ ಪ್ರೀತಿಸಿ ಮದುವೆ ಮಾಡಿಕೊಂಡು ನನಗೊಂದು ಹೊಸ ಜೀವನ ಕೊಟ್ರು. ನಾವಿಬ್ರು ಸಂತೋಷವಾಗಿ ಸಂಸಾರ ಮಾಡ್ಕೊಂಡಿದ್ವಿ. ನಮ್ಮಿಬ್ರಿಗೂ ಅವಳಿಗೆ ಅವಳಿ ಮಕ್ಕಳು. ಬನ್ನಿ ಅರಣಪ್ಪರೇ, ನಮ್ಮ ಯಜಮಾನಿಂದ ಕಾಗದ ಬಂದಿದೆ, ಅವ್ರಿಗೆ ಸ್ವಲ್ಪ ಇಲ್ವಂತೆ. ಇಂಥ ಸಮಯದಲ್ಲಿ ನಿನ್ನ ಹತ್ರ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ಅವಳಿಗೆ ಅವಳಿ ಮಕ್ಕಳಾಯ್ತು ಅಂತ ನನಗೆ ತುಂಬಾ ಸಂತೋಷ ಆಗಿದೆ. ನಾಳೆಗೆ ಬರ್ತೀನಿ ಅಂತ ಬರ್ದಿದ್ದಾರೆ. ಹಾಗೋ ಶಾಂತಮ್ಮ, ನಿಮ್ಮ ಯಜಮಾನರು ಬರೋದೊಳಗೆ ಒಂದ್ ಮುಖ್ಯವಾದ ಕೆಲಸ ಮಾಡ್ಬೇಕಾಗಿದೆ. ಏನದು ನೆನಪ್ತಾರೆ? ಅದನ್ನ ಹೇಗೆ ಹೇಳೋದು ಅಂತ ಬೇಜಾರಾಗ್ತಿದೆ ಅಮ್ಮ. ಆದ್ರೂ ಏನ್ ಮಾಡೋದು, ನಿಜ ಹೇಳಲೇಬೇಕು. ಮಕ್ಕಳು ಕುಂಡ್ಲಿ ಹಾಕಿ ನೋಡಿದೆ, ಇಬ್ರು ಮಕ್ಕಳು ಒಟ್ಟಿಗೆ ಬೆಳೆದ್ರೆ ತಂದೆ ಗಂಡಾಂತರ ಅಂತ ಶಾಸ್ತ್ರ ಹೇಳ್ತಿದೆ ಅಮ್ಮ. ಅಯ್ಯೋ, ಇವಾಗ ಏನ್ ಮಾಡ್ಲಿದ್ದೇವ್ರೆ? ಇದಕ್ಕೆ ಯಾವ್ದಾದ್ರೂ ಒಂದ್ ಶಾಂತಿ ಇಲ್ವಾ? ನಾರಾಯಣಪ್ಪ, ಒಂದ್ ಮಗು ತಂದೆಯಿಂದ ದೂರ ಇರ್ಬೇಕು, ಅದು ಬಿಟ್ರೆ ಬೇರೆ ದಾರಿನೇ ಇಲ್ಲಮ್ಮ. ಇದ್ ಹೇಗ್ ಸಾಧ್ಯ ನೆನಪ್ತಾರೆ? ಇದಕ್ಕೆಲ್ಲ ನಮ್ಮ ಯಜಮಾನ್ರು ಒಪ್ಪಬೇಕಲ್ಲ. ನಿಮ್ ಯಜಮಾನ್ರು ಖಂಡಿತ ಒಪ್ಪಲ್ಲಮ್ಮ. ಅದಕ್ಕೆ ಅವ್ರು ಬರೋದೊಳಗೆ ನಿಮಗ್ ನಂಬಿಕೆ ಇರೋ ಯಾರ ಕೈಲಾದ್ರೂ ಒಂದ್ ಮಗುನ ಒಪ್ಪಿಸ್ಬಿಟ್ರಾಯ್ತು. ಇದಕ್ ಬೇರೆ ಯಾವ್ದಾದ್ರು ಉಪಾಯ ಇದ್ರೆ ಹೇಳಿ ನೆನಪ್ತಾರೆ. ಶಾಂತಮ್ಮ, ನಾನ್ ನಿಮ್ ಹಿತೈಷಿ, ನಿಮ್ ಒಳ್ಳೇದ್ ಬಿಟ್ಟ ನನಗ್ ಬೇರೆ ಏನಿದೆ ಅಮ್ಮ? ತಾಯಿ ಮನಸ್ಸು ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ವ. ಸ್ವಲ್ಪ ಗಟ್ಟಿ ಮನಸ್ಸು ಮಾಡ್ಕೋಬೇಕಮ್ಮ. ಹಾಗಾದ್ರೆ ನಾರಾಯಣಪ್ಪರೆ, ಒಂದ್ ಮಗು ನಿಮ್ಮ ಹತ್ರನೇ ಬೆಳೀಲಿ, ನಿಮಗಿಂತ ಹಿತೈಷಿ ನಮ್ಗೆ ಯಾರಿದ್ದಾರೆ? ಆಯ್ತಮ್ಮ. ಆದ್ರೆ ಈ ಮಗು ಎಲ್ಲಿದೆ ಅಂತ ಮಾತ್ರ ನಿಮ್ಮ ಯಜಮಾನ ಹೇಳ್ಬೇಡಿ ಜೋಪಾನ. ಸೀತಾ, ಈ ಮಗುನ ನಮ್ ಸ್ವಂತ ಮಗು ಅಂತ ಹೆಚ್ಚಾಗಿ ನೋಡ್ಕೋಬೇಕು. ಯಾಕೆ ಮಗು? ಎಲ್ಲ ಆಮೇಲೆ ವಿವರವಾಗಿ ಹೇಳ್ತೀನಿ, ನಡಿ. ಶಾಂತ, ನಾನು ನಿಂಗೆ ಎಷ್ಟು ಸರ್ತಿ ಹೇಳಿದೆನ ಮೂಢನಂಬಿಕೆನೆಲ್ಲ ನಂಬೇಡ ಅಂತ? ಅಲ್ಲ, ನಾನು ನನ್ನ ಅವಳಿ ಜವಳಿ ಮಕ್ಕಳು ನೋಡೋಣ ಅಂತ ಅದೆಷ್ಟು ಆಸೆಯಿಂದ ಬಂದೆ. ಆದ್ರೆ ನೀನು ಆ ಜ್ಯೋತಿಷಿ ಮಾತು ಕೇಳ್ಕೊಂಡು ಈ ಕೆಲಸನ ಮಾಡೋದು? ಹಾಗೆಲ್ಲ ಹೇಳ್ಬಿಡಿ ಅಂದ್ರೆ, ಹೆಚ್ಚು ತಾಯಿಗೆ ತನ್ನ ಮಗನ ದೂರ ಮಾಡೋದು ಸುಲಭ ಅಲ್ಲ. ನಾನು ನಿಮ್ ಕೇಳೋಸ್ಕರ ಇದೆಲ್ಲ ಮಾಡಿದ್ದು ನೋಡಿ,
ತಲತಲಾಂತರದಿಂದ ಹಿರಿಯರಿಗೂ ಜ್ಯೋತಿಷರಿಗೂ ಗೌರವ ಇದೆ. ಅವ್ರು ಹೇಳಿದ್ರೆ ನಂಬೋದ್ರಲ್ಲಿ ತಪ್ಪೇನಿದೆ? ನನ್ ಮಾತು ಕೇಳ್ತೀರಾ? ನಿನ್ ಮಾತನೆ ಕೇಳೋದು, ನಾನು ಹೇಳ್ತೀನಿ ಕೇಳು. ನೋಡು, ನೀನ್ ಗೌರವ ಕೊಡ್ಬೇಕಾಗಿರೋದು ಹಿರಿಯರಿಗೆ ಜ್ಯೋತಿಷರಿಗೆ ಅಲ್ಲ, ನನಗೆ, ನಿನ್ ಗಂಡನಿಗೆ. ಗೊತ್ತಾಯ್ತೇನು? ಯಾರ ಹತ್ರ ಬಗುನ್ ಕೊಟ್ಟಿದ್ಯೋ ಈಗಲೇ ತರ್ಸು. ನಿನ್ ಸಂಜಾಯಿಷಿ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನನ್ನ ಮಗು, ಮತ್ತೆ ನಿನ್ನ ನೋಡೋದು ಆ ಮಗು ಜೊತೆಯಲ್ಲೇ. ಪುಟ ಹಾಲು ಕುಡಿಯೋ, ಕುಡಿಯೋ ಪುಟ, ಕುಡಿಯೋ. ಸೀತಮ್ಮ, ಮಗುನ ಮನೆ ಕರ್ಕೊಂಡು ಹೋಗ್ತೀನಿ. ಯಾಕಮ್ಮ, ಏನಾಯ್ತು? ಏನ್ ಮಾಡುದು ಸೀತಮ್ಮ, ನಮ್ಮ ಯಜಮಾನ್ರು ಒಂದೇ ಸಮಯ ಹಠ ಹಿಡ್ದು ಕೂತಿದ್ದಾರೆ ಮಗುನ ಮನೆ ಕರ್ಕೊಂಡ್ ಬರ್ಬೇಕು ಅಂತ. ನಾ ಹೋಗ್ತೀನಿ. ಯಾಕಂತಮ್ಮ, ನಾ ಹೇಳಿ ಸಮಾಚಾರ ಎಲ್ಲ ಹೇಳಿಲ್ವಾ? ಹೇಳಿದೆ ನಾರಣಪ್ಪರೆ, ಏನು ಪ್ರಯೋಜನ ಆಗ್ಲಿಲ್ಲ. ಮಗುನ ಮನೆ ಕರ್ಕೊಂಡ್ ಬಂದ್ರೆ ಬಾ ಹೇಳಿದ್ರೆ ಮನೆಗ್ ಬರ್ಬೇಡ ಅಂತ ಹೇಳಿದ್ರು. ಹೌದಾ, ಹಾಗಾಯ್ತಾ? ಶಾಂತಮ್ಮ, ನನ್ ಮಾತ್ ನಂಬಿ, ನಿಮ್ ಮಾಂಗಲ್ಯ ಉಳಿಬೇಕಾದ್ರೆ ಈ ಮಗುನ ಮನೆ ಕರ್ಕೊಂಡ್ ಹೋಗ್ಲೇಬಾರ್ದಮ್ಮ. ಈಗ ನಾನೇನ್ ಮಾಡಿ ನಾರಾಯಣಪ್ಪ, ನೀವ್ ಹೇಳೋವರೆಗೂ ಈ ಮಗು ಜೊತೆಲಿ ನಾನೇ ಅವರಿಂದ ದೂರ ಇದ್ಬಿಡ್ತೀನಿ. ಶಾಂತಮ್ಮ, ಹೌದು ನಾರಾಯಣಪ್ಪ, ಅವ್ರು ಚೆನ್ನಾಗಿರೋದೇ ನನಗ್ ಬೇಕು. ಬರ್ತಿ ಸೀತಮ್ಮ, ಬರ್ತಿ. ಅಮ್ಮ, ಎಂಥ ತ್ಯಾಗಮೂರ್ತಿಮ್ಮ ನೀನು. ಹೊಟ್ಟೆಲಿ ಇಷ್ಟೊಂದು ಬೆಂಕಿ ಇಟ್ಕೊಂಡು ಇಷ್ಟೊಂದು ಸಹನೆಯಿಂದ ಹೇಗಮ್ಮ ಬಾಳ್ದೆ, ಹೇಗಮ್ಮ ಬಾಳ್ದೆ? ಅಮ್ಮ, ಅಮ್ಮ, ಮುರಳಿ ಹೇಗಿದ್ದಾನೆ ಅಂತ ಹೋಗಿ ನೋಡ್ಕೊಂಬಪ್ಪ. ನೀನೇನು ಯೋಚನೆ ಮಾಡ್ಬೇಡಮ್ಮ, ಊರಿನಲ್ಲಿ ಯಾರಿಗಾದ್ರೂ ಕಷ್ಟ ಅಂದ್ರೆ ನುಗ್ತಿದ್ದ ನಾನು ನನ್ನ ಸ್ವಂತ ಒಡಹುಟ್ಟು ತಮ್ಮಗೋಸ್ಕರ ನಾನು ಇಷ್ಟು ಮಾಡೋದಿಲ್ವಾ? ನೀನು ಯೋಚನೆ ಮಾಡ್ಬೇಡಮ್ಮ, ಮುರಳಿ ಎಲ್ಲಿದ್ರು ಸರಿ ಹುಡುಕೊಂಡು ಬಂದು ನಾನ್ ನಮ್ಮ ತಂದೆ ಎದುರು ನಿಲ್ಲಿಸ್ತೀನಿ. ಮೋಹನ್, ಒಂದ್ ಮಾತು ಮಾತ್ರ ಮರಿಬೇಡ, ನಾನ್ ಹೇಳೋವರೆಗೂ ನೀವಿದ್ರು ಒಟ್ಟಿಗೆ ನಿಮ್ ತಂದೆ ಮುಂದೆ ಹೋಗ್ಕೊಡ್ದು. ಸರ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಮುರಳಿ ಬಾ, ನಾನು ನಿನಗಾಗಿ ಇಷ್ಟು ದಿನ ಕಾಯ್ತಾ ಇದ್ದೆ. ಎಂತ ಉಚ್ಚಾರ ಮಾಡ್ತಾ ಇದೀಯ ನೀನು? ನಾನು ಇದ್ರ ಮಧ್ಯೆ ಬರಬೇಡ, ನಾನಿವನ್ನ ಮುರಳಿ, ನಿನ್ನ ಕೊಂದು ಹೊರತು ನನಗೂ ಗೋಪಿ ಆತ್ಮಕ್ಕೂ ಶಾಂತಿನೇ ಇಲ್ಲ. ಕೊಂದು ಬಿಡಿ, ಆದ್ರೆ ಅದಕ್ಕೂ ಮುಂಚೆ ಒಂದ್ ಮಾತ್ ಮಾತ್ರ ತಿಳ್ಕೊಳ್ಳಿ. ನಾನ್ ನೋಡಕ್ಕೆ ಮುರಳಿ ಹಾಗೆ ಇರೋದ್ರಿಂದ ಎಲ್ಲರೂ ನನ್ನ ಮುರಳಿ ಅಂತಲೇ ತಿಳ್ಕೊತಾರೆ. ಆದ್ರೆ ನನ್ನ ಹೆಸರು ಮೋಹನ್ ಅಂತ. ನಾನ್ ಇಲ್ಲಿಗೆ ಬಂದಿದ್ದು ಮುರಳಿಗೆ ಆಕ್ಸಿಡೆಂಟ್ ಯಾಕಾಯ್ತು, ಅವ್ನ ನಾಪತ್ತೆ ಹೇಗಾದ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಇದೆಲ್ಲ ನಿಜ ಸುಳ್ಳು, ಬರೀ ಸುಳ್ಳು. ಇವನ್ ಮಾತು ನಂಬೇಡಿ, ನೀವ್ ಇಷ್ಟು ದಿವಸ ಯಾರಿಗೋಸ್ಕರ ಕಾಯ್ತಾ ಇದ್ರು ಅದೇ ಮುರಳಿ ಇವನು. ಮುಗಿಸ್ಬಿಡಿ ಇವನ್ನ. ಓ ನೀವಾ, ಬನ್ನಿ ಬನ್ನಿ ಸರ್. ಏನೇನ್ ಮ್ಯಾನೇಜರು ನಿಮ್ ಹೆಸರನ್ನು ಉಪಯೋಗಿಸ್ಕೊಂಡು ಮಾಡಬಾರ್ದ ಕೆಲ್ಸಗಳನ್ನೆಲ್ಲ ಮಾಡ್ತಾ ನಿಮ್ಗೆಷ್ಟು ಕೆಟ್ಟ ಹೆಸರು ತರ್ತಿದ್ದಾನೆ ಅನ್ನೋದು ನಿಮ್ಗಿನ್ನು ಗೊತ್ತಿಲ್ಲ. ಆ ವಿಚಾರನ ನಾನು ನಿಮಗೆ ಪೂರ್ತ ಹೇಳಲೇಬೇಕು. ನೀನ ಹೇಳೋದು ಅಲ್ಲಿವರೆಗೂ ನೀ ಬದುಕಿದ್ರೆ ತಾನೆ? ಅಷ್ಟು ಸುಲಭವಾಗಿ ಮೋಹನ್ನ ಹೊಡೆಯಕ್ಕಾಗಲ್ಲ ಮಿಸ್ಟರ್. ಸಾರಿ ಸರ್, ರಿಯಲಿ ಸಾರಿ. ಎಲ್ಲವನು ಯಾರು? ಅದೇ ಮುರಳಿ. ಇಲ್ಲಿ ಯಾರು ಬರಲಿಲ್ವಲ್ಲ? ತಪ್ಪಿಸ್ಕೊಂಡಲ್ಲ. ತಪ್ಪಿಸ್ಕೊಂಡ. ಮುರಳಿ ಇಲ್ಲಿಗೆ ಯಾಕೆ ಬರ್ತಾನೆ? ಅವನ್ ಅಲ್ಲೇ ಭದ್ರವಾಗಿ ಕಟ್ಟಾಕಿದೀವಲ್ಲ. ಹಾಗಂತೀಯ ಸರ್? ನಿಮ್ಗಿನ್ನೂ ಸಂದೇಹ ಇದ್ರೆ ಅಲ್ಲೇ ಹೋಗಿ ನೋಡೋಣ ನಡೀರಿ. Thank you.
ಈ ಮೋಹನ್ ಬಹಳ ಡೇಂಜರಸ್ ಮನುಷ್ಯ, ಇನ್ಮೇಲೆ ನಾವು ಬಹಳ ಹುಷಾರಾಗಿರ್ಬೇಕು. ಇಂಥ ಬಚ್ಚಗಳನ್ನ ನಾನು ಎತ್ತಿ ನೋಡಿಲ್ಲ ಸರ್, ಆದ್ರೂ ನಿಮಗೋಸ್ಕರ ಅವನ ಮೇಲೆ ಕಣ್ಣಿಟ್ಟಿರ್ತೀನಿ. ಬರೀ ಕಣ್ಣಿಟ್ಟರು ಪ್ರಯೋಜನ ಇಲ್ಲ, ಮತ್ತೆ ಅವನ್ ನಮ್ಮ ತಂಟೆಗೆ ಬರ್ದಂಗ್ ಮಾಡ್ತೀನಿ. ಸರಿ, ನೀನ್ ಆ ಕೆಲಸ ಮಾಡು, ಲಕ್ಷ್ಮೀಪತಿನ ನಾನು ವಿಚಾರಿಸ್ಕೋತೀನಿ. ಇದೇನ್ ಸರ್, ನಿಮಗ್ ಬೇಕಾಗಿರೋದು ಲಕ್ಷ್ಮೀಪತಿನ, ಅವನ್ ತಂಗಿ ವೀಣಾನ? ನಾನ್ ವೀಣಾಳ ಮದುವೆ ಆಗ್ಬೇಕು ಅಂತ ಹೇಳ್ತಾ ಇದ್ದೆ, ಜ್ಞಾಪಕ ಇದೆ ತಾನೆ? ಇದೇ ಸರ್, ಅದೇನೋ ಲವ್ ಲವ್ ಅಂತಿದ್ರೆ ಅದೆಲ್ಲ ಕೆಲಸ ಎಲ್ಲರೂ ಹೇಳೋ ಮಾತು. ನನಗ್ ಬೇಕಾದ್ದು ಲಕ್ಷ್ಮೀಪತಿ ಆಸ್ತಿ, ವೀಣಾಳ ಮದುವೆ ಆದ್ರೆ ಎಲ್ಲ ಸರಿ ಹೋಗುತ್ತೆ ಅಂತಿದ್ದೆ, ಆದ್ರೆ ಆಗಿದ್ದೇ ಬೇರೆ. ಏನ ಸರಿ, ಹಳೆ ಬಿಲ್ಡಿಂಗು ಏನಾದ್ರೂ ಬೀಳ್ತಾ ಇರುತ್ತೆ. ಹಾ, ನನಗೊಂದ್ ಸಂದೇಹ, ಈಗಲೂ ನೀವು ವೀಣಾನ ಮದುವೆ ಮಾಡ್ಕೊಂಡ್ರೆ ಆಸ್ತಿ ಎಲ್ಲ ನಿಂದೆ ಆಗುತ್ತಲ್ಲ ಸರ್? ವೀಣಾ ಒಪ್ಪೋದಿಲ್ಲ, ಅವಳು ಒಪ್ಪ ತನಕ ಲಕ್ಷ್ಮೀ ಪತಿನ ಒಪ್ಪೋದಿಲ್ಲ. ಹಾ, ಒಂದ್ ಕೆಲಸ ಮಾಡೋಣ ಸರ್. ಏನು? ನೀವ್ ಹೆದರಬೇಡಿ ಸರ್, ನಿಮ್ಗೋಸ್ಕರ ನಾನು ಏನ್ ಮಾಡೋದಕ್ಕೂ ಸಿದ್ಧ. ಬಲ ನಂದು, ತಲೆ ನಿಮ್ದು. ಹಾ, ಪರವಾಗಿಲ್ಲ ಅಂತೂ ಇಷ್ಟು ದಿವಸಕ್ಕೊಂದು ಒಳ್ಳೆ ಐಡಿಯಾ ಹೇಳ್ದೆ, ನನ್ಗೀಗ ನಂಬಿಕೆ ಬರ್ತಾ ಇದೆ, ಖಂಡಿತ ನಿನಗೂ ತಲೆ ಇದೆ. ಎಷ್ಟಾದ್ರೂ ಸಹವಾಸ ದೋಷ ತಮ್ದು ತಾನೆ. ಗುಡ್, ವೆರಿ ಗುಡ್. ನನಗೀಗ ಬೇಕಾಗಿರೋದು ನಿನ್ ತಲೆ ಅಲ್ಲ, ನಿನ್ ಶಕ್ತಿ. ಇಷ್ಟು ದಿವಸಕ್ಕೆ ಇವತ್ತು ನನಗೆ ತಲೆ ಇದೆ ಅಂತ ಹೇಳಿದ್ರಿ, ಆ ಸಂತೋಷಕ್ಕೆ ನಾನೇ ನಿಮ್ ಗುಂಡು ಹಾಕ್ಬಿಡ್ತೇನೆ. ನಾನು ಅವಾಗಲೇ ಹೇಳಿಲ್ವಾ ಸರ್, ಆ ಬಿಲ್ಡಿಂಗು ಹಲೋ ರಘುರಾಮಯ್ಯ ಹಿಯ. ನಾನ್ ಸರ್ ಮೋಹನ್ ಮಾತಾಡ್ತಿರೋದು, ನಿಮ್ಮ ಕರ್ಕೊಂಬಂದಿದ್ದೀನಿ. ಮುರುಳಿಂಗ್ ಕರ್ಕೊಂಬಂದಿದ್ಯಾ? ಎಲ್ಲಿದ್ದೀರಾ? ಇಲ್ಲೇ ವೆಂಕಟಲಕ್ಷ್ಮಿ ನರ್ಸಿಂಗ್ ಹೋಮ್ ಅಲ್ಲಿ. ನರ್ಸಿಂಗ್ ಹೋಮ? ಯಾಕೋ ಏನಾಯ್ತು ಅವನಿಗೆ? ಏನೂ ಆಗಿಲ್ಲ, ಸುಮ್ಮನೆ ಚೆಕಪ್ ಮಾಡ್ಸೋಣ ಅಂತ ಕರ್ಕೊಂಬಂದಿದ್ದೀನಿ. ಸರಿ, ನಾನು ಅಲ್ಲಿಗೆ ಬರ್ತೀನಿ. ಓಕೆ ಸರ್. ಇವತ್ತಿಗೆ ನಿನ್ನ ಕಷ್ಟ ಎಲ್ಲ ಮುಗಿತಮ್ಮ, ಆದ್ರೆ ಇವತ್ತೊಂದ್ ದಿವಸ ಕಳೆದ್ರೆ ಸಾಕಮ್ಮ. ಹಾಗಂತೀರ ನಾರಾಯಣಪ್ಪನರೇ, ನನ್ ಸಂತೋಷಕ್ಕಾಗಿ ನೀವ್ ಹೇಳ್ಬೇಡಿ, ಅವ್ರ ಶ್ರೇಯಸ್ಗೋಸ್ಕರ ನಾನು ಇನ್ನೂ ಕಾಯಕ್ ಸಿದ್ಧ. ಸ್ವಲ್ಪ ಚೆನ್ನಾಗಿ ನೋಡಿ ಹೇಳಿ. ಚೆನ್ನಾಗಿ ನೋಡೇ ಹೇಳಿದ್ದೀನಮ್ಮ, ಆ ಸಂದೇಹನೇ ಬೇಡ. ಗ್ರಹಗಳ ಸಂಚಾರವೆಲ್ಲ ಚೆನ್ನಾಗಿ ಕೂಡ್ ಬಂದಿದೆ, ಆ ಶುಭವಾರ್ತೆ ಹೇಳೋಕೆ ನಾ ಇಲ್ಲಿಗೆ ಬಂದಿದ್ದು. ಆದ್ರೆ ಈ ಒಂದ್ ದಿವಸ ಮಾತ್ರ ಕಳಿಲೇಬೇಕಮ್ಮ. ನನ್ಗಾಕೋ ಭಯ ಆಗ್ತಾ ಇದೆ ನಾರಾಯಣಪ್ಪನರೇ, ಮೋಹನ್ ಮುರುಳಿನ ಅವನ್ ತಂದೆ ಹತ್ರ ಕರ್ಕೊಂಡು ಹೋಗ್ತೀನಿ. ಇಂದ ಏನಾಗುತ್ತೋ ಏನೋ. ನನಗೇನು ಆಗಿಲ್ಲಪ್ಪ. ನೀ ಸುಮ್ನಿರೋ ಡಾಕ್ಟರ್ ಹೇಳಿ. ಡಾಕ್ಟ್ರೆ, ಏನೂ ಆಗಿಲ್ಲ, ಸ್ವಲ್ಪ ವೀಕ್ ಆಗಿದ್ದಾರೆ ಅಷ್ಟೇ. ಅಷ್ಟೇನಾ? ಅಷ್ಟೇ. ಆಗ ನಾನು ನಿಮ್ಮ ಮನೆ ಕರ್ಕೊಂಡು ಹೋಗ್ಬೋದಾ? ಓ, ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು. ನಾನು ಇಷ್ಟ ಬರೋದಕ್ಕೂ ಸಾಧ್ಯ ಆಗ್ತಾ ಇರ್ಲಿಲ್ವ. ನಾನೇ ಕಡು ಫೋನ್ ಮಾಡಿ ನೀನ್ ಇಲ್ಲಿ ಹೇಳಿದ್ದು. ಅವನಿಲ್ಲೇ ಅಪ್ಪ. ಅವನಿಲ್ಲಿದ್ರೆ ಮೋಹನ್ ಯಾರು ಮುರಳಿ ಯಾರು ಅಂತ ನಿನಗೆ ಗೊತ್ತಾಗಲ್ಲ ಅಂತ ನಾನೇ ಅವನ್ನ ಕಳಿಸ್ಬಿಟ್ಟೆ. ಏನು, ನಿನ್ನೆ ಅವನನ್ನ ಕಳಿಸ್ಬಿಟ್ಟಿಯಾ? ಎಂತ ಕೆಲಸ ಮಾಡ್ತೀಯೋ, ಅವನಿಗೊಂದು ಥ್ಯಾಂಕ್ಸ್ ಹೇಳೋಕ್ಕೂ ಆಗ್ಲಿಲ್ವಲ್ಲ. ನಾನೆಲ್ಲ ಹೇಳಿದ್ದೀನಪ್ಪ. ಸರಿ ನೋಡಿ, ಮನೆಗೆ ಹೋಗೋಣ. ಮನೆ? ಆ ಮನೇಲಿ ನನಗೇನಿದೆ ಅಂತ ಬರಬೇಕಪ್ಪ. ಮುರಳಿ, ಅಲ್ಲಿ ನಿನ್ ಹೆಂಡತಿ ನಿನಗೋಸ್ಕರ ಕಣ್ಣೀರ್ ಸುಸ್ತಾ ಇದ್ದಾಳು. ಗೀತಾ, ನನಗೋಸ್ಕರ? ಹ್ಞೂ ಕಣು. ಏನಪ್ಪ ನೀ ಹೇಳ್ತಾ ಇರೋದು? ಈಗೆಲ್ಲ ಬದಲಾಗಿದೆ ಕಣು, ಬಾರೋ ಮನೆಗೆ ಹೋಗೋಣ ಬಾ. ಅಪ್ಪ,
ಗೀತಾ ಅಮ್ಮ ಗೀತಾ ನೋಡಮ್ಮ ಮುರಳಿ ಕರ್ಕೊಂಡ್ ಬಂದೀನಿ ನೋಡಮ್ಮ ಹೋಗ ಹೋಗಿ ಕರ್ಕೊಂಡ್ ಹೋಗಮ್ಮ ಅವತ್ ನೀವೆಷ್ಟು ಹೇಳಿದ್ರು ನಾನು ಕೇಳದೆ ಇದ್ದಿಂದ ತಾನೇ ನಾವಿಬ್ರು ಇಷ್ಟು ದಿವಸ ದೂರ ಇರ್ಬೇಕಾಯ್ತು. ಅಂತೂ ನೀನ್ ಕೊಟ್ಟ ಅಗ್ನಿ ಪರೀಕ್ಷೆಲಿ ನಾನ್ ಜಯಿಸ್ದೆ ಅಂತ ಒಪ್ಕೋತೀಯ? ಏನ್ ಬುದ್ಧಿ ವೀಣಾ ಎಲ್ಲೇ? ಅವ್ರು ಹೊಡ್ಲ ಬುದ್ಧಿ. ಎಲ್ಲೋದ್ಲು? ಸತೀಶ್ ಅಪ್ಪನವ್ರು ಬಂದು ಕಾರಲ್ಲಿ ಕರ್ಕೊಂಡೋದ್ರು ಬುದ್ಧಿ. ಸತೀಶ್ ಕರ್ಕೊಂಡು ಹೋದ್ನ? ಹೌದು, ನಾನೇ ಕರ್ಕೊಂಡು ಹೋಗಿದ್ದು. ಹಾಗಾದ್ರೆ ಎಲ್ಲ ಬಿಡು, ಹೇಳ್ತೀನಿ. ತಿಮ್ಮಯ್ಯ, ಮುಖ್ಯವಾದ ವಿಚಾರ ಮಾತಾಡೋದಿದೆ, ಸ್ವಲ್ಪ ಹೊರಗೋಗು. ರಾಬರ್ಟ್ ಬಾಲಾಕು. ಸತೀಶ್ ಏನಿದೆಲ್ಲ? ನೋಡಿ ಸೌಕರ್ರೆ, ಸುತ್ತಿ ಬಳಸಿ ಮಾತಾಡೋದು ನನಗೆ ಇಷ್ಟವಿಲ್ಲ. ಇದಕ್ಕೊಂದು ಸೈನ್ ಹಾಕ್ತೀರಾ? ಏನಿದು? ನಿಮ್ಮ ಆಸ್ತಿ ನನ್ನ ಹೆಸರಿಗೆ ಬರೆದಿದೆ ಅಷ್ಟೇ. ರಾಬರ್ಟ್, ನಿನ್ನ ಕೈ ನನ್ನ ಕೆನ್ನೆ ಸೋರಿದೆ, ನನ್ನ ಕೈ ನಿನ್ ತಂಗಿ ಕಚ್ಚು ಬರುತ್ತೆ, ಬರ್ತೀನಿ. ನನ್ನ ತಂಗಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತೋ, ನೀನ್ ಜೀವ ಸಹಿತ ಉಳಿಯೋದಿಲ್ಲ. ಹಿಂದೆ ಮನೆಗೆ ಎರಡು ಬಗೆತಿರೋ ದ್ರೋಹಿ ನೀನು. ದ್ರೋಹ ದ್ರೋಹ ಆಗಿದ್ದು ನನಗೆ ನಿನ್ ತಂಗಿ ಬಗ್ಗೆ ಏನೇನೋ ಕನಸುಗಳನ್ನೆಲ್ಲ ಕಟ್ಟಿದ್ದೆ. ಆದ್ರೆ ನಿನ್ನ ಶ್ರೀಮಂತ ಕಣ್ಣುಗಳು ಏನ್ ಕೊಡ್ತಿಲ್ಲೋ ನಾನು ಕಾಣಿಸ್ಲಿಲ್ಲ. ಯಾವನಿಗೆ ಕೊಟ್ಟೆ ಮದುವೆ ಮಾಡಿದೆ, ಆದ್ರೆ ವಿಧೇ ಅದು. ನಿನ್ ತಂಗಿ ಅಂತೂ ನನ್ನವಳಾಗ್ಲಿಲ್ಲ, ನಿನ್ನ ಆಸ್ತಿ ಅದು ನನ್ನ ಫಲ ಆಗ್ಲೇಬೇಕು. ಸೈನರ್ ಹಾಕ್ತೀನಿ, ಮೊದಲು ವೀಣಾನ್ ತೋರಿಸು. ಹಾಕ್ ಬಾ ದಾರಿಗೆ. ನಡಿ ಅಮ್ಮ, 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 ಮೋಹನ್, ನಿನ್ ತಾಯಿ ನಮ್ ಸ್ವಾಧೀನದಲ್ಲಿದ್ದಾಳೆ. ಯಾವುದೇ ರೀತಿಯಲ್ಲಿ ನಮ್ಮ ವ್ಯವಹಾರದಲ್ಲಿ ಮಧ್ಯೆ ಪ್ರವೇಶಿಸಿದ್ರು ನಿನ್ ತಾಯಿ ಜೀವಂತವಾಗಿರೋದಿಲ್ಲ, ಎಚ್ಚರಿಕೆ. ಗೀತಾ, ನಾ ಸ್ವಲ್ಪ ಲಕ್ಷ್ಮೀಪತಿ ಅವ್ರ ಮನೆಗೆ ಹೋಗಿ ಅವರು ವೀಣಾ ಹೇಗಿದ್ದಾರೆ ಅಂತ ವಿಚಾರಿಸ್ಕೊಂಡ್ ಬರ್ತೀನಿ. ಬುದ್ಧಿ 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 ಬುದ್ಧಿ, ಎಂತ ಅನ್ಯಾಯ ಆಯ್ತು ಬುದ್ಧಿ? ಏನ್ ತಿಮ್ಮಯ್ಯ, ಏನಾಯ್ತು? ಇದುವರೆಗೂ ಒಳ್ಳೆಯವರು ಅಂತ ತಿಳ್ಕೊಂಡಿದ್ದ ಆ ಮ್ಯಾನೇಜರ್ ಸತೀಶಪ್ಪನವರು ಆ ವೀಣಮ್ನವ್ರನ್ನೆಲ್ಲೋ ಬಚ್ಚಿಟ್ಕೊಂಡು ಆ ಲಕ್ಷ್ಮೀಪತಿಯವ್ರ ಹತ್ರ ಬಂದು ನಿನ್ನ ಆಸ್ತಿ ಎಲ್ಲ ಬರ್ಕೊಡು, ಇಲ್ದೆ ಹೋದ್ರೆ ನಿನ್ ತಂಗಿನ ಕೊಲೆ ಮಾಡ್ತೀನಿ ಅಂತ ಬಲವಂತವಾಗಿ ಹೇಳ್ಕೊಂಡು ಹೋದ್ರಲ್ಲ, ಎಂತ ಅನ್ಯಾಯ ಬುದ್ಧಿ? ಅವ್ನು ಹೀಗ್ ಮಾಡ್ತಿರೋದು ಅವ್ನ ವಿನಾಶಕಾಲಕ್ಕೆ ಅಂತ ಕಾಣುತ್ತೆ. ಗೀತಾ, ನಾ ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ಅಂತ ಜಗಕ್ಕೆ ನೀವೊಬ್ರೆ ಹೋಗ್ತೀರಾ? ನೀನೇನು ಯೋಚನೆ ಮಾಡಬೇಡ. ಆ ಸತೀಶ್ಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಬರ್ತೀನಿ. ಏಯ್ ವೀಣಾ, ಇಲ್ಲಿ ವೀಣಾ, ವೀಣಾ, ವೀಣಾ. ಸಾವುಕಾರ್ರೆ, ತಮಗೆ ಯಾಕೆ ಶ್ರಮ? ಅವಳನ್ನೇ ಇಲ್ಲಿ ಕರೆಸ್ತೀನಿ. ಹಿಂಸೆ ಮಾಡ್ತಿದ್ಯಾ? ಇದ್ರ ಮೇಲೆ ಸೈನ್ ಮಾಡಿದ್ರೆ ಹಿಂಸೆ ಇರೋಲ್ಲ. ಮರ್ಯಾದೆಯಿಂದ ಸೈನ್ ಮಾಡ್ತೀಯೋ ಇಲ್ಲ, ನಿನ್ ಕಣ್ಣೆದ್ರಿಗೆ ನಿನ್ ತಂಗಿ ಮಾನ ಕಳಿಲು. ಸತೀಶ್, ಸತೀಶ್, ನೀನ ಮಾತಾಡ್ತಿರೋದು? ನಿನ್ ಹತ್ರ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸತೀಶ್, ಸತೀಶ, ಸತೀಶ್, ಸತೀಶ ಬೇಡ, ಸೈನ್ ಮಾಡ್ತೀನಿ. ಹಾಗ ಬಾ ದಾರಿಗೆ. ಸೈನ್ ಹಾಕು. ನಿನಗೆ ಸೈನ್ ಬೇಕಾ?
ಮುರಳಿ ನಿಮ್ ತಾಯಿ ಕಣೋ? ಮುರಳಿ? ಹೌದು ಮುರಳಿ. ಮುರಳಿ ಅಮ್ಮ, ಅಮ್ಮ ನಾವಿಬ್ರು ಒಟ್ಟಿಗೆ ಸೇರಿದ್ರೆ ಅಪ್ಪಂಗೇನು ತೊಂದ್ರೆ ಆಗುತ್ತೆ ಅಂತ ಹೇಳಿದ್ದೆ. ಈಗ ಇನ್ಮೇಲೆ ಆ ಭಯ ಇಲ್ಲ, ಆ ಕಂಟಕ ಇಲ್ಲ, ನಿಮಗೆ ಮುಗಿದೋಯ್ತು. ರಘುರಾಮಯ್ಯ, ನಿನ್ ಮಕ್ಕಳು ತುಂಬಾ ಉಪಕಾರ ಮಾಡಿದ್ದಾರೆ. ಏನ್ ಮಹಾ ಘನ ಕಾರ್ಯ ಮಾಡೋದು ಅಂತ ಈ ತರ ಹೊಗಳುತ್ತಿದ್ಯ? ಈ ರಘುರಾಮಯ್ಯನ ಮಕ್ಕಳ ಮಾಡ್ಬೇಕಾದ ಕೆಲಸ ಮಾಡಿದಾರಷ್ಟೇ. ಇಲ್ಲಪ್ಪ, ನಾನ್ ಮಾಡ್ಬೇಕಾದ ಕರ್ತವ್ಯ ಇನ್ನೊಂದು ಉಳಿದಿದೆ. ಏನೋದು? ಅದಕ್ಕೆ ಈ ಮೋಹನ್ ಒಪ್ಕೋಬೇಕಷ್ಟೆ. ನನ್ನ ಒಪ್ಕೆನ? ನನ್ನಿಂದ ಯಾರಿಗಾದ್ರೂ ಉಪಕಾರ ಆಗತ್ತೆ ಅನ್ನೋದಾದ್ರೆ ಸಿದ್ಧ. ಏನದು? ಏನಿಲ್ಲ ಮೋಹನ್, ಲಕ್ಷ್ಮೀಪತಿಯವ್ರ ಜೀವನದಲ್ಲಿರೋದು ಒಂದೇ ಒಂದು ಆಸೆ, ತನ್ನ ತಂಗಿ ಹಣ. ಏನು ನಿಮ್ಗ ಒಪ್ಕೇನಾ? ಈಗ ಒಪ್ಕೋಬೇಕಾದ ನಾನಲ್ಲಮ್ಮ, ವೀಣಾ. ಯಾರೇನು ಒಪ್ಕೋಬೇಕಾಗಿಲ್ಲ, ನಾನು ಒಪ್ಪದ್ರಾಯ್ತು. ಅವಳು ಒಪ್ಲಿಲ್ಲ ಅಂದ್ರೆ ಸಂಕ ಅನ್ಭವಿಸೋದು ನಾನು. ಇನ್ನೇನು ಹೇಳ್ಬೇಡಮ್ಮ, ಈ ಒಂದು ಅವಕಾಶ ಕಳ್ಕೊಂಡ್ರೆ ಇಡೀ ಜೀವನದಲ್ಲಿ ನಾನು ಕೊರಗಬೇಕಾಗುತ್ತೆ. ನಿನಗೆ ಮಾಡಬಹುದಾದಂತ ಒಂದೇ ಒಂದು ಒಳ್ಳೇದು ಅಂದ್ರೆ ಇದೊಂದೇ. ಬಾಪ ಹೌದು, ನೀನು ಮೋಹನ್ ತಾನೆ? ಅಯ್ಯಯ್ಯೋ, ನಮ್ಮಪ್ಪ ನಾನೇ, ನಮ್ಮಮ್ಮ ನಾನೇ, ನಾನೇ ಮೋಹನ್.